ಕೊಡ್ರಿ, ಟೊಂಕ ಬಗ್ಸ್ಬೇಡ್ರಿ. ಆಪಾದ ಮೌಳಿ ಪರ್ಯಂತಂ, ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್, ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ, ಸಿದ್ಧ್ಯಂತಿ ಚ ಮನೋರಥಾಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು, ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು, ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ ನಿಮಗೆ ಅನಂತ ನಮನಗಳು, ಶೇಷದಾಸರೇ ನಿಮಗೆ ಅನಂತ ನಮನಗಳು. ಗುರು ಶ್ರೀಶ ವಿಠಲ ದಾಸರೇ ನಿಮಗೆ ಅನಂತ ನಮನಗಳು, ಗುರು ಶ್ರೀಶ ವಿಠಲ ದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೇಶ ದಾಸರೇ ನಿಮಗೆ ಅನಂತ ನಮನಗಳು, ಪ್ರಾಣೇಶ ದಾಸರೇ ನಿಮಗೆ ಅನಂತ ನಮನಗಳು. ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು, ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲ ದಾಸರೇ ನಿಮಗೆ ಅನಂತ ನಮನಗಳು, ವಿಜಯದಾಸರೇ ನಿಮಗೆ ಅನಂತ ನಮನಗಳು, ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು, ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ನಿಮಗೆ ಸುಪ್ರಭಾತವಾಗಲಿ. ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು, ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು, ದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟವರದಂ, ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ, ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ, ಪುರಂದರ ಗುರುಂ ವಂದೇ. ದಾಸಶ್ರೇಷ್ಠಂ ದಯಾನಿಧಿಂ, ದಾಸಶ್ರೇಷ್ಠಂ ದಯಾನಿಧಿಂ ಪುರಂದರದಾಸರೇ ನಿಮಗೆ ಅನಂತ ನಮನಗಳು, ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಸಕಲ ಯತಿವರೆಣ್ಯರೇ ನಿಮಗೆ ಅನಂತ ನಮನಗಳು, ಸಕಲ ಯತಿವರೆಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ನಿಮಗೆ ಸುಪ್ರಭಾತ. ವಿಶ್ವೇಶ ತೀರ್ಥರೇ ನಿಮಗೆ ಅನಂತ ನಮನಗಳು, ವಿಶ್ವೇಶ ತೀರ್ಥರೇ ನಿಮಗೆ ಅನಂತ ನಮನಗಳು. ಸುಷಮೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ಸುಷಮೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿದ್ಯಾಮಾನ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು, ವಿದ್ಯಾಮಾನ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು, ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು. ವ್ಯಾಸ ತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು, ವ್ಯಾಸ ತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು. ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು, ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು, ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ಪೂಜ್ಯಾಯ ರಾಘವೇಂದ್ರಾಯ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಾಂ, ಸತ್ಯಧರ್ಮರತಾಯ ಜಾಂ ಭಜತಾಂ ಕಲ್ಪವೃಕ್ಷಾಯ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ನಮತಾಂ ಕಾಮಧೇನವೇ. ಏಳಯ್ಯ ಗುರುವೆ ಬೆಳಗಾಯಿತು, ಏಳಯ್ಯ ಗುರುವೆ ಬೆಳಗಾಯಿತು. ಏಳಯ್ಯ ಗುರುರಾಯ, ಏಳಯ್ಯ ಗುರುರಾಯ. ಏಳು ಮಹರಾಯ, ಏಳು ಮಹರಾಯ. ಏಳು ಎನಜಿಯ, ಏಳು ಎನಜಿಯ. ಏಳಯ್ಯ ಗುರುವೆ ಬೆಳಗಾಯಿತು. ವಿಮತಾದ್ರಿಕುಲಿಶನೆ, ವಿಮತಾದ್ರಿಕುಲಿಶನೆ ವಿಮಲಗಾತ್ರನೆ ಏಳು, ವಿಮಲಗಾತ್ರನೆ ಏಳು. ನಮಿಪ ಜನರಾರ್ಥದಾತ,
ನಮಿ ಭಜನರರ್ಥದಾತ ದಿವಿಜದ್ರುಮನೆಯೇಳು ಪ್ರೇಮವಾರಿಧಿಯೇಳು ತಾಮರ ಸಂಬಕನೆಯೇಳು ಆಮಯಧ್ವಂಸಕನೆ ನೀಯೇಳು ಯಾಮ ಮೀರಿತು ವಿಶ್ವನಿಯಾಮಕ ದೂತನೇ ಸಾಮಗಾಯನ ಲೋಲ ರಮಾವಲ್ಲಭ ಪ್ರಿಯ ಗುರುರಾಜವರ್ಯ ಏಳಯ್ಯ ಗುರುವೆ ಬೆಳಗಾಯಿತು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ವಾದಿರಾಜರೇ ನಿಮಗೆ ಅನಂತ ನಮನಗಳು ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ಜಯತೀರ್ಥರೇ ನಿಮಗೆ ಅನಂತ ನಮನಗಳು ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು ಅಭ್ರಮಂಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಥುರಂ ಭಜೇ ತಾಪತ್ರಯಾಪಘಂ ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಮನುಷ್ಯೋತ್ತಮರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಮನುಷ್ಯ ರಾಜರೇ ನಿಮಗೆ ಅನಂತ ನಮನಗಳು ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು ಧರಣಿ ಶನೈಶ್ಚರರೇ ನಿಮಗೆ ಅನಂತ ನಮನಗಳು ಭಗವನ್ನಾಮಾಭಿಮಾನಿ ಉಷಾ ದೇವಿಯರೇ ಯಶೋದಾ ದೇವಕೀ ದೇವಿಯರೇ ನಿಮಗೆ ಅನಂತ ನಮನಗಳು ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು ಸ್ವಾಹಾ ದೇವಿಯರೇ ನಿಮಗೆ ಅನಂತ ನಮನಗಳು ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು ಭಾಗೀರಥೀ ಸಂಜ್ಞಾ ಶ್ಯಾಮಲಾ ರೋಹಿಣಿ ಅನಿರುದ್ಧ ಪತ್ನಿ ಉಷಾ ಪರ್ಜನ್ಯನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಕುಬೇರಾಂ ವಿಶ್ವಕ್ಸೇನಾಂ ನಾಸತ್ಯಾಂ ದಸ್ರಾಂ ಶೇಷಶತಸ್ಥರೇ ಗಣಪತಿಯೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಮಿತ್ರನಾಮಕ ಸೂರ್ಯ ನಿರಋತೀ ಪ್ರಾವಹಿ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು ಮರೀಚಿ ಅತ್ರಿ ಅಂಗೀರಸಾಂ ಪುಲಸ್ತ್ಯಾಂ ಪುಲಹಾಂ ಕ್ರತು
ವಸಿಷ್ಠಾಂ ವಿಶ್ವಾಮಿತ್ರಾಂ ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು ಅಗ್ನಿ ಪ್ರಸೂತಾ ದೇವಿಯರೇ ನಿಮಗೆ ಅನಂತ ನಮನಗಳು. ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು. ವರುಣದೇವರೇ ನಿಮಗೆ ಅನಂತ ನಮನಗಳು. ಸೂರ್ಯ ಚಂದ್ರ ಯಮ ಶತರೂಪಾ ದೇವಿಯರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಶಚಿ ರತಿ ಸ್ವಯಂಭುವ ಮನು ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಪಾರ್ವತಿ ಪಾರ್ವತಿ ಸೌಪರ್ಣಿ ಸೌಪರ್ಣಿ ವಾರುಣಿ ದೇವಿಯರೇ ದೇವಿಯರೇ ತುಳಸಿ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಜಾಂಬವತಿ ಜಾಂಬವತಿ ಕಾಳಿಂದಿ ಕಾಳಿಂದಿ ನೀಲ ನೀಲ ಭದ್ರ ಭದ್ರ ಮಿತ್ರವಿಂದ ಮಿತ್ರವಿಂದ ಲಕ್ಷ್ಮಣಾದೇವಿಯರೇ ಲಕ್ಷ್ಮಣಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ರುದ್ರದೇವ ರುದ್ರದೇವ ಶೇಷದೇವ ಶೇಷದೇವ ಗರುಡದೇವ ಗರುಡದೇವ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಭಾರತೀ ದೇವಿಯರೇ ಭಾರತೀ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ಆರು ಮೂರೆರಡೊಂದು ಸಾವಿರ ಒಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಮೂರು ವಿಧ ಜೀವನೊಳಗೆ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಅಧಮ ಜನರಿಗಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಪವಮಾನ ಸಲಹೆಮ್ಮ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯ ವಿಶ್ವಪ್ರಿಯ ವಿಷ್ಣು ಮನೋನುಕೂಲ ವಿಷ್ಣು ಮನೋನುಕೂಲ ತ್ವತ್ಪಾದ ಪದ್ಮಂ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಶ್ರೀ ಭೂ ದುರ್ಗಾತ್ಮಕಳಾದ ಶ್ರೀ ಭೂ ದುರ್ಗಾತ್ಮಗಳಾದ ಮಹಾಲಕ್ಷ್ಮೀ ದೇವಿಯರೇ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯಾ ಸುಪ್ರಜಾ ರಾಮಾ ಕೌಸಲ್ಯಾ ಸುಪ್ರಜಾ ರಾಮಾ ಪೂರ್ವಾ ಸಂಧ್ಯಾ ಪ್ರವರ್ತತೆ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ
ದೇವಕೀ ಸುಪ್ರಜಾ ಕೃಷ್ಣ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತದೆ ಪೂರ್ವಾ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾಹ್ನಿಗಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಏಳು ಏಳಯ್ಯ ಘರಿಯ ಬೆಳಗಾಯಿತು ಏಳಯ್ಯ ದಾಸರೆಲ್ಲರೂ ಬಂದು ಧೂಳಿದರು ಜನ ಗೊಂಡು ದಾಸ ಲೇ ಸಾಗಿ ತಾಳ ದಂಡಿಗೆಯ ಪಿಡಿದು ಲೇ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲಿ ಕೇಶ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ವಾಸುದೇವನೆ ಅರೋ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಕಾಶಿದ್ದ ಗಾಲುಗಳ ಕಾವಡಿಗಳು ತುಂಬಿಡ ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷ ಶಯನನೇ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ತೇಳಯ್ಯ ಗರಿಯ ದೇಶ ಹರಿಯ ಲಕ್ಷ್ಮೀ ರಮಣ ಏಳು ಶ್ರೀ ಗಿರಿಯೊಡೆ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಸುರರು ತಂದಿಗರಯ್ಯ ಸುಜನರೊಡೆಯ ಅರವಿಂದಲೋಚನರೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು ಪುರಂದ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ಏಳು ಗಾಯಿತು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯ ದೇವಿ ರಮಣಾವಲಿಯಲಿ ಕೋಲೆ
ಜಯ ದೇವಿ ರಮಣ ಬಲಿಯಾಲಿ ನಮ್ಮ ವಿಜಯ ರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆ ಉಮಾ ಬಿರುದಿನ ಗೋಲೆ ಹರಿದಾಸರೆಂಬೋ ಬಿರುದಿನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೆವು ಗೋಲೆ ಹಿರಿಬಾಗಿಲೋಳು ನುಡಿಸೆವು ಗೋಲೆ ನುಡಿಸೆವು ಗೋಲೆ ಎಲ್ಲ ಮತ್ತೊಮ್ಮೆ ಸರಿಯಾಗಿ ಕೂತ್ಕೊಳ್ರಿ. ಮನಸ್ಸನ್ನು ಏಕಾಗ್ರತಗೊಳಿಸರಿ. ದಾವಣಗೆರೆಯಿಂದ ಒಂದೇ ಒಂದು ಕ್ಷಣ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ, ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು, 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂತಹ ಬೃಂದಾವನದ ಕೆಳಭಾಗದಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತಾ ಒಲಿವ, ನಿಮ್ಮ ಅನುಗ್ರಹವಾಗದೇ ಇದ್ದರೆ ಇದು ಸಾಧ್ಯವಿಲ್ಲ. ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳು ನಿಧಾನವಾಗಿ ಕಣ್ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರವಾಗಿ ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ. ಪಾದಾಲ ಮಂಟಪ ಮೊದಲನೆಯ ಮೆಟ್ಟಲು, ಮೇಲ್ಗಡೆ ಭಗವಂತ ಕರುಣಾಮೂರ್ತಿ ಶ್ರೀನಿವಾಸ ಮಂದಸ್ಮಿತ ವದನಾರವಿಂದವಾಗಿ ನಿಂತುಕೊಂಡಿದ್ದಾನೆ. ಪ್ರಭೋ ಶ್ರೀನಿವಾಸ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ, ನಾನು ತಿಳಿದು ತಿಳಿಯದಲ್ಲಿ ನಾನೂ ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು ತಂದೆ, ನಿನ್ನ ವೆಂಕಟಾದ್ರಿಯನ್ನು ಏರಿ ಬರುತ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಗೋವಿಂದ ಗಾಳಿಗೋಪುರ ಬಂತು. ಇದೇ ಶೇಷಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನೇ ಏರ್ತಾ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಗೋವಿಂದ ಶೇಷಾಚಲವಾಸ ಗೋವಿಂದ ಗೋವಿಂದ. ಒಂದು 2 ಕಿಲೋಮೀಟ್ರ್ ಬಂದವೇ ದೊಡ್ಡ ಹನುಮಂತ ದೇವರು. ಇದೇ ಅಂಜನಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ, ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೇರಿದ್ದು, ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ ಗೋವಿಂದ ಅಂಜನಾಚಲವಾಸ ಗೋವಿಂದ ಗೋವಿಂದ ಅಂಜನಾಚಲವಾಸ ಗೋವಿಂದ ಗೋವಿಂದ. ಮತ್ತೆ 1-2 ಕಿಲೋಮೀಟ್ರ್ ಬಂದಿವೆ ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಇದೇ ವೃಷಭಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ಆತ್ಮದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ ಗೋವಿಂದ ವೃಷಭಾಚಲವಾಸ ಗೋವಿಂದ ಗೋವಿಂದ ವೃಷಭಾಚಲವಾಸ ಗೋವಿಂದ ಗೋವಿಂದ. ಒಂದು 800 ಮೆಟ್ಲು ಇಳಿದು 2 ಕಿಲೋಮೀಟ್ರ್ ರೋಡ್ನಲ್ಲಿ ನಡ್ಕೊಂಡು ಬಂದಿವೆ. ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ.
ಇದನ್ನೇ ವೃಷಭಾದ್ರಿ ಅಂತ ಕ್ರೀಡಾದ್ರಿ ಅಂತ ಕರೀತಾ ಇದ್ದಾರೆ. ಇಂಥ ಪವಿತ್ರವಾದ ಪರ್ವತದ ಮೇಲೆಯೇ ನಮ್ಮಪ್ಪ ತಿಮ್ಮಪ್ಪನ ದಿವ್ಯ ಮಂದಿರ ಇರತಕ್ಕಂಥದ್ದು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ. ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ. ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಾ ಇರಲಿ. ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ. ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಳಗಿದ ಗಾತ್ರವಾಗಲಿ. ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ. ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ. ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ ಗೋವಿಂದ ಗರುಡಾಚಲವಾಸ ಗೋವಿಂದ ಗೋವಿಂದ ಗರುಡಾಚಲವಾಸ ಗೋವಿಂದ ಗೋವಿಂದ. ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತರಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನ 2 ಇಂದ್ರಿಯಗಳು ನಿನ್ನ ಪರವಾದವು. ಆ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪಗಳಾದ 4 ಬೀದಿಗಳಿಂದಲೂ ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ 3 ಪ್ರಾಕಾರಗಳಿಂದಲೂ ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ. ಆನಂದಾದ್ರಿವಾಸ ಗೋವಿಂದ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ. ಪಕ್ಕದಲ್ಲೇ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ. ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹನುಮಂತ ದೇವರು ಕಣ್ತೆಗೆದು ಹೋಗಿ ಬಾ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವರ ರಾಘವೇಂದ್ರ ಸ್ವಾಮಿಗಳ ಇಬ್ಬರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋದ ಪ್ರದಕ್ಷಿಣೆ ಬಂದಿವೆ. ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋದ ಪ್ರದಕ್ಷಿಣೆ ಬಂದಿವೆ. ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋದ ಪ್ರದಕ್ಷಿಣೆ ಬಂದಿವೆ. ಪಕ್ಕದಲ್ಲಿ ಸಕಲ ತೀರ್ಥಗಳಿಗೆ ನಿಲಯವಾದ ಸ್ವಾಮಿ ಪುಷ್ಕರಣಿ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನಕ್ಕಿಳಿದೆವೆ. ದ್ರವರೂಪಿ ತ್ರಿವಿಕ್ರಮ ವರಾಭಿನ್ನ ದ್ರವರೂಪಿ ಶ್ರೀ ಹರಯೇ ನಮಃ ಅಂತ ಮುಣುಗು ಹಾಕಿದಿವೆ. ಸ್ನಾನ ಆಯಿತು. ವಿಷ್ಣುವನ್ನು ಸ್ಮರಣ ಮಾಡಿಕೋತಾ ಮೈಯನ್ನು ಬರೆಸಿಕೊಂಡಿವೆ. ನಮ್ಮ ನಮ್ಮ ಧರ್ಮಗಳಿಗೆ ಅನುಸರಿಸಿ ಗೋಪೀಚಂದನ ಅರ್ಶಿಣ ಕುಂಕುಮಾದಿಗಳನ್ನು ಧಾರಣ ಮಾಡ್ತಾ ಇದ್ದೀವಿ. ರತಿಪತಿ ಮನ್ಮಥಾಂತರ್ಗತ ಉಮಾಮಹೇಶ್ವರಾಂತರ್ಗತ ಭೂವರಾಹಾಯ ನಮಃ ಅಂತ ಸ್ಮರಣೆ ಮಾಡಿ ಗೋಪೀಚಂದನವನ್ನು ಹಚ್ಚಿಕೊಂಡಿವೆ. ಕೃದ್ವಲ್ಕಾಯ ನಮಃ, ಮಹೋಲ್ಕಾಯ ನಮಃ, ವೀರೋಲ್ಕಾಯ ನಮಃ, ದ್ಯುಲ್ಕಾಯ ನಮಃ, ಸಹಸ್ರೋಲ್ಕಾಯ ನಮಃ ಅಂತ 5 ನಾಮಗಳನ್ನು ಸ್ಮರಣೆ ಮಾಡ್ತಾ ಪಂಚಮುದ್ರೆಗಳನ್ನು ಧಾರಣ ಮಾಡಿದಿವೆ. ಆ ರುದ್ರಾಂತರ್ಯಾಮಿಯಾದ ನರಸಿಂಹನನ್ನು ಸ್ಮರಣೆ ಮಾಡ್ತಾ ವಿಭೂತಿಯನ್ನು ಧಾರಣ ಮಾಡಿದಿವೆ. ಕಪಿಲಾಯ ನಮಃ ಅಂತ ಸ್ಮರಣ ಮಾಡ್ತಾ ಹೆಣ್ಣುಮಕ್ಕಳು ಅರ್ಶಿಣ ಕುಂಕುಮವನ್ನು ಧಾರಣ ಮಾಡಿದ್ದಾರೆ. ದಂಡೆ ಮೇಲೆ ಭೂವರಹಸ್ವಾಮಿಯ ದಿವ್ಯ ದೇವಾಲಯ ಒಳಗೆ ಪ್ರವೇಶ ಮಾಡಿದಿವೆ. ವರಹಸ್ವಾಮಿಯ ದರ್ಶನ ಆಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋದ ಪ್ರದಕ್ಷಿಣೆ ಬಂದಿವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ. ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದಿವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿಯ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ 2ನೇ ಪ್ರಾಕಾರ ದಾಟಿದಿವೆ.
ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿನಿಂದ ಶೋಭಾಯಮಾನವಾದ ಜೈವಿಜಯನಿಂದ ಯುಕ್ತವಾದ ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದಿವೆ. ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದಿವೆ. ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದಿವೆ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ, ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಶ್ರೀನಿವಾಸ 9 ಅಡಿ ಹತ್ರ ನಿಂತುಕೊಂಡಿದ್ದಾನೆ. ಬಾ ಅಂತ ಕರಿತಾ ಇದ್ದಾನೆ. ಅವನ ಆಜ್ಞಾಕ್ಕೆ ಬದ್ಧರಾಗಿ ಮನಸ್ಸಿನಿಂದ ಗರ್ಭಾಲಯವನ್ನು ಪ್ರವೇಶ ಮಾಡಿದಿವೆ. ಅದ್ಭುತವಾದ ರೂಪ, ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾಗಿ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು, ವಿಶಾಲವಾದ ಹಣೆ, ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ರತ್ನ ವೈದ್ರ ವೈಢೂರ್ಯ ಖಚಿತವಾದ ಕಿರೀಟ, ಕಿವಿಗಳಿಗೆ ಮಕರ ಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಕೈಯಲ್ಲಿ ಕಡಗ ಕಂಕಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ಪಕ್ಕದಲ್ಲೇ ಸ್ವಾಲಿಗ್ರಾಮದ ಹಾರ, ಲಕ್ಷ್ಮೀಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡ ಬಂಡೇರ ಹಾಕಿಕೊಂಡಿದ್ದಾನೆ, ಕಡಗ ಇಟ್ಟುಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ, ನನ್ನ ಕಾಲು ಹಿಡ್ಕೋ ಅಂತ ಹೇಳ್ತಾ ಇದ್ದಾನೆ. ರಮಾಲಾಲಿತ ಪಾದ ಪಲ್ಲವಗಳು, ಬ್ರಹ್ಮಾದಿ ದೇವತೆಗಳಿಗೂ ನಿಲಕದೇ ಇರತಕ್ಕಂಥ ಪಾದಗಳು. ಪ್ರಭೋ ಶ್ರೀನಿವಾಸ, ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನಸ್ಸೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚುತ ಚರಣಗಳು, ಅಪಪಾ ಅದ್ಭುತ ಚರಣಗಳು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ಬಾಡಿ ಫಣೀಂದ್ರ ವೀಂದ್ರ ಭೇಮೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಂಡೋದಯ ಸ್ಥಿರಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನ ವಚನಗಳಿಗೆ ನಿಲುಕದ ಚರಣಗಳು, ನೆನೆವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿರಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ವಿಶ್ವ ಚರಣಗಳು, ವಿಶ್ವ ಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ನಿನ್ನ ದಾಸ ನಿನ್ನ ಈ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ, ಬಿಡನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಗೋಡಿ ಬ್ರಹ್ಮಾಂಡದಾಯಕ ಪರಬ್ರಹ್ಮ ಶ್ರೀನಿವಾಸ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ಹರೇ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ, ಹರೇ ಅಭಯ ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ, ಕರ
ನುಡಿಸೋ ದಾಸನ ಮಾಡಿ ಕೊಯ್ಯಂದ ಸ್ವಾಮಿ ಸಾಸಿ ನಾಮದ ವೆಂಕಟ ರಮಣ ದಾಸನ ಮಾಡಿ ಕೊಯ್ಯಂದ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಗಡಿಗೆರ ಗುವೆನಯ್ಯ ಅನುದೀನ ಪಾಡಿ ಕಡೆಗಣ್ಣಲೆಗೆ ನೋಡಿ ಹರೇ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ಕೊಡು ನಿನ್ನ ಅಡಿ ದಾಸನ ಮಾಡಿಕೋ ಎನ್ನ ಸ್ವಾಮಿ ಜಾಸಿರ ನಾಮದ ವೆಂಕಟ ರಮಣ ದಾಸ ಹರೇ ಮೊರೆ ಹೊಕ್ಕವರ ಕಾಯ್ವಿರುವುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಯಮನು ಪೊರೆದು ದಾಸನ ಮಾಡಿ ಕೊಯ್ಯಂದ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸ ಮಾಡಿ ಕೊಯ್ಯಂದ ದಾಸನ ಮಾಡಿ ಕೊಯ್ಯಂದ ದಾಸನ ಮಾಡಿ ಕೊಯ್ಯಂದ ವೆಂಕಟೇಶಾಯ ನಮಃ ಹರೇ ಶ್ರೀನಿವಾಸ ಶ್ರೀ ವೆಂಕಟೇಶಾಯ ನಮಃ 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 ಶ್ರೀಕೃಷ್ಣಾಯ ನಮಃ ಹರೇ ಶ್ರೀನಿವಾಸ ಶ್ರೀಕೃಷ್ಣಾಯ ನಮಃ 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 ಶ್ರೀರಾಮಾಯ ನಮಃ ಹರೇ ಶ್ರೀನಿವಾಸ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ
ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಹರೇ ಶ್ರೀನಿವಾಸಾಂ ಶ್ರೀರಾಘವೇಂದ್ರಾಯ ನಮಃ 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 ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಾದ ಎಲ್ಲ ತಾಯಂದರಿಗೂ ಹಿರಿಯರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಇವತ್ತು ನಾಳೆ ಎರಡು ದಿವಸ ನಮಗೆ ಅವಕಾಶ ಇರೋದು ಕೃಷ್ಣನ ಲೀಲೆಗಳಿಂದ ನಾವು ನಾಲ್ಕು ವಿಷಯಗಳನ್ನು ತಿಳ್ಕೊಂಡಿವೆ. ಕೃಷ್ಣ ಹೇಳ್ತಾನೆ, ತಾನು ಮೊಟ್ಟ ಮೊದಲು ಪೂತನೆಯನ್ನು ಸಂಹಾರ ಮಾಡಿ ನಿಮ್ಮ ಜೀವನದಲ್ಲಿ ಮೊಟ್ಟ ಮೊದಲು ಕಾಮವನ್ನು ಗೆಲ್ಲರಿ. ಕಾಮ ಅಂದರೆ ಪೂತನೆ, ಪೂತನೆ ಅಂದರೆ ಕಾಮ, ಮರಿಬೇಡ್ರಿ. ನಾಳೆ ಪ್ರಶ್ನೆ ಕೇಳ್ತೀನಿ, ನಾನು ಖಂಡಿತ ಕೇಳ್ತೀನಿ. ಎರಡನೇ ಮತ್ತೆ ಸ್ವಲ್ಪ ದಿವಸಗಳ ನಂತರದಲ್ಲಿ ಏನು ಮಾಡಿದ? ಶಕಟಾಸುರನನ್ನು ಕೊಂದ. ಶಕಟಾಸುರನನ್ನು ಕೊಂದು ನಮಗೆ ಸಂದೇಶ ನೀಡಿದ, ಕ್ರೋಧವನ್ನು ಗೆಲ್ಲರಿ, ಸಿಟ್ಟನ್ನು ಗೆಲ್ಲರಿ ಅಂತ ಹೇಳಿದ. ಮತ್ತೆ ಮೂರನೇ ಬಾರಿ ವೃತ್ರಾಸುರ ಸುಂಟರ ಗಾಳಿಯ ರೂಪದಲ್ಲಿ ಬಂದ ದೈತ್ಯನನ್ನು ಸಂಹಾರ ಮಾಡಿ ಲೋಭವನ್ನು ಗೆಲ್ಲರಿ. ಕಾಮ, ಕ್ರೋಧ, ಲೋಭ ಗೆಲ್ಲರಿಯಿಂದ ನಾಲ್ಕನೇ ಬಾರಿ ಏನಾದ? ಬಕಾಸುರನಾದ, ಅಂದರೆ ಕೊಂಗ. ಅದಾಗಿ ಆ ರೂಪದಲ್ಲಿ ಬಂದಿರತಕ್ಕಂಥ ದೈತ್ಯನನ್ನು ಸಂಹಾರ ಮಾಡಿ ನಮ್ಮೆಲ್ಲರಿಗೆ ಹೇಳಿದ, ಮೋಹವನ್ನು ಗೆಲ್ಲರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದದ ಸಂಹಾರ ಅತ್ಯಂತ ಅವಶ್ಯಕ. ಅದಕ್ಕೆ ಎರಡು ಕೆಲಸ ಮಾಡಿದ, ಒಂದಲ್ಲ, ಮದ ಬಹಳ. ಮದ ಅಂದರೂ ಒಂದೇ ಒಂದು ರೀತಿಯಿಂದ ಅದು ಅಹಂಕಾರದಲ್ಲಿ ಪರ್ಯವಸಾನ ಆಗ್ತದೆ. ಸೊ ಮದ ಅಹಂಕಾರಗಳು ಎರಡು ಒಂದಾದ ಕಾರಣ ಎರಡರಿಗೆ ಸಿಂಬಾಲಿಕ್ ಆಗುವಂತೆ ಈ ಎರಡರನ್ನು ಗೆಲ್ಲರಿ ಅಂತ ಹೇಳಿ ಇಬ್ಬರು ಪಾಪಿಗಳನ್ನು ಸಂಹಾರ ಮಾಡಿದ. ಕೊಲ್ಲಿ, ಒಬ್ಬರನ್ನ ಕೊಂದ, ಒಬ್ಬರನ್ನು ಮದ ಇಳಿಸಿದ. ಗೂಳಿಯ ರೂಪದಲ್ಲಿ ಒಬ್ಬ ದೈತ್ಯ ಬಂದರೆ, ಗೂಳಿ ಅಂದರೆ ಅರ್ಥ ಆಯ್ತಲ್ಲ, ಅಂಬೋತು ಅಂತಾರೆ, ಅದಲ್ಲ ಅಂಬೋತಲ್ಲ ಅಂದರೆ ಊರ ಮೇಲೆ ಬಿಟ್ಟಿರ್ತಾರಲ್ಲ, ಅದು ಸ್ವೇಚ್ಛವಾಗಿ ತಿರುಗುತ್ತಾ ಇರ್ತಾನೆ, ಕಂಡ ಕಂಡಲ್ಲಿ ತಿಂತಾ ಇರ್ತಾರೆ, ನನಗೆ ಸಮಾನ ಇಲ್ಲ ಅಂತ ಹೇಳಿ ಅಹಂಕಾರದಿಂದ ಗರ್ವ ಪಡ್ತಾ ಆಗಾಗ ಗೂಳಿ ಅಂದರೆ ಒದರ್ತಾ ಮಣ್ಣನ್ನು ಕೆದರ್ತಾ ಹೋಗ್ತಾ ಇರ್ತಾರೆ. ಇಂತಹ ಗೂಳಿಯನ್ನು ಸಂಹಾರ ಮಾಡಿ ನಿಮ್ಮ ಜೀವನದಲ್ಲಿ ಮದವನ್ನು ಗೆಲ್ಲರಿ ಅಂತ ಹೇಳಿದ. ಇನ್ನೊಂದು ಅಹಂಕಾರವನ್ನು, ಅದೇ ಅದಕ್ಕೆ ಪರ್ಯವಸ ಒಂದು ರೀತಿಯಿಂದ ಬೇರೆ ರೀತಿಯಲ್ಲಿರತಕ್ಕಂಥ ಅಹಂಕಾರವನ್ನು ಗೆಲ್ಲರಿ ಅಂತ ಹೇಳಿ ಯಾರನ್ನ ಗೆದ್ದ ಹೇಳ್ರಿ ನೋಡೋಣ. ಕಾಳಿಯ ಮಡುವಿನಲ್ಲಿ ಕೂತ್ಕೊಂಡಿರ್ತಕ್ಕಂಥ ಕಾಳಿಂಗನನ್ನು ಸಂಹಾರ ಮಾಡಿದ. ಕಾಳಿಂಗ ಅಹಂಕಾರದಿಂದ ತಲೆ ಎತ್ತಿ ನಿಂತುಕೊಂಡಿದ್ದ. ಅವನು ಇಡೀ ತಾನು ಮಾತ್ರ ವಿಷಪೂರಿತನಾಗುವುದಲ್ಲದಲೇ ಆ ಕಾಳಿಂಗ ಮಡುವನ್ನು ಕೂಡ ವಿಷಪೂರಿತವನ್ನು ಮಾಡಿದ. ಅಹಂಕಾರಿಯಾದ ವ್ಯಕ್ತಿ ಏನು ಮಾಡ್ತಾನಂದರೆ ತನ್ನನ್ನು ತಾನು ಕೆಡಿಸ್ಕೊಂಬೋದಲ್ಲದಲೇ ಸುತ್ತಲೂ ಇರತಕ್ಕಂಥವರನ್ನು ಕೂಡ ಕೆಡಿಸಿಬಿಡ್ತಾನೆ. ಅಂಥ ಕಾಳಿಂಗನ
ಹೆಡೆಯ ಮೇಲೆ ಕುಣಿದು ನರ್ತನ ಮಾಡಿ ಅವನ ವಿಷವನ್ನೆಲ್ಲ ಕೆಳಗೆ ಬಿಡುವಂತೆ ಮಾಡಿ ಅವನ ಅಹಂಕಾರವನ್ನು ತುಳಿದು ಅನುಗ್ರಹ ಮಾಡಿದ. ಸೊ ನಮ್ಮ ಜೀವನದಲ್ಲಿ ಅರಿಷಡ್ ವರ್ಗಗಳನ್ನು ಕೇಳದೆ ಹೊರತು ನಾವು ಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿವರೆಗೆ ಮಾನವರಾಗೋದಿಲ್ಲ, ಈ ಅರಿಷಡ್ ವರ್ಗಗಳನ್ನು ಗೆಲ್ಲುವುದಿಲ್ಲ, ಅಲ್ಲಿವರೆಗೆ ನಾವು ದಾಸರಾಗಲಿಕ್ಕೆ ಸಾಧ್ಯ ಇಲ್ಲ. ದಾಸರಾಗದೇ ಇದ್ದರೆ ಹರಿಯ ಅನುಗ್ರಹ ನಮ್ಮ ಮೇಲೆ ಸಿಗೋದಿಲ್ಲ. ಹರಿಯ ಅನುಗ್ರಹಕ್ಕೆ ಕಾರಣ ದಾಸ್ಯ, ದಾಸ್ಯಕ್ಕೆ ಕಾರಣ ಅರಿಷಡ್ ವರ್ಗಗಳ ನಿರ್ಮೂಲನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರಗಳನ್ನು ಗೆಲ್ಲಬೇಕು. ಇದನ್ನು ನಮ್ಮಪ್ಪ ಕಲ್ಯಾಣಮೂರ್ತಿ ಸಣ್ಣ ಮಗುವಾಗಿದ್ದಾಗ ತಾನು ಮಾಡುವ ಕೆಲಸಗಳಿಂದ, ದೈತ್ಯರ ಸಂಹಾರಗಳಿಂದ ನಮಗೆ ಅದ್ಭುತವಾದ ಸಂದೇಶವನ್ನು ನೀಡಿದ. ಇಂಥ ಪರಬ್ರಹ್ಮ ಮತ್ತೊಂದು ಹೇಳಿಕೊಡ್ತಾನ್ರಿ. ಇದೆಲ್ಲ ಆದಮೇಲೆ ಇದೆಲ್ಲ ಸಿದ್ಧಿಯಾಯಿತು ನಮಗೆ ರಾಯರ ಅನುಗ್ರಹದಿಂದ, ಆ ಗುರುಗಳ ಅನುಗ್ರಹದಿಂದ, ಆ ಶ್ರೀನಿವಾಸನ ಪರಮಾನುಗ್ರಹದಿಂದ ಈ ಜನ್ಮದಲ್ಲೋ ಇನ್ನೊಂದು ಹತ್ತಾರು ಜನ್ಮಗಳಲ್ಲೋ. ಆದರೆ ಹೇಳಿ, ನಾನು ಮೊನ್ನೆ ಒಂದು ಮಾತು ಹೇಳೀನಿ, ಈ ಆಧ್ಯಾತ್ಮ ಪ್ರಪಂಚ ಏನದಲ್ಲ, ಭಗವಂತನಿಗೆ ಸಂಬಂಧಪಟ್ಟ ಆಧ್ಯಾತ್ಮ ಪ್ರಪಂಚ, ಇದರಲ್ಲಿ ಸೀಟ್ ಸಿಗೋದಿಲ್ಲ, ಇದರಲ್ಲಿ ಪ್ರವೇಶ ಸಿಗೋದಿಲ್ಲ, ಸಾಮಾನ್ಯವಾಗಿ ಸಿಗೋದಿಲ್ಲ. ಆದರೆ ಸಿಕ್ಕ ಮೇಲೆ ಹಿಂದೆ ಬರೋದಿಲ್ಲ, ಇದು ಬೆಳಕೋತೆ ಹೋಗ್ತದೆ. ಪಾಪದ ರಾಶಿ ಅದಲ್ಲ, ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಬೆಳೀತಿರ್ತದೆ, ಬಹಳ ಬೆಳೀತದೆ. ಎಷ್ಟು ಬೆಳೀತದೆ ಅಂದರೆ ಪರ್ವತಾಕಾರವಾಗಿ ಬೆಳೀತದೆ. ಪುಣ್ಯದ ರಾಶಿ ಅದಲ್ಲ, ಅದು ಅಷ್ಟು ಬಡಾನ ಬೆಳೆಯೋದಿಲ್ಲ, ಸ್ವಲ್ಪ ಬೆಳಕೋತೆ ಹೋಗ್ತದೆ. ವಿಚಿತ್ರ ಏನು ಗೊತ್ತನ, ಈ ಪಾಪದ ರಾಶಿ ಪರ್ವತಾಕಾರವಾಗಿ ಬೆಳೆದಿರುವಲ್ದಾಕೆ ಒಂದೇ ಒಂದು ನಿರ್ಮಲವಾದ ಮನಸ್ಸಿನಿಂದ, ಅರ್ಪಣಾ ಬುದ್ಧಿಯಿಂದ ನಾರಾಯಣ, ಅಚ್ಯುತ, ಅನಂತ, ಗೋವಿಂದ, ಮುಕುಂದ, ಹರೇ, ಕೇಶವ ಅಂದ್ಬಿಟ್ರೆ ಸಾಕು, ಇಡೀ ಪಾಪದ ಪರ್ವತ ಸುಟ್ಟು ಹೋಗ್ತದೆ. ಈ ಪುಣ್ಯ ಅದು ನೋಡ್ರಿ, ಇದು ಸುಟ್ಟು ಹೋಗೋದಲ್ಲ, ಇದು ಬೆಳಕೋತ ಹೋಗ್ತದೆ. ಇದು ಏನನ್ನ ಮಾಡು, ಅದು ಸ್ವಲ್ಪ ಬೆಳೀತದೆ, ಎಂದೆಂದೆಂದಿಗೂ ನಾಶ. ಪಾಪ ನಾಶ ಆಗ್ತದೆ, ಪುಣ್ಯ ಬೆಳೀತಾ ಹೋಗ್ತದೆ. ಮಾಡಬೇಕಾದ ಕರ್ತವ್ಯ ಇಷ್ಟೇ, ಪುಣ್ಯ ಸಂಪಾದನೆ ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು. ಅವನು ಹೇಳ್ತಾನೆ, ಇಷ್ಟು ಮಾಡಿದ ಪ್ರಯೋಜನ ಇಲ್ಲ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನು ಗೆದ್ದರೆ ಅಷ್ಟಕ್ಕೆ ನಿಲ್ಲಬೇಡ, ನಿನ್ನನ್ನು ನೀನು ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿಕೊ, ಅರ್ಪಣಾ ಬುದ್ಧಿ ಬರಬೇಕು ನಿನ್ನಲ್ಲಿ. ನನ್ನ ತನು ನಿನ್ನದು, ಜೀವನ ನಿನ್ನ ಅನುದೀನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು. ಷಡುರಾಸ್ ಏನದು ಮೊದಲೇದು ಬರ್ತದೆ ಅರಿಗನ್ನ, ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದು. ನವಮೋಹನಾಂಗಿಯರ ರೂಪವು ಕಣ್ಣಿಂದ ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ. ಒಡಗೂಡಿ ಗಂಧ ಕಸ್ತೂರಿ ಪರಿಮಳವನ್ನು ಬಿಡದಲ್ಲೇ ಪಿಸಿಕೊಂಬ ದದು ನಿನ್ನದು. ಷಡುರಸದನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ. ಮಾಯಾಪಾಶದ ಬಲೆ ಏಳು ಸೀಲು ಕ್ಯಾಡುವ ಕಾಯ ಪಂಚೆ ಅಂದ್ರೆ ಯಂಗಳು ನಿನ್ನವೋ. ಕಾಯಜ ಜನಕ ಒಡೆಯ ಆದಿಕೇಶವ ರಾಯ, ಸ್ವತಂತ್ರ ನೀನಲ್ಲದೆ ನೀ ನಾನು ನರರು ಸ್ವತಂತ್ರರೇ. ಎಂಥ ಅದ್ಭುತವಾದ ಸಂದೇಶ. ಸೊ ಇದು ಬರಬೇಕು, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರನ್ನು ಗೆದ್ದಿವೆ ಅಂತ ಇದು ಮಾಡಬೇಡ್ರಿ, ನಿನ್ನನ್ನು ನೀನು ಭಗವಂತನಿಗೆ ಸಮರ್ಪಣೆ ಮಾಡಿಕೊ. ಅದು ಕೃಷ್ಣ ತೋರಿಸ್ತಾನೆ ತನ್ನ ಕಥೆಯಲ್ಲಿ, ಎಂಥ ಅದ್ಭುತ. ಒಬ್ಬ ಭಕ್ತನ ದ್ವಾರ ಅದನ್ನು ತೋರಿಸ್ತಾನೆ. ಯಾರದು ಹೇಳ್ರಿ ನೀವು? ಸುಧಾಮ. ಎಂಥ ಅದ್ಭುತವಾದ ಚಿಂತನೆ. ಯಾರೋ ಪುಣ್ಯಾತ್ಮರು ಹೇಳಿದವರು, ಅವರಿಗೆ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದ ನನಗೂ ಬಂದು ಪಾಠ ಹೇಳ್ರಿ, ಆಗಾಗ ಹೇಳಿ, ನಿಮ್ಮಿಂದ ನಾನು ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಇಲ್ಲ. ಒಬ್ರಿಗೊಬ್ರಿಗೆ ಹಂಚ್ಕೋಬೇಕು. ನಾನು ದೊಡ್ಡವನು, ನಾನು ಗುರು, ನೀವು ನನ್ನನ್ನು ಏನು ಮಾಡ್ತೀರಿ, ಕೆಡಿಸ್ತಿದ್ದೀರಿ ಅಂದರೆ ಗುರುಗಳೇ ಗುರುಗಳೇ ಅಂತಂದು ಯಾರಿಗ್ಯಾರು ಗುರು ಆಗ್ತಾರೆ ಗೊತ್ತಿಲ್ಲ. ನಿಮ್ಮಿಂದ ನಾನು ಜ್ಞಾನ ಪಡಿಬೋದು, ನನ್ನಿಂದ ನೀವು ಜ್ಞಾನ. ನಿಮ್ಮ ಕೆಲವು ನಡವಳಿಕೆಗಳು ನಮ್ಮ ಮಾನವನಲ್ಲಿ, ನಮ್ಮಲ್ಲಿ ಒಳ್ಳೆಯ ಆಲೋಚನೆ ಕೊಡ್ತದೆ.
ನನ್ನ ಕೆಲವು ಆಲೋಚನೆಗಳು ನಿಮ್ಮಲ್ಲಿ ಒಳ್ಳೆತನ ಕೊಡಬಹುದು. ಅದ ಕಾರಣ ನಾವು ಪರಸ್ಪರ ಗುರುಗಳಾಗೋಣ. ನೀವು ಗುರುಗಳಾಗೋದು ಬೇಡ, ನಾನು ಗುರು ಆಗೋದು ಬೇಡ. ನಿಮಗೆ ನಾನು ಗುರು, ನನಗೆ ನೀವು ಗುರುಗಳು. ನಂದು ಪುಣ್ಯ ಜಾಸ್ತಿ. ಯಾಕೆ ಗೊತ್ತಾ? ನಾನು ಒಬ್ಬನೇ ನಿಮಗೆ ಗುರು. ನೀವು ನನಗೆ ಸಾವಿರ ಸಾವಿರ ಮಂದಿ ಗುರುಗಳು ನನಗೆ ಸಿಕ್ಕೀರಿ. ನಿಮ್ಮಿಂದ ಎಷ್ಟೋ ಕಲ್ತ್ಕೊಂಡಿದ್ದೀನಿ ನಾನು. ಸೊ ಆ ಸುಧಾಮನ ಕಥೆ ಎಂಥ ಅದ್ಭುತ ರೀ, ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ಅಲ್ಲಿ ನಾವು ಸುಧಾಮನ ನೋಡ್ತೀವಿ. ಸುಧಾಮ ಅಲ್ಲ, ಸುಧಾಮನ ಹಿಂದೆ ಅವನ ಪತ್ನಿ ಇದ್ದಾಳೆ. ಅವಳು ಇಲ್ಲಿ ಟ್ರಿಕ್ ಇರೋದು. ಅವಳು ಪುಣ್ಯಾತ್ಮಳು. ಅವಳು ಮಾಡಿದ್ದಕ್ಕಾಗಿ ಸುಧಾಮ ತನ್ನನ್ನು ತಾನು ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡ. ಅವಳು ಹೇಳ್ದು ಹೊರತು ಅವನೇನು ಮಾಡ್ತಾ ಇದ್ದಿಲ್ಲ. ಇಲ್ಲಿ ಪುರಂದರದಾಸರ ಜೀವನದಲ್ಲಿ ಸರಸ್ವತಿ ಬಾಯಿ ಹೇಗನೋ, ನಮ್ಮ ಸುಧಾಮನ ಜೀವನದಲ್ಲಿ ಆ ತಾಯಿ, ಆಕೆ ಹೆಸರೇನೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾರೆ ಒಬ್ಬೊಬ್ಬರು ಒಂದಂತ ಹೇಳ್ತಾರೆ, ಇರವಲ್ದು ಆಕೆ. ಒಟ್ಟಿನ ಮೇಲೆ ಆಕೆ ಹೇಳಿದಂತೆ, ಕೃಷ್ಣ ಕೃಷ್ಣ ಕೃಷ್ಣ, ಕೂತ್ರ ಕೃಷ್ಣ ನಿಂತ್ರ ಕೃಷ್ಣ ಅಂತ ಮಾಡ್ತಾ ಇದ್ದ. ಹೆಂಡತಿಗೆ ರಾತ್ರಿ ಮಲ್ಕೊಂಡ್ರು ಅಂತಂದರೆ ಬೇರೆ ಮಾತಿಲ್ಲ, ನಾನು ಕೃಷ್ಣನ ಹೊತ್ತು ಹಾಗಿದ್ದೆ ಹೀಗಿದ್ದೆ, ಬರೀ ಕೃಷ್ಣನ ಕಥೆ ಹೇಳ್ತಾ ಇದ್ದ. ಅವಳಿಗೆ ಆನಂದ ಆಯಿತು. ಅವಳಿಗೆ ಹೊಟ್ಟೆಗೆ ಇಲ್ಲದಲೆ ದುಃಖದಿಂದ ಬಡತನ ತಾಳಲಾರದ ಕೃಷ್ಣನನ್ನು ಸುಧಾಮನನ್ನು ಕಳಿಸ್ತಿಲ್ಲ. ಅವಳು, ಅಯ್ಯೋ ನನ್ನ ಗಂಡ ಕೃಷ್ಣ 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 ಅಂತ ಇಂಥ ರೀತಿ ಇದು ಮಾಡ್ತಾನಲ್ಲ, ಇಲ್ಲೇ ಇದ್ದಾನೆ ಕೃಷ್ಣ, ದ್ವಾರಕೆಯಲ್ಲೇ ಇದ್ದಾನೆ. ಒಮ್ಮೆ ಹೋಗಿ ನಮ್ಮ ಕಷ್ಟ ಅಲ್ಲ ಸ್ವಾಮಿ, ನಮ್ಮ ಜೀವನ ನಿನಗೆ ಅರ್ಪಿತ ಅಂತ ಅರ್ಪಿಸಿ ಯಾಕೆ ಬರಬಾರ್ದು ಕರೆದು. ಏನ್ರಿ ದಯಮಾಡಿ ಇಷ್ಟೆಲ್ಲ ಹೇಳ್ತಿರಲ್ಲ, ಒಂದು ದಿವಸ ಕಷ್ಟನ ನೋಡಿ ಬರ್ರಿ ಪ್ಲೀಸ್ ಅಂದರು. ಹೌದೇ, ಹೋಗಬೇಕು ಅಂದರೆ ದೊಡ್ಡವರನ್ನು ನೋಡಬೇಕಾದ್ರೆ ನಾನು ಗೊತ್ತದ ನಾನು ಮಾಡ್ತೀನಿ. ಅವಳು ತನ್ನ ಮನೆಯಲ್ಲಿ ಇದ್ದಿಲ್ಲ, ಯಾರೋ ಬೇರೆ ಇಸ್ಕೊಂಬರ್ಬೋದಲ್ರಿ, ಉಂಡಿಗಳು ಇಸ್ಕೊಂಬರ್ಬಾರ್ದ ಅಥವಾ ಏನೋ ಕಲಸಕ್ರಿ ಬಲಸಕ್ರಿ ತರಬಾರ್ದ, ಯಾವ್ಯಾವ ತಂದಿಲ್ಲ. ಅವಳು, ಅಲ್ಲ ಇದು ನಂದು ಕಲ್ಪನೆ ಅಲ್ಲ, ನೀವು ದಯಮಾಡಿ, ದಾಸರ ಚಿಂತನೆ ಇದು. ಇದಕ್ಕಿಂತಲೂ ಭಾಗವತದಲ್ಲಿ ಇದಕ್ಕೆ ಕೃಷ್ಣನೇ ಆದೇಶ ಕೊಡ್ತಾನೆ, ಕೃಷ್ಣನೇ ಸಂದೇಶ ಕೊಡ್ತಾನೆ. ಅವಳು ಅವಲಕ್ಕಿ ತಂದಳು, ಅವಲಕ್ಕಿ ತಂದು ಮೂಟೆಯಲ್ಲಿ ಕಟ್ಟಿಕೊಟ್ಲು. ಹೋಗ್ರಿ ನಿಮ್ಮ ಕೃಷ್ಣನಿಗೆ ಇದು ಕೊಡ್ರಿ ಅವಲಕ್ಕಿ ಅಂದರೆ, ಗಂಡರ ಪರವಾಗಿ ಆ ತಾಯಿ ಸಂದೇಶ ಕಳಿಸಿದ್ದು ಕೃಷ್ಣನಿಗೆ, ಕೃಷ್ಣ ನಿನಗೆ ಅವಲಕ್ಕಿ ಕಳಿಸ್ತಾ ಇದ್ದೀನಿ ನನ್ನ ಗಂಡನ ದ್ವಾರ. ಯಾಕಂದರೆ ಪಠ್ಯಂತರ್ಗತ ಪರಮಾತ್ಮನ ಉಪಾಸನ ಮಾಡಬೇಕಲ್ವ, ತಾನು ಹೋಗಿ ಕೊಡ್ಲಕ್ಕಿಲ್ಲ, ನಾವು ಹೆಣ್ಣು ಮೊನ್ನೆ ಅಂದುಕೊಡ್ಬೇಲ್ಲ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನ ಉಪಾಸನ ಮಾಡಬೇಕು. ಅದಕ್ಕೆ ಅವಳು ಪತಿಯ ದ್ವಾರ ಗಂಡ ಭಗವಂತನಿಗೆ ಸಂದೇಶ ಕಳಿಸಿಕೊಟ್ಲು. ಪ್ರತಿ ಅಂದರೆ ಭಾಗವತದಲ್ಲಿರುವ ಕಥೆಗಳವಲ್ಲ, ಕಥೆ ನೋಡಬೇಡ್ರಿ, ಒಂದೊಂದು ಸನ್ನಿವೇಶ ಒಂದೊಂದು ಆಲೋಚನೆ ನಮಗೆ ಸಂದೇಶ ನೀಡತಕ್ಕಂಥವು. ಕೃಷ್ಣದಾಮ ಹೋದ, ಕೃಷ್ಣನಿಗೆ ಗೊತ್ತು ನಿಮಗೆ ಕಥೆಯಲ್ಲ, ಅವನು ಅವಲಕ್ಕಿ ತೊಗೊಂಡು ಬಾಯಾಗ ಹಾಕ್ಕೊಂಡ, ಏನಾಯಿತು ಗೊತ್ತದೆ, ಇದೆಲ್ಲ ಆಯಿತು. ಎರಡನೇ ಹಿಡಿ ಹಾಕಿಕೊಳ್ಳೋಕೆ ಹೋದನಂತೆ ದಾಸರು ಹೇಳ್ತಾರೆ, ಭೀಮವ್ವ ಹೇಳಬೇಕು ಅಂದ್ಕೊತೀನಿ, ಹೇಳ್ತಾ ಇದ್ದಾಳೆ ಅಂದ್ಕೊತೀನಿ, ಗಟ್ಟಿಗೆ ರುಕ್ಮಿಣಿ ಬಂದು ಕೈ ಹಿಡಿದ್ಲಂತೆ, ಸ್ವಾಮಿ ಸ್ವಲ್ಪ ದಯಮಾಡಿ ಎರಡನೇ ಹಿಡಿ ಬೇಡ, ಇಲ್ಲ ನಾನು ಹಾಕ್ಕೋತೀನಿ. ಈಗ ಒಂದನೇ ಹಿಡಿ ಹಾಕಿಕೊಂಡು ವೈಕುಂಠ ಕೊಟ್ಟುಬಿಟ್ಟಿದೆ ಅವನಿಗೆ, ಅಂದರೆ ಅಲ್ಲಿ ತನಕ ಹೋಗಿಬಿಟ್ಟಿದ್ದಾನೆ ರಾಮಕೃಷ್ಣ ಅಂತೇಳಿ, ಗಂಡ ಹೆಂಡತಿ ಎಲ್ಲರೂ ವೈಕುಂಠದಲ್ಲಿ ಕೂತ್ಕೊಂಡ್ಬಿಟ್ಟಾರೆ, ಅಂದರೆ ನನ್ನ ಮಡಿಲಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಯಾರು ಹೇಳಿದ್ರಲ್ಲ ವೈಕುಂಠ ಅಂದರೆ ಬೇರೆಯಲ್ಲ, ರಮಾತ್ಮಕವಾದದ್ದು ಅಂದರೆ ಮುಕ್ತರು ಎಲ್ಲ ಹೋಗಿ ಎಲ್ಲಿ ಕೂಡ್ತಾರೆ, ಅಮ್ಮನ ತೊಡೆಯ ಮೇಲೆ ಕೂಡ್ತಾರೆ ಅಂತ ಅರ್ಥ ಆಗಾರೆ. ಸೊ ಕೊಟ್ಬಿಟ್ಟಿರಿ ಎರಡನೇ ಹಿಡಿ ನೀವು ಹಾಕ್ಕೊಂಡ್ರಿ ಅಂತಂದರೆ, ನಾಳೆ ಮುಂಜಾನೆ ಎದ್ದು ಸತ್ಯ ರುಕ್ಮಿಣಿ ಜಾಂಬವತಿ ಎಲ್ಲಿದ್ದೀರಿ ಬರ್ರಿ ಅಂತಂದರೆ, ನಾವು ಯಾರೂ ಇಲ್ಲಿರೋದಲ್ಲ ನೋಡ್ರಿ, ಎಲ್ಲಿರ್ತೀರಿ ನೀವು, ನಿಮ್ಮ ಭಕ್ತ ಪರಾಧೀನತೆಗೆ ಪರವಶರಾಗಿ ನಾವು ಎಲ್ಲಿರಬೇಕಾಗ್ತಾ, ಸುಧಾ ನಮ್ಮ ಮನೆಯಲ್ಲಿ ನಿಮ್ಮ ಸತ್ಯಭಾಮ ಕಸ ಬಳಿಬೇಕಾಗ್ತದೆ, ನಾನು ಅಡುಗೆ ಮಾಡಬೇಕಾಗ್ತದೆ, ನಿಮ್ಮ ನೀಲ ಜಾಂಬವತಿ ಅವರೆಲ್ಲರೂ ಒಂದೊಂದು ಡ್ಯೂಟಿ ಮಾಡ್ಕೊಂತ ಅವನ ಮನೆಯಲ್ಲಿ. ಇದು ಕಲ್ಪನೆಯ ಹೇಳ್ರಿ ಸ್ವಲ್ಪ, ಇಲ್ಲ ನನ್ನ ಕಲ್ಪನೆ ಅಂತ ತಿಳ್ಕೊಬಾರ್ದು ದಯಮಾಡಿ. ಕಲ್ಪನೆ ಬೇರೆ, ದಾಸರ ವಾಕ್ಯಗಳು ಬೇರೆ. ದಾಸರೇ ಎಲ್ಲದಕ್ಕೂ ಆಲೋಚನೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಜನಪ ಮೆಚ್ಚಿದ ರೀವ ಧನವಾಗನ ವಸನ ಭೂಮಿಯ ತನು ಮನೆಗಳಿತ್ತಾದರಿ ಪರುಂಟೇನೋ ಲೋಕದೊಳು. ಸ್ವಲ್ಪ ನಮ್ಮನ್ನು ನಾವು ಕೊಟ್ಟರೆ, ಆತ್ಮಾರ್ಪಣೆ ಮಾಡಿಕೊಂಡ್ರೆ ಏನು ಮಾಡ್ತಾನೆ ಗೊತ್ತಾ, ತನು ಮನೆಗಳಿದ್ದ, ಅಲ್ಲಿ ಕೆಲವರು ತನು ಮನ ಅಂತ ಹೇಳ್ತಾರೆ, ದಯಮಾಡಿ ಮನ ಅಂತ ಹೇಳಬಾಡ್ರಿ, ತನು ಮನೆ ಶುದ್ಧವಾದ ಪಾಠ ಇದು. ತನು ಮನೆ ಅಂದರೆ ತನ್ನ ದೇಹವನ್ನೇ ಕೊಟ್ಟು ಬಿಡ್ತಾನೆ, ಮನೆ ಕೊಡ್ತಾನೆ ಅಂದರೆ ತನ್ನ ಹೆಂಡತಿಯಾಗಿರ್ತಕ್ಕಂಥ ರಮಾದೇವಿಯನ್ನೇ ಕೊಟ್ಟು ಬಿಡ್ತಾನೆ.
ಅದು ಹೇಳ್ತಾನೆ, ಸುಳ್ಳಲ್ಲ ಇದು. ರಾಮಾಯಣದಲ್ಲಿ ವಾಲ್ಮೀಕಿ ಅಂದರೆ ವಾಲ್ಮೀಕಿ ಅಲ್ಲ, ಬೇರೆ ಕವಿ ಹೇಳ್ತಾನೆ, ಆರಾಧನಾಯ ಲೋಕಸ್ಯ ಮುಂಚತೋ ಯದಿವಾ ಜಾನಕೀಮಪಿ ಯದಿವಾ ಜಾನಕೀಮಪಿ ಆರಾಧನಾಯ ಲೋಕಸ್ಯ ಮುಂಚತೋ ನಾಸ್ತಿ ಮೇವ್ಯಥ. ನನ್ನ ಪ್ರಜರ ಆನಂದಕ್ಕಾಗಿ ನಾನು ನನ್ನ ಸೀತೆಯನ್ನು ಕೂಡ ಬಿಟ್ಟುಬಿಡ್ತೀನಿ, ಅವಳನ್ನು ಕೂಡ ಕೊಟ್ಟು ಬಿಡ್ತೀನಿ ಅಂತಾನೆ. ಇದು ರಾಮನ ರಾಜ್ಯ, ಇದು ರಾಮನ ಚಿಂತನೆ. ರಾಮ ಆಡಿದಾನೆ ಅಂದರೆ ಮೂಲ ರೂಪ ಶ್ರೀನಿವಾಸ. ನಾರಾಯಣ ಹೇಳ್ತಾನೆ, ನನ್ನ ಭಕ್ತರಿಗೆ ನನ್ನನ್ನು ನಾನು ಕೊಡ್ತೀನಿ, ಬರೇ ನನ್ನನ್ನು ಅಲ್ಲ, ನನ್ನ ನಿಯತ ಪತ್ನಿ ಸೇವಾ ದೂತರಲ್ಲಿ ಅತ್ಯಂತ ಮೇಲ್ಮಟ್ಟದಲ್ಲಿರುವ ಲಕ್ಷ್ಮೀ ಇದ್ದಾಳು, ಅವಳನ್ನೇ ಕೊಟ್ಟು ಬಿಡ್ತೀನಿ ಅಂತಾನೆ. ತನ್ನ ನೀವನು ತನುವ ಮನೆ ತನು ಮನೆಗಳಿತ್ತಾದರೂ ಪರುಂಟೇನು ಲೋಕದಲ್ಲಿ. ಸೊ ನೀವು ಕೊಟ್ಬಿಡ್ತೀರಿ ದಯಮಾಡಿ, ಸಾಕು ಇಲ್ಲಿ ನಿಂದ್ರಿ ಅವನ ಅಂದರೆ ರಮಾದೇವಿ ಯಾಕೆ ಅಂದರೆ ಅವಳು ಯಾಕೆ ಆಲೋಚನೆ ಕೊಟ್ಲು ಅಂದರೆ ವೇದಾಂತ ಏನದು ಗೊತ್ತನ, ರಮಾದೇವಿ ಜೀವರ ಯೋಗ್ಯತೆಯನ್ನು ಬಲ್ಲವಳು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು. ನಮ್ಮಪ್ಪ ಮೈ ಮರ್ತು ಬಿಡ್ತಾನಂತೆ, ಆದರೆ ಅವಳೇನು ಮಾಡ್ತಾ ಇರ್ತಾಳೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು ಎಂಬುದು ಮಾಡು. ಬುದ್ಧಿ ಕೊಡ್ತಾನೆ ಭಗವಂತ, ಆ ಬುದ್ಧಿಯನ್ನು ಯಾರ ದ್ವಾರ ಕೊಡ್ತಾನೆ, ಶ್ರೀ ಭೂ ದುರ್ಗೆಯರ ದ್ವಾರ ಕೊಡ್ತಾ ಇರ್ತಾನೆ. ಅದ ಕಾರಣ ಸ್ವಾಮಿ ಸಾಕು ಅಂತಂದ್ಲು. ಅಲ್ಲಿ ಕೃಷ್ಣ ಯಾಕೆ ಅದು ಕೊಟ್ಟ ಅಂದರೆ ಅವಳು ಕಲಿಸಿದ್ದು, ಕೃಷ್ಣ ಅವಲಕ್ಕಿ ಕಳಿಸ್ತಾ ಇದ್ದೀನಿ, ಅಕ್ಕಿ ಕಳಿಸ್ತಾ ಇಲ್ಲ, ಅಕ್ಕಿ ಅಥವಾ ಇನ್ನೊಂದೇನು ಉಂಡಿ ಪಂಡಿ ಯಾವುದು ಕಲಿಸ್ತಾ ಇಲ್ಲ, ಅವಲಕ್ಕಿ ಯಾಕೆ ಕಳಿಸ್ತೀನಿ ಗೊತ್ತನ, ಅವಲಕ್ಕಿಯನ್ನು ಬಿತ್ತಿದರೆ ಮತ್ತೆ ಬೆಳೆಯೋದಿಲ್ಲ. ನೆಲ್ಲದಲ್ಲ, ಆ ಅವಲಕ್ಕಿ ಎಲ್ಲಿಂದ ಬಂತು, ನೆಲ್ಲಿನಿಂದ ಬಂತು. ಆ ನೆಲ್ಲನ್ನು ಸ್ವಲ್ಪ ನೀರಿನಲ್ಲಿ ತಣ್ಣನ ನೀರಿನಲ್ಲಿ ತೊಯಿಸಿಬಿಟ್ಟು ಭೂಮಿಯಲ್ಲಿ ಹಾಕಿದರೆ ಒಂದು ನೆಲ್ಲಿನ ಕಾಳಿಗೆ 100 ನೆಲ್ಲಿನ ಕಾಳಾಗ್ತಾವೆ. ನಮ್ಮ ಜೀವನ ನೆಲ್ಲಿನಂತೆ ಆಗುವುದು ಬೇಡ. ಬಿಸಿ ನೀರಿನಲ್ಲಿ ಕುದಿಸಿ ಬಾಣಲಿಯಲ್ಲಿ ಹುರಿದು ಕುಟ್ಟಿದ ಅವಲಕ್ಕಿಯಂತೆ ಆಗಬೇಕು. ಅವಲಕ್ಕಿ ಬರೇ ತಿನ್ನಲಿಕ್ಕೆ ಮಾತ್ರ ಬರ್ತದೆ, ಮತ್ತೆ ಬೆಳಿಲಿಕ್ಕೆ ಬರೋದಿಲ್ಲ. ಇದನ್ನು ನೀನು ಸ್ವೀಕಾರ ಮಾಡಿ ನಮ್ಮ ಜೀವನವನ್ನು ಅವಲಕ್ಕಿಯಂತೆ ಮಾಡುವಂಥ ದೊಡ್ಡ ಸಂದೇಶ ಕಳಿಸಿದ್ದು. ಅದ ಕಾರಣ ವೈಕುಂಠ ಕೊಟ್ಟುಬಿಟ್ಟ ನಮ್ಮಪ್ಪ. ಎಷ್ಟು ಸುಂದರವಾಗಿ ಹೌದ್ರಿ ಇದನ್ನು ದಾಸರಿಗೆ ಈ ಆಲೋಚನೆ. ಅದೇ ದಶಮಸ್ಕಂದದಲ್ಲಿ ಗೋಪಿಕೆಯರೆಲ್ಲರೂ ಕೂಡ ಜಲಕ್ರೀಡೆ ಆಡುವಾಗ ಮೇಲೆ ಬರ್ತಾರೆ, ಭಾಗವತದಲ್ಲಿರೋ ಮಾತು. ಮೇಲೆ ಬಂದು ಕೃಷ್ಣ ನಮ್ಮನ್ನು ನಾವು ಆತ್ಮಾರ್ಪಣೆ ಮಾಡಿದ್ವಿ. ಅಲ್ಲಿ ಆತ್ಮಾರ್ಪಣೆನೇ ಅಂದರೆ ಅವರು ಸ್ವಲ್ಪ ಮೈ ಮುಚ್ಕೋತಾರೆ, ದೇಹಾಭಿಮಾನ ಬಿಟ್ಟಿಲ್ಲ ನೀವು ಅಂತಾನೆ. ದೇಹಾಭಿಮಾನ ಬಿಟ್ಟು ಬಿಡ್ತಾರೆ, ಆತ್ಮಾರ್ಪಣೆ ಮಾಡಿಕೊಂಡಾಗ ಏನು ಬೇಕು ಅಂತ ಕೇಳ್ತಾರೆ. ಕೃಷ್ಣ ಕೇಳ್ತಾನೆ, ಕೇಳಿ ಹೇಳ್ತಾ ಅವನೇ ಹೇಳ್ತಾನೆ, ಅದು ನಿಮ್ಮನ್ನು ಅವಲಕ್ಕಿಯಂತೆ ಮಾಡಬೇಕಾ ಅಥವಾ ನೆಲ್ಲಿನಂತೆ ಮಾಡಬೇಕಾ ಅಂತ ಕೇಳ್ತಾನೆ ಕೃಷ್ಣ. ಕೇಳಿದಾಗ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಮುಕ್ತ ಕಂಠದಿಂದ ಹೇಳ್ತಾರೆ, ನಮ್ಮನ್ನು ಅವಲಕ್ಕಿಯನ್ನಾಗಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ಅಲ್ಲಿಯ ಭಾವವನ್ನು ದಾಸರು ಏನು ಮಾಡಿದ್ರು ಗೊತ್ತಾ, ಸುಧಾಮನ ಗುಪ್ತವಾಗಿಟ್ಟ ಅಲ್ಲಿ, ಸುಧಾಮನ ಕಥೆಗೆ ಜೋಡಿಸಿ ನಮ್ಮಮ್ಮ ಸುಧಾಮನ ಪತ್ನಿ ಕೃಷ್ಣನಿಗೆ ಎಂಥ ಅದ್ಭುತವಾದ ಸಂದೇಶ ಪತಿಯ ದ್ವಾರ ಕಳಿಸಿದ್ಲು. ಇದು ಕೃಷ್ಣನ ಕಥೆಗಳಿಂದ ನಾವು ತಿಳ್ಕೋಬೇಕಾಯಿತು. ಅಂಥ ಕೃಷ್ಣನನ್ನು ಮಹಿತಾತ್ಮರಾಗಿರ್ತಕ್ಕಂಥ ವ್ಯಾಸರಾಜರು ಕಡಗೋಲತಾರ್ಯನ್ನ ಚಿನ್ನ ಮೊಸರೊಡೆದರೆ ಮೊಸರೊಡೆದರೆ ಬೆಣ್ಣೆ ಬಾಹೋದೋ ಮುದ್ದು ರನ್ನ. ನನ್ನ ಪಾಲಿಗೆ ಬಿಂಬನಾಗಿ ನನ್ನೊಳಗೆ ನಿಂತುಕೊಂಡು ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಓ ಪರಬ್ರಹ್ಮ, ಏನು ಕೊಡು ಗೊತ್ತಾ, ನನ್ನ ಮನಸ್ಸು ನಿನ್ನ ಅಧೀನದಲ್ಲೇ, ಮನಸ್ಸೆಂಬ ಕಡಗೋಲನ್ನು ಇಟ್ಕೊಂಡಿಯಾ ನೀನು, ದಯಮಾಡಿ ಅದನ್ನು ಕೊಡು. ನಾನೇನು ಮಾಡ್ತೀನಿ ಗೊತ್ತಾ, ನಿನ್ನ ಅನುಗ್ರಹದಿಂದಲೇ ನನ್ನ ಬುದ್ಧಿ ಎಂಬ ಗಡಿಗೆಯಲ್ಲಿ ಜ್ಞಾನವೆಂಬ ಮೊಸರನ್ನು ತುಂಬಿಟ್ಟಿದ್ದೀನಿ, ಅದನ್ನು ಕಡಿತೀನಿ. ಕಡಿದರೆ ಬೆಣ್ಣೆ ಬರ್ತದೆ, ಭಕ್ತಿ ಎಂಬ ಬೆಣ್ಣೆ ಬರ್ತದೆ, ಆ ಭಕ್ತಿ ಎಂಬ ಬೆಣ್ಣೆಯನ್ನು ನಿಮಗೆ ಸಮರ್ಪಣೆ ಮಾಡ್ತೀನಿ ಅಂತಂದರು. ತಕ್ಷಣ ಕೃಷ್ಣ ಕೇಳಿದ, ಹಾಗಾದರೆ ಕೊಡು ಬೆಣ್ಣೆ ಬಂತಲ್ಲ, ಕೊಟ್ಟಿ ನೋಡು, ಮನಸ್ಸು ಕೊಟ್ಟ. ಆ ಮನಸ್ಸಿನಿಂದ ವ್ಯಾಸರಾಜರು ತಮ್ಮ ಬುದ್ಧಿ ಎಂಬ ಗಡಿಗೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಜ್ಞಾನವೆಂಬ ಮೊಸರನ್ನು ಕಡಿದರು, ಅದ್ಭುತವಾದ ಬೆಣ್ಣೆ ಬಂತು. ಆ ಬೆಣ್ಣೆಯನ್ನು ಕೃಷ್ಣ ಕೈ ಹಿಡಿದ, ಕೊಡು. ಹಾಂ ಇಲ್ಲ, ಒಂದು ಸಂಪ್ರದಾಯ ಇದೆ ನಮಗೆ, ಸುಧಾಮನ ಪತ್ನಿ ಹೇಗೆ ಪತ್ನಿ ದ್ವಾರ ಭಗವಂತನಿಗೆ ಸಂದೇಶ ಕಳಿಸಲು, ಪ್ರತಿ ಭಕ್ತ ಭಗವಂತನಿಗೆ ಏನು ಸಮರ್ಪಣೆ ಮಾಡಿದರೂ ಕೂಡ ರಮೆಯ ದ್ವಾರ, ನಮಗೆ ನೀತ ಗುರುಗಳಾಗಿರ್ತಕ್ಕಂಥ ವಾಯುದೇವರ ದ್ವಾರ. ಇದು ಮಾಧುರು ಬರೀ ಅಭಿಮಾನದಿಂದ ವಾಯುದೇವರನ್ನು ಗುರುಗಳು ಅಂತ ಹೇಳ್ತಾರೆ.
ಮಧ್ವಾಚಾರ್ಯರು ವಾಯುದೇವರ ಅವತಾರ ಅಂತ ತಿಳ್ಕೊಂಡು ವಾಯುದೇವರಿಗೆ ಶ್ರೇಷ್ಠತೆ ಕೊಡ್ತಾರೆ. ಸತ್ಯ ಅಲ್ಲ, ಸೈಂಟಿಫಿಕ್ ಆಗಿ ನೋಡ್ರಿ, ವಿಜ್ಞಾನದ ದೃಷ್ಟಿಯಿಂದ ನೋಡ್ರಿ. ಕಣ್ಣು ಇಲ್ಲದೇ ಇದ್ದರೆ ಬದುಕಬಹುದು, ಕಿವಿ ಇಲ್ಲದೇ ಇದ್ದರೆ ಬದುಕಬಹುದು, ಮೂಗಿಲ್ಲದೆ ಇದ್ದರೆ ಬದುಕಬಹುದು, ಕೈ ಇಲ್ಲದೆ ಎಲ್ಲ ಇಂದ್ರಿಯಗಳು ಹೋದರೂ ಬದುಕಬಹುದು. ಉಸಿರಾಟ ನಿಂತರೆ ಎರಡನೇದು, ಇವೆಲ್ಲ ಮಲಿನ ಆಗ್ತವೆ. ಭಾಳ ಗಮನದಲ್ಲಿಡ್ರಿ, ಕಣ್ಣು ಕೆಡ್ತದೆ. ಕಣ್ಣು ಒಳ್ಳೆಯದನ್ನು ನೋಡ್ತದೆ, ಕೆಟ್ಟದನ್ನು ನೋಡ್ತದೆ. ಕಿವಿ ಒಳ್ಳೆಯದನ್ನು ಕೇಳ್ತದೆ, ಕೆಟ್ಟದನ್ನು ಕೇಳ್ತದೆ. ಯಾರದಾದರೂ ಅಯ್ಯೋ ಪಾಪ ಅವ್ರು ಉಸಿರದಲ್ಲ, ಅದು ಕೆಟ್ಟದು ಒಳ್ಳೆಯದಂತದನ, ಅದು ನಿಂದಿರ್ತದೆ ಅಷ್ಟೇ. ಉಸಿರು ಎಂಬುದು ಆಡ್ತಾ ಇರ್ತದೆ, ಅದು ಆಡ್ತಾ ಇರೋದು ನಿಂದಿರ್ಬೋದು, ಇಲ್ಲ ಆಡ್ತಾ ಇರ, ಆಡಿದರೆ ಬದುಕ್ತೀವಿ, ನಿಂತರೆ ಕೃಷ್ಣಾರ್ಪಣಮಸ್ತು ಅಷ್ಟೇ. ಇದಕ್ಕಿಂತ ಏನು ವ್ಯತ್ಯಾಸ ಇಲ್ಲ. ಉಸಿರಿನಲ್ಲಿ ಕೆಟ್ಟತನ, ಉಸಿರಿನಲ್ಲಿ ಆ ಶ್ವಾಸೋಚ್ಛ್ವಾಸದಲ್ಲಿ ಒಳ್ಳೆಯತನ ಎಂಬುದಿಲ್ಲ. ಆದರೆ ಕಣ್ಣಿನಲ್ಲಿ ಕೆಟ್ಟತನ ಅದೇ ಒಳ್ಳೆಯತನ ಅದು. ಅದ ಕಾರಣ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಸೋತರು, ವಾಯುದೇವರು ಗೆದ್ದರು ಅಂತಾರೆ. ಅದ ಕಾರಣ ವಾಯು, ಗಾಳಿ ಅಂದರೆ ವಾಯು ಅಲ್ವಾ, ಅದಕ್ಕಿಂತ ಏನು ಹೇಳಿದೆ. ಆದರೆ ಈ ಹೊರಗಿರ್ತಕ್ಕಂಥ ಗಾಳಿಗೂ ಈ ಗಾಳಿಗೂ ಭಾಳ ತಾರತಮ್ಯ ಅದ. ಇದು ಪ್ರಾಣದ ನಿಲುವಿಗೆ ಕಾರಣ ಹೊರಗಿನ ಗಾಳಿ, ಬರೇ ಗಾಳಿ ಅದು. ಅದು ಕಾರಣದ ಪ್ರವಾಹ ವಾಯುದೇವರು ಅಂತಂದರು. ಇದು ಮುಖ್ಯಪ್ರಾಣ ಅಂತ. ಸೊ ಮುಖ್ಯಪ್ರಾಣನ ದ್ವಾರ ನಾನು ಸಮರ್ಪಣೆ ಮಾಡ್ತೀನಿ ಅಂತಂದಾಗ ಅಣ್ಣನ ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವಿರಂತೆ. ಅಣ್ಣನ ಒಡಗೂಡಿ, ನಮ್ಮಣ್ಣ ಅಂತ ಹೇಳಿಲ್ಲ, ನಿಮ್ಮಣ್ಣ ಅಂತ ಹೇಳಲಿಲ್ಲ, ಅಣ್ಣನ, ನನ್ನ ಅಣ್ಣ ವಾಯುದೇವರು, ಅವರೊಟ್ಟಿಗೆ ಬಾ, ನಿನಗೆ ಕೊಡ್ತೀನಿ. ನಮ್ಮ ಬೆಣ್ಣೆ ಆಗಿರಬೇಕು, ನಮ್ಮ ಭಕ್ತಿ ಆಗಿರಬೇಕು. ವಿಶೇಷಣ ಹಾಕಿದ್ದಾರೆ ಎರಡು, ಏನು ಸವಿಯಾಗಿರಬೇಕು, ಮುದ್ದೆಯಾಗಿರಬೇಕು. ನಮ್ಮ ಭಕ್ತಿ ಮುದ್ದೆ ಆಗಿಯಿಲ್ಲ, ಅದು ಶಿಥಿಲವಾಗಿದೆ, ಕೈ ಹಿಡ್ಕೊಂಡು ಜಾರಿ ಹೋಗ್ಬಿಡ್ತದೆ. ಮತ್ತು ಸವಿಯಾಗಿರಬೇಕು, ಅದರಲ್ಲಿ ಅಪೇಕ್ಷೆ ಇರಬಾರ್ದು. ಸ್ವಾಮಿಗೆ ಭಕ್ತಿಯಲ್ಲಿ, ಸ್ವಾಮಿಯಲ್ಲಿ ಭಕ್ತಿ ಮಾಡುವಾಗ ಅದು ಬೇಕು ಇದು ಬೇಕು ಎನ್ನುವ ಆಲೋಚನೆ ಇಲ್ಲ. ನಾನು ಜೀವಿ, ನನ್ನ ಕರ್ತವ್ಯ ಭಗವಂತನಲ್ಲಿ ಭಕ್ತಿ ಮಾಡುವುದು. ಭಗವಂತ ಭಕ್ತಿಗೆ ಏನು ಕೊಡಬೇಕೋ ಅದು ಕೊಡ್ತಾನೆ, ಅವನಿಷ್ಟ. ಅದನ್ನು ಬೇಡುವುದು ನಮ್ಮದಲ್ಲ. ಸೊ ಸವಿಯಾಗಿ, ಮುದ್ದೆಯಾಗಿ, ಗಟ್ಟಿಯಾಗಿ, ದೃಢವಾಗಿರತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಬರೀ ಅಷ್ಟೇ ಹೇಳಲಿಲ್ಲ, ಕೃಷ್ಣ ಭಕ್ತಿಯನ್ನು ಹೇಗೆ ಸಮರ್ಪಣೆ ಮಾಡ್ತೀನಿ ಗೊತ್ತಾ, ಗುಣೋಪಾಸನೆಯ ದ್ವಾರ. ಬಣ್ಣದ ಸರಗಳ ನಿನ್ನಯ ಕೊರಳಿಗೆ ಹಾಕುವೆ, ನಿನಗೆ ಅಲಂಕಾರ ಮಾಡ್ತೀನಿ ನಾನು. ಯಾತ್ರಿಂದ ಅಲಂಕಾರ ಮಾಡ್ತೀನಿ ಗೊತ್ತಾ, ಸರಗಳನ್ನು ಹಾಕಿ. ಏನು ಆ ಸರ? ಸರ ಅಂದರೆ ಹೇಗಿರ್ತದೆ? ಮುತ್ತುಗಳು, ರತ್ನಗಳು, ಬಂಗಾರದ ಗುಂಡುಗಳಿಂದ ಕೂಡ್ಕೊಂಡಿರ್ತದೆ. ಅವೇ ಗುಣಗಳು, ಭಗವಂತನ ಕಲ್ಯಾಣ ಗುಣಗಳೇನವಲ್ಲ, ಅವು ಮುತ್ತು, ರತ್ನ, ಹವಳ ಮತ್ತು ಬಂಗಾರದ ಮಣಿಗಳು. ಹೌದು, ಯಾಕೆ? ಒಂದು ಗುಣ, ಅನಂತ ಗುಣಗಳು. ಒಂದು ಗುಣ ಅಲ್ಲ, ಒಂದು ಗುಣ ಬೇರೆ, ಇನ್ನೊಂದು ಗುಣ ಬೇರೆ, ಎಲ್ಲವನ್ನು ಸ್ವರೂಪಭೂತವಾಗಿರ್ತಕ್ಕಂಥ ಇಂಥ ಗುಣಗಳೆಂಬ ಮಣಿಗಳಿಂದ ಕೂಡಿದ ಹಾರಗಳನ್ನು ನಿನ್ನ ಕೊರಳಿಗೆ ಹಾಕ್ತೀನಿ. ಇವೆಲ್ಲ ಮಾಡಿಕೊಂಡು ಏನು ಮಾಡಿ ಗೊತ್ತಾ, ಚಿನ್ನರೊಡನೆ ಆಡ ಹೋಗುವಿ ಎಂತೆ. ಅಲ್ಲಿ ಕೃಷ್ಣ ಗೋಪಾಲಕರೊಟ್ಟಿಗೆ ಗೊತ್ತಿದ್ದ, ಇಲ್ಲಿ ಏನು ಮಾಡ್ತಾನೆ, ಇದೇ ಗೋಕುಲ. ಈ ಗೋಕುಲದಲ್ಲಿ ಭಗವಂತ ಏನು ಮಾಡ್ತಾನೆ, ಚಿಣ್ಣರು ಯಾರು? ಚಿಣ್ಣರು ಯಾರು? ತತ್ವಾಭಿಮಾನಿ ದೇವತೆಗಳು. ಚಿಣ್ಣರು ಅಂದರೆ ಮಕ್ಕಳು ಅಂತ ಅರ್ಥ. ಚಿಣ್ಣರು ಅಂದರೆ ಮಕ್ಕಳು. ಯಾರು ಮಕ್ಕಳು? ತತ್ವಾಭಿಮಾನಿ ದೇವತೆಗಳು. ಬ್ರಹ್ಮದೇವರಿಂದ ಹಿಡ್ಕೊಂಡು ಲಕ್ಷ್ಮಿಯಿಂದ ಹಿಡ್ಕೊಂಡು ಎಲ್ಲರೂ ಮಕ್ಕಳೇ. ಯಾಕೆ? ಅವರೆಲ್ಲರನ್ನು ಸೃಷ್ಟಿ ಮಾಡಿದವನು, ಇಲ್ಲಿ ತಂದು ನಿಲ್ಲಿಸಿದವನು ಪರಬ್ರಹ್ಮನಾದ ಕಾರಣ ಪರಬ್ರಹ್ಮನ ನಾರಾಯಣನ ಮಕ್ಕಳು ಚಿಣ್ಣರು. ಯಾರು ಅಂದರೆ ತತ್ವಾಭಿಮಾನಿದೇವರು. ಆ ತತ್ವಾಭಿಮಾನಿ ದೇವತೆಗಳೊಟ್ಟಿಗೆ ಕೂಡಿ ಈ ದೇಹದಲ್ಲಿ ಆಟ ಆಡಲಿಕ್ಕೆ ನೀನು ಹೋಗು. ಏನೇನು ಆಟ ಆಡ್ತೀಯೋ ಆಡು, ನಿನ್ನಿಷ್ಟ. ಒಳ್ಳೇದಾಡ್ತೀಯೋ, ಕೆಟ್ಟ ಆಡ್ತೀಯೋ, ಮಣು ತೂರ್ತೀಯೋ, ಇನ್ನೊಂದು ಮಾಡ್ತೀಯೋ, ಏನನ್ನ ಮಾಡು, ಅದು ನಿನಗೆ ಸಂಕಲ್ಪ, ನಿನ್ನ ಸಂಕಲ್ಪ. ನಾನು ಅದೇ ಮಾಡು, ಇದೇ ಮಾಡು, ಒಳ್ಳೇದು ಕೊಡು. ಸ್ವಾಮಿ, ನನ್ನ ದೇಹ ದೃಢವಾಗಿರುವಂತೆ ಮಾಡು, ನನಗೆ ಯಾವ ಪ್ರಾಬ್ಲಮ್ ಬರದಲೇ, ಅಂದರೆ ಕೈ ಕಾಲು ಬೀಳದೆ ಸತ್ತು ಹೋಗ್ಬೇಕು ನಾನು. ಅದೆಲ್ಲ ಕೇಳಬೇಡ, ನೀನು ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ನಿನ್ನಿಚ್ಛ. ಕಾಲು ಕೈ ಸರಿಯಾಗಿಡ್ತೀಯೋ ಇಡು, ಇಲ್ಲ ಒಂದು ದಿವಸ ಇದ್ದಕ್ಕಿದ್ದ ಡುಮುಕ್ಕಂತ ಅನಿಸ್ತೀಯ ಅನಿಸು, ಏನನ್ನ ಮಾಡು. 60 ವರ್ಷ ಇಡ್ತೀಯ, 70 ವರ್ಷ ಇಡ್ತೀಯ, 80 ವರ್ಷ ಇಡ್ತೀಯ, ನಿಂಗೆ ಸಂಬಂಧಪಟ್ಟಿದ್ದು. ಅವರೊಟ್ಟಿಗೆ ಆಟ ಆಡ್ತಾ ಕೊಡು. ಆಟ ಆಡುವಾಗ ಸೂರ್ಯನಲ್ಲಿ ನಿಂತ್ಕೊಂಡು, ಕಣ್ಣಲ್ಲಿರುವ ಸೂರ್ಯನಲ್ಲಿ ನಿಂತ್ಕೊಂಡು ಆಟ ಆಡು. ಒಳ್ಳೇದು ನೋಡಿಸ್ತೀಯ ನೋಡಿಸು, ಕೆಟ್ಟದನ್ನು ನೋಡಿಸು, ಆದರೆ ಬುದ್ಧಿ ಮಾತ್ರ ಒಳ್ಳೇದು ಕೊಡು. ಏನು ಗೊತ್ತಾ, ಆ ಬುದ್ಧಿ ನಿನ್ನ ಇಚ್ಛಾ, ಇದು ನಿನ್ನ ಸಂಕಲ್ಪ ಅಂತಂಬ ಆಲೋಚನೆ ಬಂತು ಅಂದರೆ ನಾನು ಗೆದ್ದು ಬಿಡ್ತೀನಿ ಅಂತ ಹೇಳಿ
ಚಿಣ್ಣರೊಡನೆ ಆಡ ಹೋಗುವಿಯಂತೆ ಕಡಗೋಲ ತಾರೆಂದ ಚಿನ್ನ. ಕೊನೆ ನುಡಿ ಹೇಳ್ತಾ, ಎರಡನೇ ನುಡಿ ಅದ್ಭುತವಾದ ಪುಟ್ಟ ಬಚ್ಚವ. ಇವತ್ತು ಪ್ರಿಂಟ್ ಆದ ಪುಸ್ತಕಗಳಲ್ಲಿ ನೋಡ್ರಿ ನೀವು, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ಆದರೆ ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ, ದಾಸರ ಸಾಹಿತ್ಯವನ್ನು ತಮ್ಮ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬೆಳೆಸ್ಕೊತಾ ಇದ್ದಾರೆ. ಕೇವಲ ಕೀರ್ತಿಕಾಂಕ್ಷೆಗಳಾಗಿ ದಾಸ ಸಾಹಿತ್ಯವನ್ನು ಉಪಯೋಗ ಮಾಡ್ಕೋತಿದ್ದಾರಲ್ಲ ಅಂತ ಮನಸ್ಸಿಗೆ ನೋವಾಗ್ತದೆ. ಪುಟ್ಟ ಬಚ್ಚಯ್ಯ ಅಂತ ಕೆಲವರು ಬರ್ದಾರೆ, ಕೆಲವು ಪುಟ್ಟ ಬಚ್ಚುವ ಅಂತ ಕೆಲವು ಬರ್ದಾರೆ. ಕೋಶಗಳಲ್ಲಿ ಬಚ್ಚು ಅಲ್ಲ ಬಚ್ಚ ಅಲ್ಲ, ಪುಟ್ಟ ಬಚ್ಚ. ಬಚ್ಚ ಅಂದರೆ ಏನು ಹೇಳ್ರಿ, ಏನು ನಿಮ್ಮ ಹಿಂದಿ ಅರ್ಥ ನೋಡಬೇಡ್ರಿ. ಬಚ್ಚ ಅಂದರೆ ಕರುವು, ಸಣ್ಣ ಕರುವು ಇರ್ತದಲ್ಲ ಆಕಳ ಕಳುವು, ಆಗಲೇ ಹುಟ್ಟಿ ವತ್ಸ ಶಬ್ದ ಭಾವ. ಆ ವತ್ಸ ಶಬ್ದ ನೋಡ್ರಿ, ಆತ ಅದು ನಿಜವಾದ ಜ್ಞಾನಿ, ಆ ಜ್ಞಾನಿಗೆ ಚಿಂತನೆ ಕೊಡ್ತಾನೆ. ನಿಜವಾಗಿ ನನಗದು ಗೊತ್ತಿಲ್ಲ, ಗೊತ್ತಿಲ್ಲದೆ ಇರ್ತಕ್ಕಂಥ ಅದು ಕೇಳಿದಾಗ ಸರಂಡರ್ ಆಗಬೇಕು. ವತ್ಸ ಅಂಬೋದೇ ಬಚ್ಚ, ಅದೇನು ತತ್ಸಮ ತದ್ ಭವ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಬಚ್ಚವ ತಂದು ಸಣ್ಣ ಮರಿ ಆಕಳ ಮರಿ ಅಂತಂದು ಏನು ಮಾಡ್ತೀನಿ ಗೊತ್ತಾ, ಪುಟ್ಟ ಬಚ್ಚವ ತಂದು ನಿನ್ನಯ ಚಿನ್ನದ ತೊಟ್ಟೀಲ ಕಾಲಿಗೆ ಕಟ್ಟಿಸುವೆ. ಕಟ್ಟಿಸುವೆ ಕಟ್ಟುವೆ ಅಲ್ಲ, ಕಟ್ಟುವೆ ಅಂದರೆ ಮತ್ತೊಂದು ಡೇಂಜರ್ ಆಗ್ತದೆ. ಕಟ್ಟಿಸುವೆ ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ ಕಟ್ಟಾಣಿ ಮೂತಿನ ಸರವ ನೀವೆ ಕಡಗೋಲ. ಯಾವುದು ತೊಟ್ಟಿಲು, ಯಾವ ತೊಟ್ಟಿಲಿಗೆ ಯಾವ ಪುಟ್ಟ ಬಚ್ಚ ತಂದು ಕಟ್ತಾರೆ ವ್ಯಾಸರಾಜರು? ಅವ್ರನ್ನ ಆಕಳು ಸಾಕ್ಯಾರ ಇಲ್ಲ? ಅವ್ರು ಹೇಳ್ತಾರೆ ಚಿನ್ನದ ನಿನ್ನಯ ಚಿನ್ನದ ತೊಟ್ಟಿಲು ನಿಂದು. ಯಾವುದದು? ಅದೇ ಮನಸ್ಸು. ಮನಸ್ಸು ಕಡಗೋಲು, ಒಂದ್ಸಲ ಕಡಗೋಲಾಗ್ತದೆ ಅದು, ಒಮ್ಮೆ ತೊಟ್ಟಿಲು ಆಗ್ತದೆ. ನಮಗೊಂದು ಸ್ಟ್ರೋಕ್ ಆದ, ನನಗದು ಪ್ರಾರಂಭ ಗೊತ್ತ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಅದಕ್ಕೆ ಮೊದಲು ಏನದು ಗೊತ್ತಾ, ಡೋಲಾಯಮಾನ ಮಂಚಸ್ಥಂ, ಮತ್ತು ಅಂದರೆ ಮಂಚದಲ್ಲಿ ಮಲಗಿದ ಭಗವಂತನನ್ನು ಊಗತಕ್ಕಂಥ, ಅಂದರೆ ಹಿಂಗೆ ತೂಗತಕ್ಕಂಥ ತೊಟ್ಟಿಲಲ್ಲಿರುವ ಭಗವಂತನನ್ನು, ರಥದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಕೇಶವನನ್ನು ಯಾರು ನೋಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ. ನಾವು ಏಸು ರಥಗಳು ನೋಡಿವ್ರಿ, ವೆಂಕಟರಮಣ ರಥನೇ ನೋಡಿದ್ರು, ನಮಗೆ ಪುನರ್ಜನ್ಮ ಇಲ್ಲ. ಏನು ಅದಲ್ಲ, ಯಾವುದು ದೇಹವೆಂಬ ರಥದಲ್ಲಿ ಭಗವಂತನ ನೋಡಬೇಕು, ಊಗತಕ್ಕಂಥ ಹಿಂಗೆ ತೂಗತಕ್ಕಂಥ ಮನಸ್ಸೆಂಬ ತೊಟ್ಟಿಲಲ್ಲಿ ಭಗವಂತನನ್ನು ನೋಡಬೇಕು, ಸ್ಥಿರವಾಗಿ ನಿಂತ ಬುದ್ಧಿ ಎಂಬ ಮಂಚದಲ್ಲಿ ಮಲಗಿದ ಭಗವಂತನನ್ನು ನೋಡಬೇಕು. ಕೌತಾಳಕ್ಕೆ ಬಂದಾಗ ನೀವು ರಥದ ಹಿಂದೆ ಒಂದು ಬೋರ್ಡ್ ಹಾಕಿನಿ, ಅದರಲ್ಲಿ ಆ ಶ್ಲೋಕ ಬರೆದಿನಿ. ನಮ್ಮಪ್ಪ ಬರೆಸಿದ್ದಾನೆ, ಆ ಬರೆಸಿ ಅದಕ್ಕೆ ಅರ್ಥ ಇದು ಅಂತ ಹೇಳಿಸಿದ್ದಾನು, ಅದನ್ನು ಬರೆದೀನಿ. ಶ್ರೀವಾರ ರಾಮಾಚಾರ್ಯ ಅಂತವ್ರು ಹೇಳಿದ ಮಾತುಗಳು ಇವೆಲ್ಲ. ನನಗಷ್ಟು ಯೋಗ್ಯತೆಯಿಲ್ಲ, ಇಂಥ ಪುಣ್ಯಾತ್ಮರಾಗಾಗಿ ಹೇಳ್ಕೊಡ್ತಿರ್ತಾರೆ, ಅವನ್ನ ನಾನು ಸ್ವಲ್ಪ ತಿಳ್ಕೊತಾ ಇರ್ತೇನೆ. ಸೊ ಅವ್ರು ಹೇಳ್ತಾರೆ, ಅರಿ ನೀನು ಸ್ವಲ್ಪ ಅನುಗ್ರಹ ಮಾಡಿದರೆ ನಿನ್ನ ತೊಟ್ಟಲು ಯಾವುದು ಗೊತ್ತಾ, ಬಂಗಾರದ ತೊಟ್ಟಲು. ನಮ್ಮ ಮನಸ್ಸುಗಳು ಬಂಗಾರದ ತೊಟ್ಲಲ್ಲ, ನಮ್ದೆಲ್ಲ ಕಬ್ಬಣದ ತೊಟ್ಲುಗಳು. ಯಾಕೆ? ಭಗವಂತನ ಚಿಂತನೆ ನಮ್ಮ ಮನಸ್ಸಿನಲ್ಲಿರಲಿಲ್ಲ. ಸ್ವಾಮಿ ನೀನು ಚಿಂತನೆ ಕೊಟ್ಟಿ, ಆದ ಕಾರಣ ಈ ನನ್ನ ಮನಸ್ಸೇನದಲ್ಲ, ಇದು ನಿನ್ನ ಬಂಗಾರದ ತೊಟ್ಟಲು. ಈ ಬಂಗಾರದ ತೊಟ್ಟಿಗೆ ಏನು ಕಟ್ತೀನಿ ಗೊತ್ತಾ, ಜ್ಞಾನ ಭಕ್ತಿ. ಜ್ಞಾನ ಬಂತು ಮೊಸರು ಎಂಬ ಜ್ಞಾನ, ಭಕ್ತಿ ಎಂಬ ಬೆಣ್ಣೆ. ಆದರೆ ಇವೆರಡೇ ಇದ್ದಿರಲ್ಲ, ಅದ್ರ ಜೊತೆಗೆ ಇನ್ನೊಂದಿರಬೇಕು. ಏನು ಗೊತ್ತಾ, ವೈರಾಗ್ಯ. ವೈರಾಗ್ಯನೇ ಸಣ್ಣ ಕರು. ಜ್ಞಾನ ಬಂತು ಭಕ್ತಿ ಬಂತು ಅಂದರೆ ಈ ವೈರಾಗ್ಯ ಅದಲ್ಲ, ಕರುವಿನಿಂದ ಬಂದುಬಿಡ್ತದೆ, ಹಿಂದೆ ಬಿಡು 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 ಬಂದುಬಿಡ್ತದೆ. ಅದು ಆ ಅಮ್ಮ ಆಕಳು ಬಂತು ಅಂದರೆ ಆಕಳ ಹಿಂದೆ ಕರುವು ಬರುವಂತೆ ಜ್ಞಾನ ಭಕ್ತಿ ಎಂಬ ಆಕಳುಗಳು ಬಂತು ಅಂದರೆ ವೈರಾಗ್ಯ ಎನ್ನುವ ಕರು ಎನ್ನುವ ವೈರಾಗ್ಯ ತನಷ್ಟಾನೇ ಬಂದುಬಿಡ್ತಂತೆ. ಅಂಥ ವೈರಾಗ್ಯವೆಂಬ ಕರುವನ್ನು ಎಲ್ಲಿ ಕಡ್ತೀನಿ? ನಿನ್ನ ಮನಸ್ಸು. ಹೌದಲ್ಲ, ವೈರಾಗ್ಯ ಎಲ್ಲಿರಬೇಕು? ಮನಸ್ಸಿನ ನಮ್ಮ ಮನಸ್ಸು ವೈರಾಗ್ಯಪೂರ್ಣವಾಗಿರಬೇಕು. ಆ ವೈರಾಗ್ಯವೆಂಬ ಬಂಗಾರದ ತೊಟ್ಟಲಿಗೆ ಮನಸ್ಸೆಂಬ ವೈರಾಗ್ಯ ಬಂಗಾರದ ತೊಟ್ಟಲಿಗೆ ವೈರಾಗ್ಯವೆಂಬ ಪುಟ್ಟ ಕರುವನ್ನು ತಂದು ಕಟ್ಟಿಬಿಡ್ತೀನಿ ಸ್ವಾಮಿ. ಆಗ ಏನಾಗ್ತದೆ ಗೊತ್ತಾ, ಈ ದೇಹದಿಂದ ಒಳ್ಳೆ ಕರ್ಮಗಳು ನಡೀತಾವೆ. ಅವು ಹೇಗಿರ್ತಾವೆ? ಸಕ್ರಿ ಅಂತ ಇರ್ತವೆ. ಸಕ್ಕರೆ ತುಂಬಿದ ಬಟ್ಟಲು ತುಂಬಿದ, ಇದೇ ಬಟ್ಟಲು.
ಈ ಬಟ್ಟಲು ಎನ್ನುವ ದೇಹ ಎನ್ನುವ ಬಟ್ಟಲಿನಲ್ಲಿ ತುಂಬಿರತಕ್ಕಂಥ ಇದರಿಂದ ಆಚರಿಸಲ್ಪಟ್ಟ ಸತ್ಕರ್ಮ ದುಷ್ಕರ್ಮ ಹಾಗಾಗಿ ತಿಳಿದ್ರೆ ಆಗ್ತಾವಲ್ಲ, ಅವೇ ಸಕ್ಕರೆ. ಆ ಸಕ್ಕರೆಯನ್ನು ನಿಮಗೆ ಸಮರ್ಪಣೆ ಅಂದರೆ ಸರ್ವಕರ್ಮ ಸಮರ್ಪಣೆ ಮಾಡ್ತೀನಿ. ಮತ್ತು ಯಥಾ ಪ್ರಕಾರ ಕಠಾಣಿ ಒಳ್ಳೆ ಮತ್ತು ಗುಣಗಳ ಸಂಬಂಧಪಟ್ಟ ಹಾರಗಳನ್ನು ನಿಂಗೆ ಹಾಕ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಇವತ್ತಿಗೆ ಸಮಾಪ್ತಿ ಮಾಡು. ನಾಳೆಗೆ ಬಡವರ ಭಾಗ್ಯದ ನಿಧಿಯೇ ಎನ್ನುಡೆಯ ಗೋಕುಲದ ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಎನ್ನುಡೆಯ ಮಾಣಿಕ್ಯದ ಹರಳೆ ಕಡುಮುದ್ದು ಉಡುಪಿಯ ಬಾಲಕೃಷ್ಣಯ್ಯ ಪೆಂಗಳರೋಳು ದುಡುಕು ಮಾಡುವರೇನೋ ಕೃಷ್ಣ ಕಡಗೋಲತಾರೆನ್ನ ಚಿನ್ನ. ಇಂಥ ಒಂದು ಚಿಂತನೆಯನ್ನು ಮಹಿತಾತ್ಮರಾಗಿರ್ತಕ್ಕಂಥ ವ್ಯಾಸರಾಜರು ಕೊಟ್ಟು ನನ್ನ ಟೈಮ್ ಪ್ರಕಾರ ಬಿಡ್ತೀನಿ, ನಾನು ಏನು ಹೆಚ್ಚಿಗೆ ತೊಗೊಂಬೋದಲ್ಲ. ಆತಗೆ ಹೆಚ್ಚು ಕೊಟ್ಟರೆ ನಮ್ಮಲ್ಲಿ ಜ್ಞಾನ ಹೆಚ್ಚು ಬೆಳೀತದೆ, ನನಗೆ ಹೆಚ್ಚು ಸಮಯ ಕೊಟ್ಟರೆ ಜ್ಞಾನ ಕಮ್ಮಿ ಬೆಳೀತದೆ. ಅದ ಕಾರಣ ಖಂಡಿತ ನಾನು ಸಮಯ ಪ್ರಕಾರ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಅಂತ ಹೇಳ್ತಾ ಒಂದು ನಿಮ್ಮೆಲ್ಲರಲ್ಲಿ ಒಂದು ವಿಜ್ಞಾಪನೆ ಮಾಡ್ಕೋತಾ ಇದ್ದೀನಿ. ಸುಪ್ರಭಾತದ ಆನಂದದ ಅನುಭೂತಿ ನಿಮ್ಗೆ ಆಗಿರ್ತದೆ ಅಂದ್ಕೋತೀನಿ ನಾನು. ಎಷ್ಟಾಗಿದೆ ಗೊತ್ತಿಲ್ಲ ನನಗೆ, ಆಗಿರ್ಬೋದು ಕೆಲವರಿಗೆ, ಕೆಲವರಿಗೆ ಇದೇನು ಬಿಡು ತಂದಿರ್ಬೋದು, ಅದು ನಿಮ್ಮಿಷ್ಟ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಒಟ್ಟು ಒಂದು ಮಾತ್ರ ತಥ್ಯ, ನಿನ್ನೆ ಕರ್ಜಿಗಿ ಅವರೇನು ಉಪನ್ಯಾಸ ಮಾಡಿದರು, ಪಲಿಮಾರ ಸ್ವಾಮಿಗಳು ಏನು ಉಪನ್ಯಾಸ ಮಾಡಿದರು, ಜ್ಞಾನಿಗಳು ಏನು ಹೇಳ್ತಾರೆ, ಇವೆಲ್ಲವೂ ಕೂಡ ನಮ್ಮ ಸುಪ್ರಭಾತದಲ್ಲಿ ಅಡಗಿದೆ. ನೀವು ಒಂದು ಸುಪ್ರಭಾತವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರಿ ಅಂತಂದರೆ ನಿಮ್ಮ ಮನೆಯ ಎಲ್ಲ ವಾತಾವರಣ ಹೈಂದವ ಧರ್ಮದ ಪ್ರತಿನಿಧಿ ಆಗ್ತದೆ. ಸುಪ್ರಭಾತವನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಮುಂಜಾನೆ ಸಿಗ್ಗೆದ್ದು ಕೂಡ ಅದು 5 ಗಂಟೆಗೋ 5:30 6 ಪ್ರಾರಂಭ ಮಾಡಿರಿ. ನಾ ಹೇ 40 ನಿಮಿಷ ಆಗೋದು, ಅದಕ್ಕೆ 20 ನಿಮಿಷದೊಳಗೆ ಸುಪ್ರಭಾತ ಮುಗಿದೋಗ್ತಾನೆ. ನಿನ್ನೆ ಸ್ವಾಮಿಗಳು ಬಂದರು ನೋಡ್ರಿ, ಪೇಜಾವರ ಅಲ್ಲ ಅಧಿಮಾರ ಸ್ವಾಮಿಗಳು ಬಂದು ಕೂಡ ಏನು ಮಾಡಿದರು, ಅವರು ಒಬ್ಬೊಬ್ಬ ಸ್ವಾಮಿಗಳು ಒಂದೊಂದು ಪಾಠ ಕಲಿಸ್ತಾ ಇದ್ದಾರೆ. ಅವರು ಬಂದು ಏನು ಮಾಡಿದರು, ಎಲ್ಲರತ್ತೆ ಪ್ರಾರ್ಥನೆ ಶ್ಲೋಕಗಳು ಹೇಳ್ಕೋತ ಕೂಡಲಿಲ್ಲ. ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತ ಹೇಳಿದರು. ಇದು ಒಂದು ಒಳ್ಳೆ ಸಂಸ್ಕಾರ, ಒಳ್ಳೆ ದೊಡ್ಡದಾಗಿರತಕ್ಕಂಥ. ಅವರೊಂದು ಮಾತು ಹೇಳಿದರು, ಆ ಕೃಷ್ಣಾಯ ನಮಃ. ಇಷ್ಟು ಜನರು ಇವನ್ ನಾವು ಸುಪ್ರಭಾತದಲ್ಲಿ ಅದು ಮಾಡೀವಿ, ಶ್ರೀ ವೆಂಕಟೇಶಾಯ ನಮ ಶ್ರೀ ಕೃಷ್ಣಾಯ ನಮ ರಾಮ. ಇದು ಪ್ರತಿನಿತ್ಯ ಇಷ್ಟು ಮಾಡಬೇಡ್ರಿ, ಒಂದು ಮಾಡಿರಿ. ಒಂದು ದಿವಸ ಕೃಷ್ಣ ಮಾಡಿರಿ, ಒಂದು ದಿವಸ ರಾಮ ಮಾಡಿರಿ, ಒಂದು ದಿವಸ ವೆಂಕಟರಮಣ ಮಾಡಿರಿ. ಒಟ್ಟು ಈ 3 ಮಾಡಿರಿ. ಭಗವಂತನ ನಾಮ ಕಂಪಲ್ಸರಿ. ರಾಯರಿಗೆ ಮಾಡಿದರೆ ಮಾಡಿರಿ, ಬಿಟ್ಟರೆ ಬಿಡಿರಿ. ರಾಯರು ಏನಯ್ಯ ನನ್ನ ಯಾಕೆ ಮಾಡಿಲ್ಲ ಅಂಬಲ್ಲ, ನಮ್ಮಪ್ಪನ ಮಾಡಿದರೆ ಸಾಕು ಮಾರಾಯ ನನ್ನ ಮಾಡಬಾರ ಅಂತಾರೆ ಅವರು. ಅವ್ರಿಗೆ ಬೇಕಾಗಿದ್ದು ಭಗವಂತನ ಸ್ಮರಣೆ. ಸೊ ಪ್ರತಿನಿತ್ಯ ಸುಪ್ರಭಾತ ಮಾಡೋದ್ರಿಂದ ಏನಾಯ್ತು ಗೊತ್ತಾ, ನಮ್ಮ ಗುರುಗಳು ಹೇಳಿದಂತೆ ಭಗವನ್ನಾಮ ಸಂಕೀರ್ತನೆ ಆಯಿತು. ಅದು ನಾವು ಮನಸ್ಸಿನಲ್ಲಿ ಮಾಡ್ತೀವಿ ಮತ್ತು ಗಟ್ಟಿಯಾಗಿ ಮಾಡ್ತೀವಿ. ಗಟ್ಟಿಯಾಗಿ ಮಾತಾಡೋದ್ರಿಂದ ನಿಮ್ಮ ಶಬ್ದ ನಿಮ್ಮ ಮನೆಯಲ್ಲಿ ತುಂಬುತ್ತದೆ, ನಿಮ್ಮ ವೈಬ್ರೇಷನ್ ಎಲ್ಲ ನಿಮ್ಮ ಮನೆಯಲ್ಲಿ, ಮನೆಯಲ್ಲಿರುವ ಪಿಶಾಚ ಇನ್ನೊಂದು ಎಲ್ಲವೂ ದೂರ ಆಗ್ತದೆ. ಸುಪ್ರಭಾತ ನಿಮ್ಮ ಸಂಸ್ಕಾರವನ್ನು ಬೆಳೆಸ್ತದೆ, ನಿಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆ ಆಲೋಚನೆ ಕೊಡ್ತದೆ. ಮೊನ್ನೆ ಪೇಜಾವರ ಸ್ವಾಮಿ ಹೇಳಿದ್ರಲ್ಲ, ಏನು ಹೇಳಿದರು, ನಿಮ್ಮ ಮಕ್ಕಳಿಗೆ ಕಂಪಲ್ಸರಿ ಏನಾದರೂ ಕೆಟ್ಟ ಹೆಸರಿಟ್ಟಿದ್ದರೆ ಹೊಸ ನಾಮಕರಣ ಮಾಡಿರಿ ಅಂತ ಹೇಳಿದ್ರಲ್ಲ, ಒಂದು ಹೊಸ ಕ್ರಾಂತಿ ಮಾಡಿರಿ. ದಯಮಾಡಿ ಭಜನಾ ಮಂಡಳಿಗಳ ತಾಯಂದರಿಗೆ ಮಾತ್ರ ನಾನು 1000 ಬರೇ ನೀವು ಭಜನೆ ಮಾಡ್ತಾ ಕೂತರೆ ಅದರಿಂದ ಭಗವಂತನ ಪ್ರೀತಿ ಆಗೋದಿಲ್ಲ. ನಾವು LKG ಇದ್ದಾಗ ABCD ಕಲಿಬೇಕು. ಬರೀ ABCD ಅಂತ ಕೂತ್ಕೊಂಡ್ರೆ MBBS ಹೋದಾಗ ಕೂಡ ABC ಅಂತೀರಾ? ಇಲ್ಲ, ಚೇಂಜ್ ಆಗ್ತದೆ. ಹಾಗೆ ಮೊದಲಿಗೆ ಪ್ರಾರಂಭದಲ್ಲಿ ಬರೀ ಹಾಡುಗಳ ಕಲ್ತೇವೆ. ನೆಕ್ಸ್ಟ್ ಸ್ಟೇಜ್ ಯಾವುದು, ಆ ಹಾಡುಗಳಿಗೆ ಅರ್ಥ ಚಿಂತನೆ, ಅದರಲ್ಲಿ ಏನಾದರೂ ದೋಷ ಆದ ಅಂತ ನೋಡೋದು. ಅದು ಆದ ಮೇಲೆ ಮುಂದಿಂದ ಏನಂದರೆ, ನಿನ್ನೆ ಹೇಳೀನಿ, ಬರೀ ಸ್ವಾರ್ಥದಲ್ಲಿ ಪರ್ಯವಸಾನ ಆಗಬೇಡ್ರಿ. ಕಂಪಲ್ಸರಿಯಾಗಿ ಒಂದೊಂದು ಭಜನಾ ಮಂಡಳಿಯವರು ವರ್ಷಕ್ಕೊಮ್ಮೆ ಆದರೂ ಕೂಡ ದೀನ ದಲಿತರಿಗೆ ಉಪಯೋಗ ಆಗುವಂತೆ ಮಾಡಿರಿ. ಕಷ್ಟದಲ್ಲಿ ಇದ್ದವರನ್ನು ಆದಿಕೊಳ್ಳಕ್ಕೆ ಪ್ರಯತ್ನ ಮಾಡಿರಿ. ಅವರ ಕೇರಿಗಳಿಗೆ ಹೋಗ್ರಿ ನೀವು. ಅರೆ ನಾವೇನ್ರಿ, ಅವ್ರು ಯಾವಾಗೋ ಮಾದಿಗಿರಾದರೆ ಇವಾಗ್ಯೂ ಅಂತಿದ್ದಾರೆ. ಹಾಗೆ ಮಾಡೇ ನಾವು ಇವತ್ತೇನಾಗಿ ಗೊತ್ತಾ,
ನಮ್ಮ ಹಿಂದೂಗಳನ್ನು ನಮ್ಮ ಅಣ್ಣ ತಮ್ಮಂದರನ್ನು ಪರಮತೇರಿಗೆ ಕೊಟ್ಟು ಕೂತ್ಕೊಂಡಿವಿ ನಾವು. ಅವರೆಲ್ಲ ಕ್ರಿಶ್ಚಿಯನ್ಸ್ ಹಾಕಿ ಕೊಡ್ತಾ ಇದ್ದಾರೆ. ದೇಶ ಹಾಳಾಗುತ್ತದೆ. ನಾವು ನಿಜವಾಗಿ ಹೋಗಿದ್ದರೆ ಮೊದಲಿಂದ ಇಲ್ಲ, ನಾನು ಗೌಡ, ಈ ರಾಜಕೀಯ ನಾಯಕರು ಹೋಗು ಅಂತೇಳಿ ನೋಡ್ತೀನಿ, ಓಟ್ ಟೈಮ್ನ ಹೋಗ್ತಾರಾ? ಇಲ್ಲ, ನಾವು ಮಾತ್ರ ಏನು ಮಾಡೋಣ ಗೊತ್ತಾ, ಎಂದು ತಿಂಗಳಿಗೊಂದು ಸಾಲ ಕನಿಷ್ಠ ಬೇರೆ ಸ್ಲಮ್ ಏರಿಯಾಕ್ಕೆ ಭಜನೆ ಮಾಡ್ಕೊತ ಹೋಗ್ರಿ, ನಮ್ಮ ಮಾದ್ದೂರು ಹೋಗ್ತಾರ ಅಂತ ನಂಗೆ ನಂಬಿಕೆಲ್ಲ. ಮಡಿಯ ಪೇಜಾವರ ಸ್ವಾಮಿಗಳು ಹೋಗಿ ತೋರಿಸಿದ್ದಾರೆ, ಅದನ್ನು ಕೂಡ ನಾವು ತಿಳ್ಕೊತಾ ಇಲ್ಲ. ಪೇಜಾವರ ಸ್ವಾಮಿಗಳು ಹೋದಾಗ ಈ ನಮ್ಮ ಮಾಧ್ವ ಜನಾಂಗ ಏನೇನು ಬೈದರು, ಏನೇನು ಆಡಿಕೊಂಡ್ರು, ಅಯ್ಯೋ 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 ಅಯ್ಯೋ, ಇವತ್ತು ಅದೇ ಪೇಜಾವರ ಸ್ವಾಮಿಗಳ ರಕ್ತ ಆ ಪರಂಪರೆ ರಾಮನನ್ನು ಪ್ರತಿಷ್ಠೆ ಮಾಡಿ ದೇಶಕ್ಕೆ ಒಂದು ಕೀರ್ತಿ ತಂದುಕೊಡಿತು. ಯಾಕೆ? ಅವರು ಮಾಡಿದ ತ್ಯಾಗ. ಬೈಲಿ, ಯಾರನ್ನ ಬೈಲಿ, ನನಗೆ ನಾನು ಹೋಗ್ತೀನಿ ಅಂತ ಹೋದರು ನೋಡ್ರಿ. ಹೋಗಿದ್ದಕ್ಕೆ ಫಲ ಏನಾಯ್ತು ಗೊತ್ತಾ? ನಮ್ಮ ರಾಮ ಅಯೋಧ್ಯೆಯಲ್ಲಿ ಬಂದು ಕೂತ. ಸತ್ಯ, ಅದಕ್ಕೆ ಕನೆಕ್ಷನ್ ಅದ, ಅದು ಅರ್ಥ ಮಾಡಿಕೊಳ್ಳ್ರಿ ನೀವು. ಸೊ ನಾವು ಕೂಡ ನಮ್ಮ ಭಜನಾ ಮಂಡಳಿ ಕೂಡ ಇಂಥ ಇಂಥ ಅತ್ಯ ನನಗೇನು 100 ಭಜನಾ ಮಂಡಳಿ ಇದ್ರೆ 100 ಭಜನಾ ಮಂಡಳಿ ಮಾಡಬೇಕಾಗಿಲ್ಲ. ದಾವಣಗೆರೆಯಲ್ಲಿ ಒಂದು ಭಜನಾ ಮಂಡಳಿ ಈ ಕ್ರಾಂತಿ ಮಾಡಿದರೂ ಕೂಡ ಕೃಷ್ಣನಿಗೆ ಪ್ರೀತಿ ಆಗ್ತಾರೆ, ನಿಮ್ಮ ಜನ್ಮ ಧನ್ಯ ಆಗ್ತಾರೆ. ಅದು ಮಾಡಿರಿ, ಬಡವರ ಬಗ್ಗರಿಗೆ ಉಪಕಾರ ಆಗುವಂಥ ವ್ಯವಹಾರ ಮಾಡಿರಿ. ನೀವೇನು 1,000 ರೂಪಾಯಿ ಕೊಡ್ರಿ, 1,00,000 ರೂಪಾಯಿ ಕೊಡ್ರಿ, ಮನೆ ಕಟ್ಸಿಕೊಡ್ರಿ ಅಂತ ಹೇಳಿದಿಲ್ಲ. ಒಂದು ವರ್ಷಕ್ಕೆ ಒಂದು ಸಲ ಒಂದು 150 ರೂಪಾಯಿ ತೊಗೊಂಡು ಒಂದು ಸೀರೆ ತೊಗೊಂಡು ಒಬ್ಬ ಬಡ ಹೆಣ್ಣುಮಗಳಿಗೆ ಕೊಟ್ಟು ಬರ್ರಿ, ಮತ್ತು ಅಪ್ಪಣಾಚಾರ ಹೆಂಡತಿಗೆ ಮಾತ್ರ ಕೊಡಬಾರ್ರಿ. ಇನ್ನು ಮೇಲೆ ನಾನು ನಿರ್ಣಯ ಮಾಡಿಬಿಟ್ಟಿನಿ, ನನ್ನ ಹೆಂಡತಿಗೆ ಯಾರಾದರೂ ಸೀರೆ ಕೊಟ್ಟರೆ ಕಿತ್ತು ಒಗೆದು ಬಿಡ್ತೀರ, ಬೇಡ, ನಾವು ನಮಸ್ಕಾರ ತಾಯಿ, ನೀನು ಹೋಗಿ ಬೇರೆ ಬಡವರಿಗೆ ಕೊಟ್ಟು ಬರ ಕೊಡಬಾ, ಇಲ್ಲಿ ಕೊಡಬಾಡ, ಬೇಡ ಬೇಡ ಬೇಡ, ಈ ದರಿದ್ರವಾದ ಆಲೋಚನೆಗಳನ್ನು ಬಿಡ್ರಿ, ಕೊಡ್ರಿ ಬೇರೆ ಬೇರೆ ನಮ್ಮ ಬಡವರಿಗೆ ಕೊಳ್ಳಗ, ಇಂಥವೆಲ್ಲ ಮಾಡಿರಿ ಅಂತ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ಕೋತಾ. ಕೊನೆಯ ಇನ್ನೊಂದು ಮಾತು, ನಾನು ಎಂದೂ ಈ ರೀತಿ ಹೇಳೋದಲ್ಲ, ಇವತ್ತು ಹೇಳಬೇಕು ಅಂತ ಅನಿಸಿದೆ. ಶ್ರೀನಿವಾಸ ರಂಗ ಪ್ರೇರ ಈ ಸುಪ್ರಭಾತ ಏನು ಮಾಡ್ತೀವಲ್ಲ, ಇದ್ರದ್ದು ಭಾಳ ಪ್ರಯತ್ನ ಮಾಡಿ ಒಂದು ವಿಡಿಯೋ ಮಾಡೀವಿ ನಾವು, ಭಾಳ ಸುಂದರವಾದ ವಿಡಿಯೋ ಮಾಡಿಬಿಟ್ಟಿವಿ. ಅದು ಎಷ್ಟು ಅದ್ಭುತ ಆಗಿದೆ ಅಂದರೆ ಇವಾಗ ನೀವೇನಂತೀವಲ್ಲ, ಅಜಾನದ ದೇವತೆಗಳೇ ನಿಮಗೆ ಅನಂತ ನಮನಗಳು ಅಂದರೆ, ನೀವು ಆ ಪೆನ್ ಡ್ರೈವ್ ಇಟ್ಟುಬಿಟ್ರಿ ಅಂತಂದರೆ ನಿಮ್ಮ ಟಿ ವಿಯಲ್ಲಿ ಅಜಾನದ ದೇವತೆಗಳು ಕಾಣಿಸ್ತಾರೆ, ಸೌಂಡ್ ಬರ್ತದೆ, ನೀವು ಸುಮ್ಮನೆ ಕೂತ್ಕೊಂಡ್ಬಿಡ್ಬೋದು ಅಷ್ಟೇ. ಕೈ ಮುಖ ನೋಡಿಕೊಂಡ್ರೆ ಅಜಾನದ ದೇವತೆಗಳೇ ನಿಮಗೆ ಅನಂತ ನಮನಗಳು, ಬರೇ ಅಜಾನದ ದೇವತೆಗಳೊಂದೇ ಬಾಯಿಂದ ಬರೋದಲ್ಲ, ಫೋಟೋ ಬರ್ತದೆ ಬಗಲ. ಕರ್ಮಜ ದೇವತೆಗಳಿದೆ, ಕರ್ಮಜ ದೇವತೆಗಳ ಫೋಟೋ ಎಲ್ಲ ಬಂದಿರ್ತದೆ, ಸೂರ್ಯ ಸೂರ್ಯನ ಫೋಟೋ ಬಂದಿರ್ತದೆ, ಎಲ್ಲ ಈ ರೀತಿ ಅಂದರೆ ಹರಿದಾಸರಿಂದ ಹಿಡ್ಕೊಂಡು ಯತಿಗಳಿಂದ ಹಿಡ್ಕೊಂಡು ಮತ್ತೆ ಅದರಲ್ಲಿ ಆಕ್ಷೇಪಗಳು ಮಾಡಬೇಡ್ರಿ. ನಮ್ಮ ವ್ಯಾಸರಾಯಮಠ ಸ್ವಾಮಿಗಳು ಹಾಕಿಲ್ಲ, ರಾಯರಮಠ ಸ್ವಾಮಿಗಳು ಹಾಕಿಲ್ಲ. ಉತ್ತರ, ದಾಸ ಸಾಹಿತ್ಯಕ್ಕೆ ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೋ ಅಂಥ ಯತಿಗಳನ್ನು ಮಾತ್ರ ತಗೊಂಡು ಎಲ್ಲರನ್ನು ಹಾಕಲಿಕ್ಕಾಗಲ್ಲ. ನೀವು ಧ್ಯಾನ ಮಾಡಿಕೊಳ್ಳ್ರಿ, ನೀವು ಮಾಡಿಕೊಳ್ಳ್ರಿ, ನಿಮ್ಮ ಗುರುಗಳನ್ನು ನಾವು ಮಾಡಿದ್ದೀವಿ, ಅದು ವಿಡಿಯೋ ಮಾಡಿವಿ. ಆಮೇಲಕ್ಕೆ ಹೇಳಿ, ಬೆಟ್ಟ ಏರ್ತೀವಲ್ಲ, ಬೆಟ್ಟ ಏರುವಾಗ ಈಗ ಮನಸ್ಸಿನಿಂದ ಏರ್ತೀವಿ, ಅಲ್ಲಿ ಪ್ರಾಕ್ಟಿಕಲ್ಲಾಗಿ ನೋಡಿಸ್ತೀವಿ, ಆ ಬೆಟ್ಟ ನೋಡಿಸ್ತೀವಿ, ಅಂದರೆ ವೆಂಕಟಾದ್ರಿ ನೋಡಿಸ್ತೀವಿ, ಅದರಲ್ಲಿ ನಡ್ಕೊಂಡು ಹೋದು ಅಂತ ಚಿಂತನೆ. ಅಲ್ಲಿ ವೆಂಕಟರಮಣ ಮೇಲೆ ನಿಂತ್ಕೊಂಡಿರ್ತಾನೆ, ಆ ಹಾಡಿಗೆ ಅಂದರೆ ಕೊನೆಗೆ ವೆಂಕಟರಮಣ ಗುಡಿಯಲ್ಲಿ ಹೋಗೋದು. ಮೊದಲನೇ ಪ್ರಾಕಾರ ದಾಟಿದ್ವಿ, ಎರಡನೇ ಪ್ರಾಕಾರ ದಾಟಿದ್ವಿ, ಬೆಳ್ಳಿ ಬಾಗಿಲು ತೋರಿಸ್ತೀವಿ, ಬಂಗಾರದ ಬಾಗಿಲು ತೋರಿಸ್ತೀವಿ, ಸಾಕ್ಷಾತ್ ವೆಂಕಟರಮಣನ ತೋರಿಸ್ತೀವಿ, ಕೊನೆಗೆ ಪಾದ ಅಂತ ಹೇಳ್ತೀವಲ್ಲ, ಆ ಪಾದನ್ನು ಮಾತ್ರ ತೋರಿಸ್ತೀವಿ. ಆ ಪಾದಕ್ಕೆ ನೀವು ಲಕ್ಷ್ಮೀ ಮೋಹೋದ್ಲು ಅಂದರೆ ಲಕ್ಷ್ಮೀ ಅಲ್ಲಿ ಹೋಗಿ ಕೂತ್ಕೊಂಡಂತೆ, ವಾಯುದೇವರು ಕೂತ್ಕೊಂಡಂತೆ. ಅದೇನೇನು ಅಂದರೆ ಅಲ್ಲಿ ಬರುವ ವಾಕ್ಯಗಳಿಗೆಲ್ಲ ರೂಪಕಲ್ಪನೆ ಮಾಡಿ ಅದನ್ನು ಮಾಡಿದೆ, ಅದು ವಿಡಿಯೋ ಮಾಡಿದ್ದೀನಿ. ನನ್ನ ಮಿತ್ರ ಲಕ್ಷ್ಮೀಶರ ರಕ್ತವನ್ನು ಹೊತ್ತ ಅವನು ನನ್ನ ಮೇಲೆ ವಿಶ್ವಾಸ ಮಾಡ್ತಾನೋ ನಂಗೆ ಬೇಕಾಗಿಲ್ಲ. ನರಹರಿ ಅಂತಕ್ಕಂಥ ವ್ಯಕ್ತಿ ಎಲ್ಲ ಸ್ವಾರ್ಥಿಗಳಿರ್ತಾರೆ, ಅವನು ಮಾಡಿದ್ದಾನೆ, ಅವನು ನಾನು ಹೇಳಿದ್ದೆಲ್ಲ ಪಿಕ್ಚರೈಸ್ ಮಾಡಿದ್ದಾನೆ. ಆ ಪಿಕ್ಚರ್ ಮಾಡಿದ ವ್ಯಕ್ತಿ ಮಾಡಿಟ್ಟೀವಿ, ಅದು ನನಗೆ ಅಷ್ಟು ಶಕ್ತಿ ಇಲ್ಲ ಅದನ್ನು ಅದನ್ನು ಮಾಡಿ. ನಿಮ್ಮಲ್ಲಿ ಭಜನಾ ಮಂಡಳಿಗಳಲ್ಲಿ ಯಾರಾದರೂ ನನಗೆ ಅಮ್ಮ ಕೇಳಿದ್ರೆ ಅದು ಕಾಣೆ ಹೇಳಿದ್ದೆ ನಾನು, ಇದನ್ನು ಏನಾದರೂ ನಿಮ್ಮ ಬಾಂಬೆಯಲ್ಲಿ ತಗೊಂಡೋಗಿ ನಿಮ್ಮ ಬಾಂಬೆಯ ಭಜನಾ ಮಂಡಳಿಗಳೆಲ್ಲ ಸೇರಿ ಅದನ್ನು ಅದಕ್ಕೊಂದು ಏನು ಮಾಡೋಣ, ಬುಕ್ಲೆಟ್ ಮಾಡೋಣ. ಅದಕ್ಕೆ ಒಂದು ಬುಕ್ಕು, ಅದರ ಜೊತೆಗೆ ಈ ಪೆನ್ ಡ್ರೈವಾ ಅಥವಾ ಸಿ ಡಿನ ಏನೋ ನೀವು ಆಲೋಚನೆ ಮಾಡಿ. ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿಬಿಟ್ಟದೆ, ನಿಮಗೆ ಇದು ಕೊಟ್ಬಿಡ್ತೀವಿ ಒಂದು ಪೆನ್ ಡ್ರೈವ್, ಅದರಿಂದ 1,000 ಪೆನ್ ಡ್ರೈವ್ಗಳು ಮಾಡಿರಿ, ಅದನ್ನೆಲ್ಲರಿಗೆ ಕೂಡ ಭಜನಾ ಮಂಡಳಿಗಳು ತೊಗೊಳಕ್ಕೆ ಖಂಡಿತ ಅದು ಸೇಲ್ ಆಗಿಬಿಡ್ತದೆ. ತೊಗೊಂತಿರಲ್ಲ ಮನೆಯವು, ಎಷ್ಟೊಂದು 150 ಇರ್ತದೆ, ನೀವು ಒಂದು 150-200 ರೂಪಾಯಿ ಇರ್ಬೋದು. ಅದು ಎಷ್ಟು ಒಂದು ಕ್ಷಣದಲ್ಲಿ ಒಂದು ಕಾಫಿ ಕುಡಿದ್ರೆ ಹೋಟ್ಲಾಗೆ ಹೋಗಿ ಅದೇನು ರೋಡ್ನ್ಯಾಗ ಬರಕಲ್ಕ್ ಬರ್ತಾವಲ್ಲ, ಅದಕ್ಕೆ ಯಾವ ಕಾಫಿ ಅದು ಏನು ಗೊತ್ತಿಲ್ಲಪ್ಪ ನನಗೆ. ಅದು ಕಾಫಿ ಡೇ ಅಂತ, ಕಾಫಿ ಡೇ ಅಂತ ಬರ್ತದೆ, ಅದ್ರಾಗ 500 ರೂಪಾಯಿ ಅಂತ ಬಾ ಒಂದು ಕಾಫಿ, ಇಲ್ಲ 300 ಬಂದು ಅದು ಒಂದು ಕುಡಿದ್ರೆ ಆಗಿ ಹೋಗ್ತದಲ್ಲ,
ಅದನ್ನು ತೊಗೊಂಡು ಒಂದು ಸಿನಿಮಾಕ್ಕೆ ಹೋಗ್ಬಿಟ್ರೆ, ಬೆಂಗಳೂರಾಗ ಒಂದು ಸಿನಿಮಾಕ್ಕೆ ಹೋಗ್ಬಿಟ್ರೆ ಮುಗೀತು. ಸೊ ದಯಮಾಡಿ ನನಗೆ ನನ್ನ ಭಜನಾಮಳಿ ತಾಯಿ ಬೇರೆಯವ್ರು ತೊಗೊಂತಾರ ಬಿಡ್ತಾರೆ ನಂಗೆ ಬೇಡ, ನನ್ನ ಭಜನಾಮಳಿ ತಾಯಿ ಅಂದ್ರಿಗೆ ನಾನು ಲೆಟ್ರ್ ಬರಿತೀನಿ, ಇದು ಆಗಿದೆ ನೀವೆಲ್ಲರೂ ತೊಗೋಬೇಕು ಅಂತ ಕೇಳ್ತೀನಿ. ಏ ನಮ್ಮ ಭಜನಾಮಳಿಂದ ಒಂದೇ ತೊಗೊಂಬೋಣ, ನಾವು ಪ್ಲ್ಯಾನ್ ಮಾಡ್ತಾರೆ ಕೆಲವರು, ಅಯ್ಯಮ್ಮ ಸಾಮ ಭಯಂಕರ ಮಾಡಿ ಅದನ್ನು ನಾವು ಡಬ್ ಮಾಡ್ಕೊಂಬೋಣ, ನಾವು ಸ್ವಂತ ಅದನ್ನು ಡಬ್ ಮಾಡ್ಲಿಕ್ಕೆ ಬರ್ದಾಗ ಮಾಡಿಬಿಡ್ತೀನಿ ನಾನು. ಕಂಪಲ್ಸರಿ ನಿಮ್ಮ ಮನೆಗೆ ನೀವು ತೊಗೊಂಡೋಗ್ಬೇಕಾದ್ರೆ ನೀವೊಂದು ಮಾಡೋ ಟ್ರಿಕ್ಸ್ ಎಲ್ಲ ಬಂದ್ಬಿಟ್ಟಾವ ಈಗ, ಅದನ್ನೇ ಅದೇನು ಮಾಡ್ತಾರೆ ರೆಕಾರ್ಡ್ ಮಾಡೋಕ್ಕೆ ಬರೋದಲ್ಲ, ಅದು ಕಾಪಿ ಮಾಡೋಕ್ಕೆ ಬರೋದಲ್ಲ, ಆ ರೀತಿ ರೆಡಿ ಮಾಡಿಬಿಟ್ಟೀವಿ ನಾವು. ಸೊ ದಯಮಾಡಿ ಇದಕ್ಕೆ ಯಾರಾದರೂ ಮುಂದೆ ಬರುವವರಿದ್ರೆ ಬರ್ರಿ, ಯಾವುದ್ಯಾವುದಕ್ಕೋ ಕೊಡ್ತೀನಿ, ಅದೇನು ಪ್ರಯೋಜನ ಆಗ್ತದೋ, ಎಷ್ಟು ಸಾರ್ಥಕ ಆಗ್ತದೋ, ಎಷ್ಟು ಉಪಯೋಗ ಆಗ್ತದೋ, ಎಷ್ಟು ಮಂದಿ ತಿಂದು ಕೊಡ್ತಾರೋ ಗೊತ್ತಿಲ್ಲ. ಇವತ್ತು ಲೋಕ ಹಾಗಾಗಿದೆ, ಬರೀ ಕನೆಕ್ಷನ್ಸ್ ಮಾಡ್ತಾರೆ, ಅದು ಎಲ್ಲಿ ಬರೀ ಸದ್ವಿನಿಯೋಗ ಆಗ್ತದೆ ಗೊತ್ತಿಲ್ಲ ನನಗೆ. ಏನು ಯಾರು ಭಯಪಡೋದಲ್ಲ, ನಾನು ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನೀವು ಮಾಡಿರಿ, ಈ ಕೆಲಸ ಮಾಡಿದರೆ ನಮ್ಮ ಭಜನಾ ಮಂಡಳಿಗಳಲ್ಲಿ ಜ್ಞಾನೋದಯ ಆಗ್ತಾರೆ, ಇದರಿಂದ ಎಲ್ಲ ಹಬ್ಬಿತು ಅಂದರೆ ಎಲ್ಲ ದೇಶಗಳಲ್ಲಿ ಇದು ಹಬ್ಬಿತು ಅಂತಂದರೆ ಎಲ್ಲರೂ ಮನೆ ಮನೆಯಲ್ಲಿ ಭಜನ ಈ ಸುಪ್ರಭಾತ ಮಾಡ್ತಕ್ಕಂಥವ್ರಬೇಕು, ಎಲ್ಲರೂ ಹಿಂದೂಗಳಾಗ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯ ತೇ ರಾಜರಾಜಾಯ ತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸರ್ವೇಭ್ಯೋ ನಮಃ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ರಾಮ ರಾಮ ಹರೇ, ಜಯ ಜಯ ಕೃಷ್ಣ ಹರೇ. ಕೌಸಲ್ಯಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ. ಕಂಸಾಧ್ಯ ಸುರರ ಧ್ವಂಸಕೈದ ಯದು ವಂಶೋದ್ಭವ ಶ್ರೀಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ರಾಮ ರಾಮ ಹರೇ, ಜಯ ಜಯ ಕೃಷ್ಣ ಹರೇ. ಮುನಿ ಮಖರಕ್ಷಕ ಧನುಜರ ಶಿಕ್ಷಕ ಪಣಿಧರ ಸನುತ ರಾಮ ಹರೇ. ಘನವರ್ಣಾಂಗ ಸುಮನ ಸರುಣೆಯ ವನಜಾಸನ ಪಿತ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ. ತಾಟಕ ಖರ ಮಧು ಕೈಟ ಭಾರಿ ಪಾಪಾಟವಿ ಸುರ ಮುಖ ರಾಮ ಹರೇ. ಆಟದಿ ಆಟದಿ ಫಣಿ ಮೇಲ್ ನಾಟ್ಯವನಾಡಿದ ಖೇಟವಾಗ ಶ್ರೀ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ. ರಾಮ ಅಂದಾಗ ರಾಮನ ರೂಪ ಕಣ್ಣಿಗೆ ಕಾಣಿಸ್ತದೆ, ಆದರೆ ರಾಮ 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 ಅನ್ಕಂತ ಹೋದಾಗ ರಾಮನೊಬ್ಬನೇ ಅಲ್ಲ, ಸೀತೆಯೂ ಕಣ್ಣಿಗೆ ಕಾಣ್ತಾಳೆ. ಆ ಶಬ್ದದ ಮಹಿಮೆ. ರಾಮ ಅಂದರೆ ರಾಮ, ರಾಮ ರಾಮ ಅಂತೀವೇನಾದರೂ ನಡೆದಾಗ, ರಾಮ ರಾಮ ಅಂದರೆ ರಾಮ ಅಂದರೆ ಹೆಣ್ಣು ಅಂತ ಅರ್ಥ ಸಂಸ್ಕೃತದಲ್ಲಿ. ರಾಮ ರಾಮ ಅಂದರೆ ರಾಮಸ್ಯ ರಾಮ ಅಂತ, ರಾಮನ ಹೆಂಡತಿ ಅಂತ ಅರ್ಥ ರಾಮ ರಾಮ ಅಂದರೆ. ಅವಾಗ ಯಾರು ಬಂದರು? ಸೀತೆಯೂ ಸಹ ಬಂದಳು. ಇದು ಅದ್ಯತನ ಕಾಲದಲ್ಲಿ ನಮ್ಮ ಕಣ್ಣೆದುರಿಗೆ ನಡೀತಾ ಇರೋದನ್ನು ಕೂಡ ತೋರಿಸ್ತದೆ. ನಮ್ಮ ಸಾರ್ ಮಾಮೂಲಾಗಿ ಅಂತಿರ್ತಾರೆ, ಅದು ಸಹಜ.
ಸತ್ಯವೂ ಕೂಡ. ಭಜನಾ ಮಂಡಳಿ ಕಲಿತಾಗ ಏನಾಗ್ತದೆ ಅಂತಂದರೆ, ವಾಮ ಅಂದರೆ ಎಡಗಡೆ ಅಂತ ಅರ್ಥ. ಗಂಡನಿಗೆ ಎಡಗಡೆಗೆ ಹೆಂಡತಿರ್ತಾಳೆ, ನೋಡ್ರಿ ಈ ಕಳ್ಳಿಂದ ನಿಮ್ಮ ಕಳ್ಳಿಂದ ನೋಡ್ಕೊಂಬಾಳು, ಎಡಗಡೆಗೆ ಹೆಚ್ಚು ಸಂಖ್ಯೆ ಇದೆಯಾ ಬಲಗಡೆ ಹೆಚ್ಚು ಸಂಖ್ಯೆ? ಎಡಗಡೆ ಅಂದರೆ ಹೆಣ್ಣಲ್ಲ, ಎಡಗಡೆ ನೋಡು ಗುಂಪು ಗುಂಪು, ಇನ್ನು ಬಲಗಡೆಗೆ ಕೂಡ ಸ್ವಲ್ಪ ಎಡಗಡೆ ಅದು ಹೋಗಿ ಸೇರ್ಕೊಂಡದು. ಅದಕ್ಕೆ ಒಂದಷ್ಟು ಆಗ್ಯದಿಲ್ಲಿ. ಅದಕ್ಕೆ ನಮ್ಮ ಸಾರು ನಮ್ಮ ಗಂಡಸರು ವ್ಯವಹಾರನೇ ಇಷ್ಟು ಅದು ಇದು ಅಂತ ಹೇಳ್ತಿರ್ತಾರೆ. ಒಂದು ಮಾತಿದೆ ಏನದು, ಬಿಹೈಂಡ್ ಎವರಿ ಮ್ಯಾನ್ ಸಕ್ಸಸ್ ದೇರ್ ಇಸ್ ಎ ಉಮನ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತು. ಪ್ರತಿ ಗಂಡಸಿನ ಸಕ್ಸಸ್ನಲ್ಲಿ ಯಶಸ್ವಿತೆಯಲ್ಲಿ ವಿಜಯದಲ್ಲಿ ಹಿನ್ನೆಲೆಯಲ್ಲಿ ಒಬ್ಬ ಹೆಣ್ಣಿರ್ತಾಳೆ. ಆದರೆ ಅದೊಂದೇ ಮಾತಲ್ಲ, ಬಿಹೈಂಡ್ ಎವರಿ ಭಜನಾ ಮಂಡಳಿ ವುಮೆನ್ ಸಕ್ಸಸ್ ದೇರ್ ಇಸ್ ಎ ಮ್ಯಾನ್. ಭಜನಾ ಮಂಡಳಿಯ ಹೌದಲ್ಲ ನಮ್ಮ ಹೋಗ್ರಿ ಅಂತ ಬಿಟ್ಟರೆ ತಾನೇ ನೀವು ಬಂದಿರೋದು. ಹೇಗೆ ಹೋಗ್ತೀವಿ, ಹೋಗ್ತ ಕಾಲ್ ಮುರಿ ಬಿಡ್ತೀನಿ ಅಂದರೆ ಏನು ಮಾಡಲಿಕ್ಕಾಗ್ತದೆ? ನಾನೇನು ತಮಾಷೆಗೆ ಹೇಳ್ತಾ ಇಲ್ಲ. ಹಾಂ, ಅದೇನು ಸರ್ ಕಾಗವಾಡರವರು ನಿಪ್ಪಾಣಿ, ನಿಪ್ಪಾಣಿ ಬಂಗಾರದಂಥ ಹೆಣ್ಮಗಳು. ಈಕೆ ಭಜನಾ ಮಂಡಳಿಗೆ ಹೋಗಬಾರ್ದು, ಭಜನೆಗೆ ಹೋಗಬಾರ್ದು, ಇಂಥ ಕಾರ್ಯಕ್ರಮಗಳಿಗೆ ಹೋಗಬಾರ್ದು. ಅಂಥ ಆತ ಆ ಪುಣ್ಯಾತ್ಮ, ಪುಣ್ಯ ಪುರುಷ. ಆ ಹುಡುಗಿ ಹೆಣ್ಮಳಾದ್ರೆ ಪಾಪ ಎಷ್ಟು ಅಳ್ತಾ ಇದ್ಲೋ. ನಮ್ಮ ಕಾಗವಾಡ ಅಮ್ಮನವರು ಪಾಪ ಭಾಳ ನೊಂದ್ಕಂತ ಇದ್ದರು. ಎಲ್ಲಿಗೆ ಹೋಗ್ಬೇಕು ಅಂದರೆ ಪೀಡ್ಯಪ್ಪ ಹೋಗ್ಗುಡಿಸ್ದಂತೆ. ನಾನು ಹಿಂದೆ ಏಲೂರಿನಲ್ಲಿ ನಮ್ಮ ಸಾರು ಕೂಡ ಬಂದಿದ್ದರು, ಅಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತೀವಿ, ನಮ್ಮ ನಾರಾಯಣದಾಸರು ಏರ್ಪಾಟ್ ಮಾಡಿದ್ದರು. ಮೂರು ದಿವಸ ಏನೋ ಕಾರ್ಯಕ್ರಮ ಇತ್ತು. ಆ ಎರಡನೇ ದಿವಸ ಮಧ್ಯಾಹ್ನ ಹೊತ್ತಿನಲ್ಲಿ ನಾನು ಸ್ವಲ್ಪ ಹೊರಗೆ ಬಂದಿದ್ದೆ. ಆ ಒಬ್ಬ ಹೆಣ್ಮಗಳು ಬರ್ತಾ ಇದ್ಲು, ಆ ಫೋನು ಇಟ್ಕೊಂಡು ಬರ್ತಿದ್ಲು. ಏನಮ್ಮ ಅಷ್ಟೋತ್ತರ ಶತನಾಮಾವಳಿ ಮುಗಿತಾ ಅಂತಂದೆ ನಾನು ತೆಲುಗಿನಲ್ಲಿ. ಆ ಹೆಣ್ಮಗಳು ಹೇಳಿದ್ಲು, ಇಂಕೇಂ ಒದ್ದುಲೇ, ಇಂಟಿಗೆ ವಚ್ಚೇದು ಒದ್ದು, ಮೀ ಗುರುವುಲಂತ ಎಳಿಪಾಟ್ಲೇ ಹೇಳಿಲ್ಲು ಅಂದಂತೆ. ಗಂಡ ಇನ್ನೇನು ಮನೆಗೆ ಬರೋದು ಬೇಡ, ನಿಮ್ಮ ಗುರುಗಳಿಂದ ಹೋಗ್ಬಿಡು ಅಂತ ಅಂದಂತೆ. ಅದರಂತೆ ಹೆಣ್ಮಕ್ಕಳನ್ನ ಹೋಗಿ ಬಾ ಅಂತ ಬಿಟ್ಟರೆ ತಾನೇ ನೀವೆಲ್ಲ ಬಂದಿರೋದು. ಆದ ಕಾರಣ ಫಸ್ಟ್ ಕೃತಜ್ಞತೆ ಹೋಗಬೇಕಾಗಿರೋದು ಹೆಂಡತಿ ಸಂತತಿ ಸಾವಿರವಾಗಲಿ ಅಲ್ಲ, ಗಂಡರ ಸಂತತಿ ಸಾವಿರವಾಗಲಿ. ಅಂಥ ಗಂಡಂದರಿದ್ದಾರಲ್ಲ ಸಕ್ಸಸ್ಗಾಗಿ ಕಳಿಸ್ತಕ್ಕಂಥವ್ರು, ಅವರು ಸಾವಿರ ಸಾವಿರ ಆಗಿರಬೇಕು. ಅವರ ಪುಣ್ಯ ಬೆಳಿಬೇಕು. ಇವತ್ತಲ್ಲ ನಾಳೆ ಅವರು ಕೂಡ ಈ ದಾರಿಯಲ್ಲಿ ಮನೆಗೆ ಬೀಗಕ್ಕೆಂಡು ಮಕ್ಕಳು ಮರಿ ಸಹಿತ ಬಂದು ಸಾರು ಮುಂದೆ ಕೂತ್ಕೋಬೇಕು, ಆಗಬೇಕದು. ರಾಮ ರಾಮ ಎನ್ನುವ ಶಬ್ದ ಅದನ್ನು ತೋರಿಸ್ತದೆ. ನೀವು ಸೀತಾರಾಮಾಭ್ಯಾನ್ ನಮಃ, ಅರುಂಧತಿ ವಸಿಷ್ಠಾಭ್ಯಾನ್ ನಮಃ, ಶಚಿ ಪುರಂದರಾಭ್ಯಾನ್ ನಮಃ, ಲಕ್ಷ್ಮೀನಾರಾಯಣಾಭ್ಯಾನ್ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಗುರುಭ್ಯೋ, ಈ ಪುಣ್ಯಾವಾಚನ ಮಾಡುವಾಗ ಇವನ್ನು ನೆನೆಸ್ತಾರೆ, ಆ ದಂಪತಿ ಸಹಿತ ನೆನೆಸ್ತಾರೆ. ಆ ಸೀತಾರಾಮರ ರೂಪ ಅಂಥದ್ದು. ತಾಟಕ ಖರ ಮಧು ಕೈಡಬ ಅರಿ ಪಾಪಾಟವಿ ಸುರಮುಖ ರಾಮ ಹರಿ. ತಾಟಕ ಇಷ್ಟು ಮುಂಚೆ ಹೇಳ್ಕೊಂಡು ಫಸ್ಟು ಸಂಹಾರ ಮಾಡಿರೋದು ಕಾಮ ಅಂತಂದು ಹೇಳಿದ್ರಲ್ಲ, ಅಲ್ಲಿ ಪೂತನ ಇಲ್ಲಿ ತಾಟಕ ಫಸ್ಟು. ತಾಟಕ ಅಂದರೆ ಏನಿರಬಹುದು ನಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಕ್ಕೆ ಅಂತ ನಾನು ಆಲೋಚನೆ ಮಾಡಿದೆ ಸರ್, ಹುಡುಕಿದೆ ಸ್ವಲ್ಪ ನೋಡಿದ್ರೆ ತ ಏಕಾಕ್ಷರ ನಿಘಂಟುವಿನ ಮೂಲಕವಾಗಿ ನೋಡಿದ್ರೆ ಗೊತ್ತಿಲ್ಲದಾಗಿ ಕಳ್ಳತನದಿಂದ ಅಪಹರಿಸುವುದು, ಕಾಣದಂತೆ ಮಾಡುವುದು ತ ತ ಅನ್ನೋದಕ್ಕೆ ಅದು. ಅಂಥ ಗುಣವನ್ನು ಉಳ್ಳದ್ದು
ತಾಟಕ ಆಗ್ತದೆ. ಅದಕ್ಕೆ ಸಂಬಂಧವಾದದ್ದು ತಾಟಕ ಆಗ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಸಾಂಸಾರಿಕ ವ್ಯವಹಾರಗಳಲ್ಲಿ ಮುಳುಗಿ 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 ತೇಲನಂ ಮುಳುಗಾನಂ ಅಂದಂತೆ ಹೋಗ್ತಿರ್ಬೇಕಾದ್ರೆ ಗೊತ್ತಿಲ್ಲದಂತೆಯೇ ನಮ್ಮ ವ್ಯವಹಾರದಲ್ಲಿ ನಾವು ಮಾಡಿದ ಸಾಧನೆ ಪುಣ್ಯ ಎಲ್ಲ ನಾಶನ ಮಾಡ್ತಕ್ಕಂಥ ಕಳ್ಳತನದಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಅಸುರರು ಅನ್ನೋರಿದ್ದಾರಲ್ಲ ಅಂತ ಪುರಾಣದಲ್ಲಿ ಪಂಡಿತರು ಹೇಳ್ತಿರ್ತಾರಮ್ಮ, ಅಂಥವ್ರು ಇದರಂತೆ ಮಾಡಿದೀವಿ ಅಂದರೆ ನಮ್ಮ ಪುಣ್ಯವನ್ನು ಅಸುರರು ಕದ್ದುಕೊಂಡು ಹೋಗ್ತಾರೆ. ಅನ್ಯವೇದ್ಯ ಮಾಡುವಾಗ ಅದನ್ನು ಮುಚ್ಚಿರಬೇಕು, ಅಥವಾ ತೆಂಗಿನಕಾಯಿ ಒಡೆದು, ನಮ್ಮಲ್ಲಿ ಸಂಪ್ರದಾಯ ಇದೆ, ತೆಂಗಿನಕಾಯಿ ಒಡೆದು ಹಾಗೇ ಇಡೋದಿಲ್ಲ ಭಾಳ ಹೊತ್ತು, ಅದು ಒಡೆದಿದೆ ಅಂದರೆ ನೈವೇದ್ಯ ಆಗಬೇಕು ಅಂತ. ಯಾಕೆ ಅಂತಂದರೆ ಹಸುರರು ಕದ್ಕೊಂಡು ಹೋಗ್ತಾರಂತೆ. ನಾನು ಭಾಳ ಸಾರಿ ನೋಡೀನಿ, ಎಲ್ಲೆಲ್ಲಿಂದ ಬರ್ತಾರೋ ಅದು ಕಣ್ಣಿಗೆ ಕಾಣೋದಲ್ಲ, ಅವರು ಕಂಡ್ರೆ ಅಣ್ಣ ನಿಂತರು ಸ್ವಲ್ಪ ಹೊತ್ತು ಅಂತ ಅನ್ಬೋದು, ಗೊತ್ತಿಲ್ಲದಂತೆಯೇ ನಾಶನ ಆಗಿ ಹೋಗ್ತದೆ. ಇದನ್ನು ಆ ತಾಟಕನ್ನು ಅಂದರೆ ಗೊತ್ತಿಲ್ಲದಂತೆ ನಮ್ಮ ಪುಣ್ಯವನ್ನು ಹರಿಸಿಕೊಂಡು ಹೋಗುವಂಥ ಹೇಗೆ ಹೇಳ್ರಿ? ಇಲ್ಲಿ ಅದ್ಭುತವಾದಂಥ ಮಾತು ಕೇಳಿದ್ರಿ, ಜೀವನದ ಹಾದಿಯನ್ನು ಹಸನುಗೊಳಿಸ್ತಕ್ಕಂಥ ಒಳ್ಳೆ ಮಾತುಗಳನ್ನು ಕೇಳ್ತೀವಿ ನಾವು. ಹೊರಗೋಗತ್ತಡೆ ಏನಾಗುತ್ತೆ, ನಾವು ದಶ ಶಿರಸ್ಕರು ಆಗಿಬಿಡ್ತೀವಿ. ದಶ ಶಿರಸ್ಕ ಅಂದರೆ ಯಾರಮ್ಮ? ರಾವಣ. ನಾವೇ, ಬೇರೆಯವ್ರನ್ನ ಬೈಯೋ ಕೆಲಸಿಲ್ಲ, ನಾವೇ. ನಮ್ಮದೊಂದೇ ತಲೆ ಆದರೆ, ಅಥವಾ ನಿಮ್ಮ ತಲೆ ಪ್ಲಸ್ ನಮ್ಮಿಬ್ಬರು ತಲೆ ಅನ್ಕೊಳ್ರಿ, ಅವಾಗ ಮೂರು ತಲೆ ಆದರೆ ದತ್ತಾತ್ರೇಯನ್ನ ಆಗ್ತೀವಿ. ದತ್ತಾತ್ರೇಯ ಸ್ವಾಮಿಗೆ ಮೂರು ತಲೆ ಅಂತಾರೆ, ಮಧ್ವ ಸಿದ್ಧಾಂತ ಒಪ್ಕೊಳ್ಳೋದಿಲ್ಲ, ಇರಲಿ, ಗೊಂಬೆಗಳಾಗಂತೂ ಮೂರು. ಗುರುಗಳಾದಂಥವರ ತಲೆ ಪ್ಲಸ್ ನಮ್ಮ ತಲೆ ಅಷ್ಟಾದರೆ ಪರವಿಲ್ಲ, ಹೋದರೆ ಹತ್ತು ಮಂದಿ ಹತ್ತು ತಲೆ. ತಲೆ ಅಂದ್ರೇನು? ಆಲೋಚನೆ ಹೇಳ್ತಾರೆ, ಹತ್ತು ಬುದ್ಧಿ ಪ್ರಯೋಗ ಮಾಡ್ತಾರೆ, ಏನಾಗ್ತದೆ? ಇಲ್ಲಿ ಸಂಪಾದಿಸ್ಕೊಂಡಿದ್ದಲ್ಲ ಅಲ್ಲಿ ಮಣ್ಣೈಕೊಂಡು ಹೋಗ್ತದೆ. ಏನೋ ಮಾತಾಡ್ತೀವಿ, ಏನೋ ಅಂತೀವಿ, ಏನೋ ಸಿಟ್ಟೋ ಪಟ್ಟೋ ಹೇಳಿದ್ರಲ್ಲ, ಕಾಮ ಕ್ರೋಧ ಲೋಭ ಮೋಹ ಕೃಷ್ಣ ಅದೇ ತೋರಿಸಿರೋದು ಅಂತ ಏನೋ ಬಂದುಬಿಡುತ್ತೆ. ಆದರೆ ಆ ಕಾರಣದಿಂದಾಗಿ, ಆ ನಮ್ಮ ಚರ್ಯೆಯಿಂದಾಗಿ ನಾವು ಇತಃಪೂರ್ವ ಸಂಪಾದಿಸಿಕೊಂಡ ಪುಣ್ಯ ಅದು ಹಾರಿ ಹೋಗ್ತಾ ಇದೆ ಅನ್ನೋದರ ಕಡೆ ಆ ಮಾತು ಆಡೋವಾಗ ನಮಗೆ ಜ್ಞಾಪಕನೇ ಇರೋದಲ್ಲ, ಅದು ನಾವು ಮರೆತು ಕೂತ್ಕೊಂಡಿರ್ತೀವಿ. ಅಂಥದ್ದನ್ನು ಸಂಹಾರ ಮಾಡ್ತಕ್ಕಂಥವನು, ರಕ್ಷಣೆ ಮಾಡ್ತಕ್ಕಂಥವನು, ನಮ್ಮ ಪುಣ್ಯವನ್ನು ಸಾಧನೆಯನ್ನು ರಕ್ಷಣೆ ಮಾಡುವವನು ರಾಮ. ತಾಟಕ ಆಯಿತು. ಎರಡನೇದು ಖರ. ಖರ ಅಂಬೋ ರಾಕ್ಷಸಿದ್ದ ಇರಲಿ, ಖರ ಅಂದ್ರೇನು? ಕತ್ತೆ. ಕತ್ತೆ ಯಾವುದಕ್ಕೆ ಉಪಯೋಗಿಸ್ತೀವಮ್ಮ ನಾವು? ಎರಡು ಸಂದರ್ಭದಲ್ಲಿ ಉಪಯೋಗಿಸ್ತೀವಿ. ಏಯ್ ಕತ್ತೆ ಅಂದರೆ ಅರ್ಥ ಏನು ಅಂತ ಹೇಳ್ತಾರೆ. ಕತ್ತೆ ಒದರ್ದಂಗೆ ಒದರ್ತಾನೆ ಅಂತ ಒಂದು ಮಾತಿದೆ, ಕತ್ತೆ ಹೊತ್ತಂಗ ಹೊರತಾನೆ ಅಂತ ಇನ್ನೊಂದು ಮಾತಿದೆ, ಕತ್ತೆ ಹಾಲು ಕೆಲಸಕ್ಕೆ ಬರಲ್ಲ ಅನ್ನೋದು ಇನ್ನೊಂದು ಮಾತು. ಈ ಮೂರು ಸಂದರ್ಭದಲ್ಲಿ ಕತ್ತೆಯನ್ನು ಸ್ಮರಣೆಗೆ ನಾವು ತಂದುಕೊಳ್ತಾ ಇರ್ತೀವಿ. ಈ ಶರೀರವನ್ನು ನಾವು ಹೊತ್ತಿದ್ದೇವೆ, ಒಂದಲ್ಲ ಮೂರು ಹೊತ್ತಿದ್ದೇವೆ ಇಲ್ಲಮ್ಮ, ಮೂರು ನಾವು ಒರಿಜಿನಲ್ ಒಳಗಿದ್ದೇವೆ. ಅದರ ಮೇಲೆ ಲಿಂಗ, ಅದರ ಮೇಲೆ ಅನಿರುದ್ಧ, ಅದರ ಮೇಲೆ ಸ್ಥೂಲ, ಇಷ್ಟು ಕತ್ತೆವರೆ ಓರ್ತಾ ಇದ್ದೀವಿ, ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಒಂದನೇದು ಆಯಿತು, ಕತ್ತೆ ಆದ್ವಿ. ಎರಡನೇದು ಒದರೋದು, ಬಾಯಿ ಸಿಕ್ಕಿದ್ದು ಮಾತುಗಳೆಲ್ಲ ಆಡ್ತು. ಏನು ನನ್ನೇ ತಗೊಳ್ರಮ್ಮ, ಏನು 24 ಗಂಟೆ ಉಪನ್ಯಾಸದಾಗ ಹೇಳೋ ಪದ್ಯಗಳು ಇದೇ ಮಾತುಗಳು? ಅಯ್ಯೋ ಕೆಲಸಕ್ಕೆ ಬರೆದು ಮಾತು ಬೇಕಾದಷ್ಟು ಮಾತಾಡ್ತೀನಿ ನಾನು. ಅದೆಲ್ಲ ಕತ್ತೆ ಒದರಾಟನೇ, ಇದು ಮಾತ್ರನೇ ಶಂಖದ ನಾದ ಇದು, ಮಿಕ್ಕಿದ್ದೆಲ್ಲ ಕತ್ತೆ ಒದರಾಟನೇ ಆಗ್ತದೆ. ಅಂಥ ಕತ್ತೆಯ ತನ ಇದೆಯಲ್ಲ, ಆ ಖರತ್ವವನ್ನು ಸ್ವಾಮಿ ನಾಶನ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ನೆಕ್ಸ್ಟಿಂದು ಓ, ಅದು ನಮ್ಮ ಜೀವನದುದ್ದಕ್ಕೂ ಎಷ್ಟೋ ಏನದು ದೂಷಣ. ಖರ ದೂಷಣ. ದೂಷಣ ಅಂದರೆ ಏನಮ್ಮ? ಬೈಯೋದು. ಬೈದಿಲ್ಲ ಯಾರನ್ನ ನೀನು ಯಾವತ್ತೂ? ಬೈದಿಲ್ಲ ಜಗದಮ್ಮ? ಬೈದೇ ಇರ್ತೀವ, ನಾನಂತೂ ಜಗ್ಗಿ ಬೈದಿನಮ್ಮ. ನನ್ನ ಹೆಂಡತಿನ ಬೇಕಾದಷ್ಟಲ್ವೇ, ನಮ್ಮ ಸಾರು ಬೇಡ್ತೀವಿ, ನಮ್ಮ ಅಕ್ಕ ಅಸಲು
ಮಹಾ ಸಾಧ್ವಿ ಇಲ್ಲ ಲಾಮ ನಮ್ಮ ಸಾರು ಯುದ್ಧಕ್ಕಿದ್ದಾಗ ರೇಗ್ಬಿಡ್ತಾರೆ. ಅಂದರೆ ಖಚಿತವಾಗಿ ಧರ್ಮದ ಯಾರನ್ನು ನಮ್ಮ ಅಕ್ಕ ಪಾಪ ಮಾಡ್ತಾಳೆ ಅಂತ ಊಹೆ ಮಾಡ್ಬೋದೇನಮ್ಮ. ಮೊನ್ನೆ ಏನಾಯಿತು, ನಾನು ಅಲ್ಲಿ ಯಾರು ಕುಡ್ದದ್ದು ಲೋಟಗಳಿದ್ದವು, ನಾನು ಹೋಗಿ ತೊಳ್ಕೊಂಡು ಬಂದೆಮ್ಮ. ನಮ್ಮ ನೀನು ಪಾಪ ಕಟ್ಕೊಂತೀವಿ ಅಂದರೆ ನಾನು ತೊಳೆದಿನಲ್ಲ, ನನ್ನ ಉದ್ದೇಶ ಏನು, ಅಪ್ಪ ಅಮ್ಮನಿಗೆ ಇಷ್ಟು ಮಾತ್ರ ಸೇವೆ, ಬರೀ ಮಾತಿಲೆ ಅಪ್ಪ ಅಮ್ಮ ಅಂದರೆ ಸರಿ ಐತೆ ಏನಮ್ಮ ಜಗದಮ್ಮ, ಬರೀ ಮಾತಿಲೆ ಅಪ್ಪ ಅಮ್ಮ ಅಂದ್ರೆ ಆಗೈತೆ, ಸೇವೆ ಮಾಡೋದು ಬೇಡ, ಸಮಯ ಬಂದಾಗ ಸಹಾಯ ಮಾಡೋದು ಬೇಡ, ಇನ್ನು ನನಗೆ ಸ್ವಲ್ಪ ಶಕ್ತಿ ಕೊಟ್ಟಾನೆ, ನಾನೇನು ಅವ್ರಕನ್ನ ಭಯಂಕರ ಅವನ ಶಿಷ್ಯನ ಗುರು ಕೇಳಿದ, ಶಿಷ್ಯ ನನ್ನ ವಸ್ತ್ರ ಎಲ್ಲಿದೆ ನೋಡಪ್ಪ ಅಂದಂತೆ. ಸ್ವಾಮಿ ಆಕಾಶದಾಗಂತೂ ಕಾಣಲಿಲ್ಲ, ಭೂಲೋಕದ ಕತೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಒಟ್ಟೆ ಇಷ್ಟೊಬ್ಬ ಬಂದ್ಬಿಟ್ಟದ, ಕೆಳಗೆ ಏನದೋ ಕಾಣಿಸೋ ಪರಿಸ್ಥಿತಿ ಇಲ್ಲ, ಆಕಾಶದಾಗಂತೂ ಇಲ್ಲ ಸ್ವಾಮಿ, ಭೂಮಿ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಅಂದಂತೆ. ಗುರುವಿನ ಅಂಥ ಪರಿಸ್ಥಿತಿ ನನಗಿಲ್ಲ. ಅದಕ್ಕೆ ಅದರಂತೆ ದೂಷಣ, ಎದುರಿನವ್ರನ್ನ ಬೇಕಾದಷ್ಟು ಮಂದಿನ ದೂಷಣ ಮಾಡ್ತೀವಿ, ಆ ದೂಷಣ ಮಾಡುವ ಗುಣ ಇದೆಯಲ್ಲ ಅದನ್ನು ರಾಮ ಕಳಿತಾನೆ, ನಮ್ಮ ಜೀವನವನ್ನು ಹಸನು ಮಾಡ್ತಾನೆ ಅಂತ ನಮ್ಮ ಜೀವನಕ್ಕೆ ರಾಮನನ್ನು ಆ ರೀತಿಯಾಗಿ ಸ್ಮರಣೆ ಮಾಡೋಣ. ಒಂದು ತಾಟಕ ಖರ ಮಧು ಕೈಟಬ ಹರಿ, ಆಯ್ತಾ, ಈ ತಾಟಕ ಎಲ್ಲೋ ಹುಟ್ಟಿರೋದು, ಖರ ಎಲ್ಲೋ ಹುಟ್ಟಿರೋನು, ದೂಷಣ ಎಲ್ಲೋ ಹುಟ್ಟಿರೋನು ರಾಮಾಯಣದಲ್ಲಿ, ಆದರೆ ಮಧು ಕೈಡಬ ಇದ್ದಾರಲ್ಲ ಅವರಿಗೆ ಅಲ್ಲೇ ಹುಟ್ಟಿದವರು. ಭಗವಂತ ಮಲಗಿದಾಗ ಕಿವಿಯಾಗಿಲ್ಲಿಂದ ಬಂದರಂತಮ್ಮ ಅವರು, ಮಧು ಒಬ್ಬನು ಕೈಟಬ ಒಬ್ಬನು ಬಂದು ಭಗವಂತ ಓ ಸಾರ್ ನಿಮ್ಮ ಕೂಡ ಯುದ್ಧ ಮಾಡುವಾಗ ಬಾ ಅಂತಂದ್ರಂತೆ. ಭಗವಂತನ ಕೂಡ ಯುದ್ಧ ಮಾಡಲಿಕ್ಕೆ ಶುರು ಮಾಡಿ, ಅವ್ರಿಗೆಲ್ಲ ಭಗವಂತನಿಂದ ಬಂದವರು, ಗೆಲ್ಲಕ್ಕೆ ಹೇಗಾಗ್ತದೆ, ಮಹಾಕಿಲಾಡಿ ನಮ್ಮ ಸ್ವಾಮಿ. ಲಾಸ್ಟ್ಗೆ ಅನ್ಕಂಡೆ, ಏ ನನಗೆ ಭಾಳ ಸಂತೋಷ ಆಯ್ತು, ವೆರಿ ಗುಡ್, ನಿಮಗೇನು ವರ ಬೇಕು, ನೀನೇನು ವರ ಕೊಡೋದು, ನಮ್ಮ ಹತ್ರ ಯುದ್ಧ ಮಾಡೋದು ಕೈಲಾಗಬಾರ್ದು, ನೀನೇನು ಕೊಡ್ತೀವಿ, ನಾವೇ ಕೊಡ್ತೀವಿ ತಗೋ ಅಂತ ಸುಖು ಅಂದ್ರೆ, ಏನಿಲ್ಲಪ್ಪ ನನ್ನ ಕೈಯಾಗಿ ಸತ್ತುಬಿಡ್ರೋ ಅಲ್ಲ, ಆದರೆ ಅವರತ್ರೂ ಆ ಗುಣ ಅದು ನೋಡಮ್ಮ, ಏ ಹಂಗಲ್ಲ ಆಗಂಗಿಲ್ಲ ನಾನು ಒಪ್ಪಂಗಿಲ್ಲ ಅನ್ನಲಿಲ್ಲ, ಸರಿ ಕೊಲ್ಕೆ ನಡೆಯಪ್ಪ ಅಂದ್ಬಿಟ್ರು. ಅದು ಮಧು ಕೈಟವ, ನಮ್ಮಲ್ಲಿದ್ದೇ ಹುಟ್ಟಿಕೊಳ್ಳೋ ಅನೇಕ ಗುಣಗಳು ಇರ್ತವೆ, ಈ ದ್ವಂದ್ವ ಗುಣಗಳು, ದ್ವಂದ್ವ ಅಂತ ತಗೊಂಬೋಣ. ಒಬ್ಬಾಕೆ ಯಾವಕೋ ತಲೆ ಕೆಡುವಂತೆ ಆಲೋಚನೆ ಮಾಡ್ತಿದ್ದಾಳಂತೆ, ಏಮಮ್ಮ ಪೊದ್ದುನ್ ನುಂಚಿ ಚಾಲಾ ದಿಗುಲು ಚೇಸ್ತುನ್ನಾವು ಅಂತ ಬಗಲಿ ಮನೆ ಹಾಕಿ ಬಂದು ಕೇಳಿದ್ಲು, ಯಾಕೆ ದಿಗುಲು ಮಾಡ್ತಿದ್ದು, ಪುಚ್ಚಪೈನ ವಂಕಾಯಲು ಬಾಪನೇ ಕಿತ್ತನಾ ಪಾರೇತನಾ ಅಂತಂದು, ಅಯ್ಯೋರ ಮನೆಯಾಗೆ ಹುಳುಕು ಬದನೆಕಾಯಿ ಇದ್ದು ಅಂತಪ್ಪ, ಅದು ಬ್ರಾಹ್ಮಣಕ್ಕೆ ಕೊಡ್ಲ ಬಿಷ್ಟ ಹಾಕ್ಲ, ಬ್ರಾಹ್ಮಣಕ್ಕೆ ಕೊಡ್ಲ ಬಿಷ್ಟ ಹಾಕ್ಲ, ಬೆಳಿಗ್ಗೆಲ್ಲಿದ್ದ ಚಿಂತೆ ಅಂತ ಹಾಕಿಗೆ. ಇದು ದ್ವಂದ್ವ, ಒಂದು ವಿಷಯ ಹೋಗ್ಲ ಬೇಡ, ಊಟದ ಟೈಮಿಗೆ ಹೋಗ್ಲ ಉಪನ್ಯಾಸದ ಟೈಮಿಗೆ ಹೋಗ್ಲ, ದೊಡ್ಡ ಚಿಂತೆ. ಉಪನ್ಯಾಸದ ಟೈಮಿಗೆ ಹೋದರೆ ನಿದ್ದೆ ಮಾಡಲ್ಲ, ಯಾಕಂದ್ರೆ ರಾತ್ರಿ ನಿದ್ದೆ ಇಲ್ಲ, ನಿದ್ದೆ ಮಾಡಲ್ಲ, ಎಲ್ಲವರು ಉಪನ್ಯಾಸಕ್ಕೆ ಅಲ್ಲ, ನಿದ್ದೆ ಮಾಡೋರು ಹೆಚ್ಚು ನನ್ನ ಜೊತೆಯಲ್ಲಿ, ನಮ್ಮ ಸಾರ್ ಜೊತೆಯಲ್ಲಿ ಕೂಡಪ್ಪ, ನೀವು ಅಂಥವ್ರು, ನಾವು ಮಹಾಶ್ರೇಷ್ಠರು ಅಂತ ನಾವು ಎಂದು ಹೇಳ್ಕೊಳ್ಳೋಕ್ಕೆ ಹೋಗೋದ, ಯಾಕೆಂದರೆ ನನ್ನ 33 ವರ್ಷದ ಔಪಾಧ್ಯಾಯಿಕ ವೃತ್ತಿಯಲ್ಲಿ ನನ್ನ ಕ್ಲಾಸಿನಲ್ಲಿ ನಿದ್ದೆ ಮಾಡಿದವ್ರನ್ನ ಒಬ್ಬರನ್ನು ಕೂಡ ಬೈದಿಲ್ಲಮ್ಮ, ನಾನು ಬೈದೇ ಇಲ್ಲ, ಯಾಕಂದ್ರೆ ನಾನು ಕಾಲೇಜಿಗೆ ಹೋದಾಗ ನಮ್ಮ ಸಾರ್ಗಳು ಉಪನ್ಯಾಸಕ್ಕೆ ಹೋದಾಗ ನಾನು ಅದೇ ಕೆಲಸ ಮಾಡಿರೋದು, ಯಾಕಂದರೆ ನಿದ್ದೆ ಅನ್ನೋದು ಮಾಡಬೇಕು ಅಂತ ಉದ್ದೇಶಪೂರ್ವಕ ಬರೋದಲ್ಲ, ಅದು ಬಂದುಬಿಡ್ತದೆ. ಉಪನ್ಯಾಸ ಹೇಳ್ತಿರ್ತಾರೆ ಚಲೋ ಹೇಳ್ತಾರೆ, ಎದ್ದು ನಾವು ಅನ್ಕೊಂಡಿರ್ತೀವಿ, ನಾವು ಕಣ್ಣು ತೆಗೆದೀವಿ ಅನ್ಕೊಂಡಿರ್ತೀವಿ, ಅದು ಯಾವಾಗ ಮುಚ್ಕೊಂಡು ಸತ್ತಿರ್ತದೆ ಹಾಳಾಗೋಗ. ಆದ ಕಾರಣ ಇವು ಎಲ್ಲ ದ್ವಂದ್ವಗಳು, ಇವೆಲ್ಲ ದ್ವಂದ್ವಗಳು. ಈ ಮಧು ಕೈಟಬ ಅಂದರೆ ದ್ವಂದ್ವ, ನಮ್ಮಲ್ಲಿ ಹುಟ್ಟುವ ದ್ವಂದ್ವ ಗುಣಗಳು. ಈ ದ್ವಂದ್ವಗಳನ್ನು ಆ ರಾಮ ಹರಣೆ ಮಾಡಿ ಒಂದೇ ಒಂದಾದಂಥ ರುಜು ಮಾರ್ಗ. ಏನು ರಾಮನ ಹತ್ರ ಯಾಕಪ್ಪ ರುಜು ಮಾರ್ಗ ಇರಬೇಕು, ಅವನಿಗೆ ಒಂದೇ ಬಾಣ, ಒಂದೇ ಹೆಂಡತಿ, ಒಂದೇ ಮಾತು,
ಅಲ್ಲ ಒಂದೇ ಅಂಬುದು ಗೊತ್ತು. ಅಂಥವನ್ನ ನಾವು ಒಂದೇ ಒಂದೇ ಅನ್ಬೇಕು, ಅವನಿಗೆ ನಾವು ಒಂದೇ ಒಂದೇ ಅನ್ಬೇಕು. ಆವಾಗ ಅವನ್ನ ಕಳೆದು ರಕ್ಷಣೆ ಮಾಡ್ತಾನೆ. ಅಂಥ ಪಾಪಾಟವಿ ಸುರಮುಖ, ಪಾಪ ಅಟವಿ, ಪಾಪಗಳನ್ನುವುದೇ ಒಂದು ಅಡವಿ. ನನಗೆ ಟೈಮ್ ಆಗ್ತಿಲ್ಲ ಅಂತ ನಾನು ನೋಡ್ಕೋಬೇಕಾದ ಕೆಲಸನೇ ಇಲ್ಲ, ನಮ್ಮ ಸಾರನ್ನು ನೋಡಿಬಿಟ್ರೆ ಟೈಮ್ ಆಗಿದಂತ ನನಗೆ ಅರ್ಥ ಆಗ್ತದೆ. ಅವರು ಮಹಾ ಪಂಕ್ಚುವಲ್, ನೋಡಿ ಇನ್ನು ಸಾಕು ಮಾಡಪ್ಪ ಅಂತ ಅನ್ಲಾರರು, ಟೈಮ್ ಆಗಿರ್ತದ ನನಗೆ ಅದು ಸೂಕ್ಷ್ಮ ನನಗೆ ಗೊತ್ತಾಗ್ತದೆ. ನಮ್ಮ ಸಾರ್ ಮುಖ ನೋಡಿದ್ರೆ ನನಗೆ ಆಗೋಗ್ಯದಲ್ಲೇ ಟೈಮ್ ಅಂತ ಅನಿಸ್ತದ ನನಗೆ. ಸಾರ್ ಬಗಲಿಗಿದ್ರೆ ಗೊತ್ತಾಗ್ತದಮ್ಮ, ಇಲ್ಲದ ಜಾಗದಲ್ಲಿ ಬೇರೆ ಕಡೆ ಹೋಗ್ತೀನಲ್ಲ. ಆ ಕಾರ್ಯಕರ್ತರಿರ್ತಾರಲ್ಲ ಅವ್ರು ಸ್ವಲ್ಪ ಅಡ್ಡಾಡ್ಯಾರಂದ್ರೆ ಅಮ್ಮೋ ಏನೋ ಮುಗಿದು ಬಂದಿದಾಗ ಅಂತ ಸೂಕ್ಷ್ಮ ಅರ್ಥ ಆಗ್ತದೆ. ಪಾಪಾಟವಿ, ಪಾಪ ಎನ್ನುವ ಅಟವಿ, ಅದಕ್ಕೆ ನೀನು ಸುರಮುಖ. ಸುರ ಅಂದರೆ ದೇವತೆಗಳು, ಮುಖ ಅಂದರೆ ದೇವತೆಗಳ ಮುಖ ಬಾಯಿ. ಯಾರು? ಅಗ್ನಿಮುಖ ವೈ ದೇವಾಹ, ಯಜ್ಞದಲ್ಲಿ ಆಗ್ತೀವಲ್ಲ. ಕದ್ರಿದ್ರಾಯ ಪಚೇ ದಶೇ ಮೇಡಿಷ್ಟ ಮಾಜವ್ಯಸೆ ಓಚೇ ಮಸಂತ ಮಗಂ ಹೃದಯ ರುದ್ರಾಯೇದಂ ನ ಮಮ, ರುದ್ರಾಯೇದಂ ನ ಮಮ, ರುದ್ರಾಯೇದಂ ನ ಮಮ. ಏ ಈ ಡೆಬ್ಬೆ ಮನೆ ತಗೊಂಡು ಕೃಷ್ಣಾರ್ಪಣ ಅಲ್ಲೇ ಬಗೆರ್ದಾಯ್ತು. ಹೀಗಂದ್ರೆ ರುದ್ರನಿಗೆ ಬರ್ತದೆ, ಹೀಗಂದ್ಬಿಟ್ರೆ ಮನೆಗೆ ಹೋಗಿ ಸೇರ್ಕೊಂಬ, ಅಡಿ ಮನೆಗೆ ಹೋಗಿ ಸೇರ್ಕೊಂಬಿಡ್ತದೆ. ಈ ದ್ವಂದ್ವಗಳನ್ನು ಕಳೆದು ಪಾಪಗಳೆನ್ನುವ ಅಟವಿಗೆ ಸುರಮುಖ ಅಂದರೆ ಅಗ್ನಿ ಅಂತ ಅರ್ಥ. ಆ ಪಾಪ ಆ ದಾವಾನಲವಾಗಿ ಪಾಪಗಳನ್ನು ನಾಶನ ಮಾಡ್ತಕ್ಕಂಥವನವನು. ಆಟದಿ ಫಣಿ ಮೇಲೆ ನಾಟ್ಯವನಾಡಿದ ಖೇಟವಾಹ ಶ್ರೀಕೃಷ್ಣ ಹರೆ. ಇಲ್ಲಿ ತಮಾಷೆ ಏನು ಮಾಡ್ಯಾರಂತಂದರೆ, ನಮ್ಮ ಸಾರು ಬೇರೆ ರೀತಿಯಲ್ಲಿ ಅದ್ಭುತವಾಗಿ ಆಳವಾದ ಚಿಂತನೆ ಅವರು ಮಾಡಿದ್ದಾರೆ. ನನಗೆ ಅಷ್ಟು ಆಳ ಹೋಗಿಬಿಟ್ಟಿನಂತಂದರೆ ನನ್ನ ಕೈಲಿ ಉಸಿರಾಡೋದಲ್ಲ ನನಗೆ. ಹ್ಞೂ, ಗೊತ್ತಿದ್ದವ್ರು ಏನು ಮಾಡಿಬಿಡ್ತಾರಂದರೆ ನೀರಿನಲ್ಲಿ ಒಳಗೋಗಿ ಎಷ್ಟೆಷ್ಟೊತ್ತೋ ಇರ್ತಾರಮ್ಮ, ಇಲ್ದವ್ರು ಅಷ್ಟೆಷ್ಟೊತ್ತು ನೀರಿನಾಗಿರೋದು ನಮ್ಮ ಕೈಲಿ ಆಗಲ್ಲ. ಅದಕ್ಕೆ ನಾನು ಬೇರೆ ರೀತಿಯಲ್ಲಿ ಅದನ್ನ ಚಿಂತನೆ ಮಾಡ್ತೀನಿ. ಪ್ರತಿ ಎರಡು ರಾಮಕೃಷ್ಣ ರಾಮಕೃಷ್ಣಕ್ಕೂ ಒಂದು ಕನೆಕ್ಷನ್ ಕೊಟ್ಟಿರ್ತಾನೆ ಪ್ರತಿಯೊಂದು ಅದರಲ್ಲಿ. ಎಲ್ಲ ಈ ಹಾಡಿನ ತುಂಬ ಒಂದೇ ಟೈಪ್ ಆದಂಥ ಎರಡು ವಿಷಯಗಳನ್ನು ಒಂದೇ ಟೈಪ್, ಆ ಎರಡರಲ್ಲಿ ಒಂದೇ ಇರಬೇಕು. ಅಲ್ಲಿ ಪಾಪಾಟವಿನ ನಾಶನ ಮಾಡಿದನಲ್ಲ, ಕರದೂಷಣಾದಿಗಳನ್ನು ನಾಶನ ಮಾಡಿದನಲ್ಲ, ಹೇಗೆ ಮಾಡಿದೆ ಅಂದರೆ ಆಟ. ಅವನಿಗೇನು ಅದು ಲೀಲಾಜಾಲ, ಭಗವಂತನ ಲೀಲೆ ಇದ್ದಂತೆ ಅದು. ಇಲ್ಲಿ ಕನೆಕ್ಷನ್ ಹೇಗೆ? ಕೃಷ್ಣ ಆಟದಿ ಏನು ಅದೇನು ದೊಡ್ಡ ತಾದ ಮೇಲೆ ಮಾಡಿದಲ್ಲ, ಹುಡುಗಾಟಿಯಲ್ಲಿ ಮಾಡಿರೋದು. ಏ ಬ್ಯಾಡೋ ಬ್ಯಾಡೋ ಕೃಷ್ಣ ಬ್ಯಾಡೋ ಬ್ಯಾಡೋ ಅದರಲ್ಲಿ ಹೇಗಿರ್ದ ಕೂತ್ಕೊಂಬಿಟ್ಟ, ಅದ್ರ ಮೇಲೆ ನಾಟ್ಯ ಮಾಡಿದ. ಆದರೆ ಇದರ ಒಳಗೆ ಇನ್ನೊಂದು ರಹಸ್ಯ ಏನು ಅಂತಂದರೆ, ಈ ಕೃಷ್ಣ ಕಾಳಿಯ ಮರ್ದನ ಮಾಡಿ ಆಡಿದ ಆ ಇದೆಯಲ್ಲ, ಅದು ಯೋಗಕ್ಕೆ ಸಂಬಂಧಪಟ್ಟದ್ದು. ಸುಷುಮ್ನ ನಾಡಿ ಸಹಸ್ರಾರ, ಸಹಸ್ರಾರದ ಮೇಲೆ ಭಗವಂತನ ನಾಟ್ಯ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಹೋಲಿಸ್ಕೋಬಹುದು. ಅಂಥ ಖೇಟವಾಹ, ಖೇ ಅಟತಿ ಇತಿ ಖೇಟ ಅಂದರೆ ಆಕಾಶದಲ್ಲಿ ಅಡ್ಡಾಡತಕ್ಕಂಥದ್ದು ಅಂದರೆ ಗರುಡ ಅಂತ ಅರ್ಥ. ಅಂಥ ಗರುಡವಾಹನಾದಂಥ ಹೇ ಕೃಷ್ಣ, ಜೈ ಜಯ ರಾಮ ಹರೇ, ಜೈ ಜಯ ಕೃಷ್ಣ ಹರೇ ಅಂತ ದಾಸರು ನುತಿಸಿದ್ದಾರೆ ಎನ್ನುವ ಇಲ್ಲಿಗೆ ಇವತ್ತಿನ ಈ ಎರಡು ಮಾತುಗಳನ್ನು ಗುರುಗಳ ಮೂಲಕವಾಗಿ ಭಗವಂತನ ಶ್ರೀಪಾದಕ್ಕೆ ಸಮರ್ಪಣೆ ಮಾಡ್ತಾ ಮುಗಿಸ್ತೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನಿನ್ನವ ನಿನ್ನವ ಹೇಳ್ಬಿಡ್ಲ, ಹೌದಾ? ಸಾಮರ್ಥ್ಯ ಇದರಲ್ಲಿ ಆಟದಿ ಅಂತಂದು ಇದು ಮಾಡಿ ರೈಟ್. ಪಾಠದಿ ಅಂತ ಪಾಠ ಭೇದ ಅದು ಹೇಳ್ತಾ ಇದ್ದಾರೆ, ಇದು ತಪ್ಪು ಪಾಠ ಇರಬಹುದು. ಪಾಠ ಪಾಠದಿ ಅಂದರೆ ಪಟುತ್ವದಿಂದ ಪಾಠವ ಆಗ್ತದೇನೋ, ಅದು ವೃದ್ಧಿ ಬಂದಾಗ ಪಟು ಪಟು ಆದರೆ ಅದು ಪಾಠವ ಆಗ್ತದೆ ಸರ್. ದಾಸರ ಪ್ರಯೋಗಗಳು. ಹರೇ ಶ್ರೀನಿವಾಸ ಭಕ್ತರಬಿನ್ ಅಲ್ಲ ಸರ್ ಅದು ಬೇಡ ಬೇಡ. ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟ್ಟುಕೊಳ್ಳೋ. ಓ
ಸಂಬಳ ಕಿಟ್ಟುಕೋನಿ ಹಂಬಾಲದಲ್ಲಿರ ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ ಸಂಬಳ 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 ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳ ಕಿಟ್ಟುಕೊಳ್ಳು ಅರಕವಡಿ ಒಲ್ಲೆ ಸಂಬಳ ನಿನ್ನ ಸರಳಿ ಮಾಡುವೆ ಗೋಪಾಳ ಆ ಪರಟಿ ತಂಬೂರಿ ಹಿಡಿದು ತಿಳಿದುಕೊಂಡು ಬಂದು ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ ಸಂಬಳ 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 ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳ ಕಿಟ್ಟುಕೊಳ್ಳು ಮಧ್ವರಾಯರ ಮನೆಯೊಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ ಮಧ್ವ ಅರೇ ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ ಸಂಬಳ 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 ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳ ಕಿಟ್ಟುಕೊಳ್ಳು ಬಲು ಮಂದಿ ನಾ ನೋಡಿದೆ ನಿನ್ನಂಥವರ ಎಲ್ಲೂ ನಾ ನೋಡಲಿಲ್ಲ ಬಲು ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ ಕೂಲಿ ಬಂದಾಗ್ಯೂ ರಾಜ್ಯ ವಾಳಿದಂತೆ ಸಂಬಳ 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 ಕೆಟ್ಟುಕೊಳ್ಳು ಕೃಷ್ಣ ಕೃಪಾಳು ಸಂಬಳ ಕಿಟ್ಟುಕೊಳ್ಳು ಸಂಬಳ ಕಿಟ್ಟುಕೋ ನಿನ್ನ ಹಂಬಾಲದಲ್ಲಿರ ಸಂಬಳ ಕಿಟ್ಟು ಬೇಕೆಂಬುದೇ ನನಗೆ ತುಂಬಿ ತುಳ್ಳು ಕೂತಿದೆ ಬೇಕೆಂಬುದೇ ನನಗೆ ತುಂಬಿ ತುಳ್ಳು ಕೂತಿದೆ ಸಂಬಳ 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 ಕಿಟ್ಟುಕೊಳ್ಳು ಅರೇ ನಿನ್ನವ ನಿನ್ನವ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನಾರಣ್ಯವ ನರಿಯನು ಶ್ರೀನಿವಾಸ ನಾನ ಅಯ್ಯ ಮನ್ನಿ ಸ್ವತಾಯಿ ತಂದೆ ಶ್ರೀನಿವಾಸ ಅಯ್ಯ ಮನ್ನಿ ಸ್ವತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೋ ಶ್ರೀನಿವಾಸ ಎನ್ನ ದುಡಿಸಿ ಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲ ಶ್ರೀನಿವಾಸ ನನ್ನ ನಡೆತಪು ಸಾಯೋ ಶ್ರೀನಿವಾಸ ನನ್ನ ನಡೆತಪು ಕಾಯೋ ಶ್ರೀನಿವಾಸ ನನ್ನ ನಡೆತಪು ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಸ್ವಾಮಿ ಸ್ವಾಮಿ ಒಂಚೂರು ಪ್ರಜ್ಞೆ ಒಂದು ಹೇಳ್ರಿ ಒಂದೆರಡು ನಿಮಿಷ ಅಭಿಷೇಕ ಈಗ
ಸರಿಯಾಗಿ 9:30 ಸ್ವಾಮಿಗಳು ಬಂದು ಕೂತ್ಕೊಂಡು ರಾಯರಿಗೆ ಕ್ಷೀರಾಭಿಷೇಕ ಸಹಸ್ರ ಕಲಶಾಭಿಷೇಕ ಮಾಡ್ತಾರೆ. ತತ್ಪೂರ್ವಭಾವಿಯಾಗಿ ಪರಿಮಳಾಚಾರ್ಯರು ಅವರ ತಮ್ಮಂದರಾಗಿರ್ತಕ್ಕಂಥ ರಮಾಕಾಂತ ಅವರೆಲ್ಲ ಸೇರಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಕಲಶಗಳಿಗೆ ಆರಾಧನೆ, ಪೀಠ ಪೂಜಾ, ಭಗವಂತನ ಆವಾಹನಾದಿಗಳನ್ನೆಲ್ಲ ಮಾಡ್ತಾರೆ. ಆ ನಂತರದಲ್ಲಿ ಗುರುಗಳು ಬಂದು ಕೂತ್ಕೊಂಡು ಸಂಕಲ್ಪಪೂರ್ವಕವಾಗಿ ರಾಯರಿಗೆ ಭಗವನ್ ರಾಯರ ಅಂತರ್ಗತರಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಪರಬ್ರಹ್ಮನಿಗೆ ಅಭಿಷೇಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಶ್ರೀಪೂರ್ಣ ಬೋಧ ಹೇಳೋರು ಎಲ್ಲ ಗಂಡಸು ಮಕ್ಕಳೆಲ್ಲ ಒಂದು 5 ಬಾರಿ ಅಂದ್ಕೋತೀನಿ ನಾನು, 5 ಬಾರಿ ಶ್ರೀಪೂರ್ಣ ಬೋಧ ಹೇಳ್ತಾರೆ. ಅದಾದ ಕೂಡಲೇ ನಾವು ಭಜನಾ ಮಂಡಳಿಯವರೆಲ್ಲ ಕೂಡ ಪರಮಳಾಚಾರ್ಯ ಕೇಳಿ ನಾನು ಅವರಿಷ್ಟಕ್ಕೆ ಮುಂಚೆ ಆ ರೀತಿ ಮಾಡು ಅಂತ ಆಜ್ಞಾ ಮಾಡಿದ್ದಾರೆ. ಅದ ಕಾರಣ ನಾವೆಲ್ಲ ಕಲಿತು ಭಜನೆ ಮಾಡೋಣ, ರಾಮ ಕೃಷ್ಣರ ಭಜನೆ. ಮೊನ್ನೆ ರಾಮಂದು ಜಯ ಜಯ ರಾಮ ಅದು ಕೊಟ್ಟೆ, ಜಯ ಜಯ ಶ್ರೀ ರಘುರಾಮ. ತಾಯಿ 100 ಬುಕ್ ಪ್ರಿಂಟ್ ಮಾಡ್ಸ್ಕೊಂಡು ಕೊಟ್ಟರೆ ನೀವು ಕೊಟ್ಟಿದ್ದೇನೆ, ಅದಕ್ಕೆ ಬಾಬಾ 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 ನಮ್ಮ ಗೀತಮ್ಮನ ಕೊಟ್ಟರಮ್ಮ ಎಲ್ಲರಿಗೆ ಕೊಟ್ಬಿಡ್ರಿ ದಯಮಾಡಿ. ಸೊ ಆ ಹಾಡನ್ನು ಎಲ್ಲರೂ ಕಲಿತು ಹೇಳೋ ಸಂಧ್ಯಾ ಕೊಡಮ್ಮ. ಆಮೇಲೆ ಇವತ್ತು ನನ್ನ ಮಿತ್ರರು ಸದಾನ ಸಾಧ ಹೇಳಿದಲ್ಲ, ಆದರೆ ಸ್ವಲ್ಪ ಅದು ನನಗೆ ಹೇಳಬೇಕು ಅಂತಿತ್ತು, ಅದು ಯಾಕೋ ಹೇಳೋಕ್ಕಾಗಲಿಲ್ಲ, ನನಗೆ ಮರ್ತುಬಿಟ್ಟೆ. ನಮ್ಮ ಪ್ರಾಜೆಕ್ಟಿಗೆ ನನಗೆ ಸಂಬಂಧಪಟ್ಟ ಸದಾನಂದ ಶಾಸ್ತ್ರಿಗಳು ಆ ಪಾಠ ಹೇಳೋದು ಬೇಡ, ಯಾಕಂದ್ರೆ ನಾವಿಬ್ಬರು ಇಂಪಾರ್ಟೆಂಟು, ಬೇರೆಯವ್ರು ಯಾರನ್ನೇ ಹೇಳ್ಕೊತಾರೆ ಹೇಳ್ಕೊಳ್ರಿ. ನಿಜವಾಗಿ ರಾಮಹರೆ ಹರೇ ರಾಮಹರೆ ಅದು ವರದೇಶ ವಿಠ್ಠಲರು ಮಾಡಿದ್ದು. ವರದೇಶ ವಿಠ್ಠಲರು ಮಾಡಿದಾಗ ರಾಮೋಪನಿಷತ್ತು ಅಂತ ಒಂದು ಉಪನಿಷತ್ತು ಅದು, ಆ ಉಪನಿಷತ್ತಿನಲ್ಲಿರುವ ಒಂದು ಮಂತ್ರ, ರಾಮ ಹರೆ ಹರೆ ರಾಮ ಗರೆ ಕೃಷ್ಣ ಹರೆ ಹರೆ ಕೃಷ್ಣ ಗರೆ ರಾಮ ಹರೆ ಗರೆ, ಇದು ಪಲ್ಲವಿ. ಅದನ್ನು ಮಹಾನುಭಾವರಾದ ಮುರುಗೋಡ ದಾಸರು ತಮ್ಮ ತಾಳಕ್ಕೆ ಬೇಕು ಅದು ಲಯ ಅಂದರೆ ಸ್ಪೀಡ್ ಬರಬೇಕು, ಜಯ ಜಯ ರಾಮ ಗರೆ ಜಯ ಜಯ ಕೃಷ್ಣ ಅಂದರೆ ದಾಸರ ಪಲ್ಲವಿಯನ್ನೇ ಚೇಂಜ್ ಮಾಡಿಬಿಟ್ರು. ಹಂಗೆ ಮಾಡಬಾರ್ದು, ದಾಸ ಸಾಹಿತ್ಯವನ್ನು ನಮ್ಮ ತಾಳಕ್ಕೆ ಉಪಯೋಗ ಮಾಡಿಕೋಬೇಕು ಅಂಥೇಳಿ ಅದನ್ನು ನಾನು ಎಲ್ಲ ಕಡೆ ಹೋದಾಗ ಹೇಳ್ತೀನಿ. ಎಕ್ಸ್ಪೆಷಲಿ ಲಿಂಗ್ಸು ಗುರೋರೇ ಅದನ್ನು ಹಾಡಿದಾಗ ನಿಮ್ಮ ಮ್ಯಾನಸ್ಕ್ರಿಪ್ಟ್ ತೆಗಿರಿ, ನಮ್ಮ ಗೊರೆಬಹಂತರ ಪ್ರಿಂಟ್ ಮಾಡಿದ್ದು ತೆಗೆದಿರಿ, ಏನದ ಜಯ ಜಯ ರಾಮ ಅದನ್ನು ಆ ಮೆಲಕ ಹರಿಭಜನೆ ಅದು ಯಾವುದೊಂದು ಬಂದಲ್ಲ ಭಜನಾ 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 ಮಂಜೀರ ಅರೇ ಶ್ರೀನಿವಾಸ ಅಲ್ಲ, ಆಮೇಲೆ ಅದಕ್ಕೆ ಮುಂಚೆ ಒಂದು ಬಂತು ಅದು ಭಾಳ ಭಜನೆ ಚಂದ್ರಿಕಾ ಮರುಗೋಡ ದಾಸರು ಮಾಡಿದ್ದು. ಅವರು ತಮ್ಮ ತಾಳಕ್ಕೋಸ್ಕರ ಈ ಸಾಹಿತ್ಯವನ್ನೇ ಚೇಂಜ್ ಮಾಡಿದರು, ಅದು ಮಾಡಬಾರ್ದು ದಯಮಾಡಿ, ಅದು ಒಪ್ಪದಲ್ಲ. ಅದು ಉಪನಿಷತ್ತಿನ ವಾಕ್ಯ ಅದು, ಅದು ಅಲ್ಲದೆ ಬೇರೆ ಯಾವುದೋ ಒಂದು ಕಲ್ಪನೆಯಲ್ಲಿ ವರದೇಶರಾಗಿ ದಾಸರು ಹಾಕಿಲ್ಲ, ರಾಮೋಪನಿಷತ್ತಿನಿರುವ ಮಂತ್ರವನ್ನೇ ತಂದು ಹಾಕಿದ್ದಾರೆ ಅಲ್ಲಿ. ಅಲ್ಲಿ ಒಟ್ಟು 40 ಅಕ್ಷರಗಳು ಬರುವಂತೆ ಮಾಡಿದ್ದಾರೆ, 20 ಶಬ್ದಗಳು ಬರುವಂತೆ ಮಾಡಿದ್ದಾರೆ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಹಾಕ್ತೀವಿ ಅಂತಂದರೆ ದಯಮಾಡಿ ಇನ್ನು ಮೇಲೆ ಇವತ್ತು ಸದಾನಂದ ಅವ್ರು ಹೇಳ್ತಾರೆ ಮತ್ತು ಖಂಡಿತ. ರಾಮ ಹರೆ ಹರೆ ರಾಮ ಗರೆ ಕೃಷ್ಣ ಹರೆ ಹರೆ ಕೃಷ್ಣ ಗರೆ ರಾಮ ಹರೆ ಹರೆ ರಾಮ ಗರೆ ಹರಧನು ಭಂಗಿಸಿ ಹರುಷದಿ ಜಾನಕಿ ಹರಧನು ಭಂಗಿಸಿ ಹರುಷದಿ ಜಾನಕಿ ಕರವ ಪಿಡಿದ ಶ್ರೀರಾಮ ಹರೆ ಸಿರಿ ರುಗ್ಮಿಣಿಯನ್ನು ತ್ವರದಲ್ಲಿ ವರಿಸಿದ ಶರಣರ ಪಾಲಕ ಕೃಷ್ಣ ಹರೆ ಹರೆ ರಾಮ ಹರೆ ಹರೆ ರಾಮ ಹರೆ ರಾಮ ಹರೆ ರಾಮ ರಾಮ ಎಂದು ಪ್ರೇಮದಿ ಪಾಡಲು ಕಾಮಿತ ಫಲಪ್ರದ ರಾಮ ಹರೆ ಪ್ರೇಮದಿ ಭಕ್ತರ ಪಾಲಿಪ ಶ್ರೀವರ
ದೇಶ ವಿಠಲ ಶ್ರೀ ಕೃಷ್ಣ ಹರೆ ವರ ದೇಶ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ಸುದೀಪ್ ರಾಮ ಹರೇ. ಸೊ ಈ ಹಾಡುಗಳನ್ನು ರಾಯರ ಸ್ತೋತ್ರ ಅಂದರೆ ಸಾವಿರ ಕಲಶ ಅಭಿಷೇಕ ಆಗಬೇಕಲ್ವ, ಅದಕ್ಕೆ ಟೈಮ್ ತೊಗೊತಾರೆ. ಆ ಐದು ಸಾಲ ಸ್ತೋತ್ರ ಹೇಳೋದ್ರಲ್ಲಿ ನಾನು ಕೇಳ್ತೀನಿ ಪರಿಮಳಾಚಾರ್ಯನ ಅವರು ಅವರಿಗೆ ಅವರ ಅಭಿಪ್ರಾಯ ಏನಂದರೆ ಶ್ರೀಪೂರ್ಣಬೋಧ ಹತ್ತು ಸಾಲ ಇವು ಜಾಸ್ತಿ ಹೇಳೋದಕ್ಕಿಂತ ಎಲ್ಲರೂ ಇನ್ವಾಲ್ವ್ ಆಗಬೇಕು. ಬರೇ ಗಂಡಸ ಮಕ್ಕಳೊಂದೇ ಶ್ರೀಪೂರ್ಣಬೋಧ ಹೇಳಿಕೆ ಅಂತ ಕೂತ್ಕೊತಾರೆ, ಅವರು ಐದು ಸಾಲ ಹತ್ತು ಸಾಲ ಬೇಡ, ಅವರೊಂದು ಮೂರು ಸಾಲ ಹೇಳಿ ರಾಯರ ಸ್ತೋತ್ರ ಸಾಕು, ನಾವೆಲ್ಲ ಕಲಿತು ಒಂದು ಚಾಂಟಿಂಗ್ ಮಾಡೋಣ ಅಂದರೆ ಶ್ರೀರಾಘವೇಂದ್ರಾಯ ನಮಃ 108 ಸಾಲ, ಶ್ರೀಕೃಷ್ಣಾಯ ನಮಃ ಒಂದು ಚಾಂಟಿಂಗ್ ಮಾಡೋದು, ಒಂದು ಹಾಡು ಹೇಳೋದು ಶ್ರೀರಾಘವೇಂದ್ರಾಯ ನಮಃ ಹೇಳೋದು, ಗುರುರಾಜ ಗುರು ಸಾರ್ವಭೌಮ ರಾಮಾಯ ನಮಃ ಶ್ರೀರಾಮಾಯ ನಮಃ ಜಯ ಜಯ ರಾ ಇದು ಇಂಥ ಹಾಡು ಹೀಗೆ ಹೇಳಿಕೊತಾ ನಾವು ಒಟ್ಟು ರಾಯರಿಗೆ ಅಭಿಷೇಕ ಮಾಡೋಣ ಚೆನ್ನಾಗಿರ್ತದೆ ಅಂತ. ನೀವೆಲ್ಲ ಇನ್ವಾಲ್ವ್ ಆಗಬೇಕು ಅಂಬೋದು ಎಲ್ಲರ ಬಾಯಿಯಿಂದ ಬರಬೇಕು. ಸುಪ್ರಭಾತದಲ್ಲಿ ನೀವು ಇಷ್ಟು ಮಂದಿ ಯಾಕೆ ಇನ್ವಾಲ್ವ್ ಆಗ್ತಿದ್ರೆ ನೀವು ಹೇಳ್ತೀರಾ, ಅದು ಕಾಣ ಬರೇ ನಾನೊಂದೇ ಹೇಳ್ಕೊತ್ಕೊಂಡು ನಿದ್ದೆ ಮಾಡ್ತಿದ್ರೆ ನೀವು ಇಲ್ಲ, ನೀವು ಇನ್ವಾಲ್ವ್ ಆಗ್ತೀವಿ. ನಾವೇನು ಮಾಡಬೇಕಂದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ಆಡಿಯನ್ಸನ್ನು ಇನ್ವಾಲ್ವ್ ಮಾಡಬೇಕು. ಮಾಡಿದಾಗ ಏನಾಗ್ತಂದರೆ ಅವ್ರಿಗೆ ಎಚ್ಚರಿಕೆ ಬರ್ತಾರೆ, ಅವ್ರಿಗೊಂಥರ ತೃಪ್ತಿ ಇರ್ತದೆ, ಆನಂದ ಇರ್ತದೆ. ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರೇ ಶ್ರೀನಿವಾಸ. ಸದ್ಭಕ್ತರಲ್ಲೂ ಪ್ರಾರ್ಥನೆ, ಇವತ್ತೇ ಆರನೇ ದಿವಸ ಬೆಳಗಿನ ಜಾವದ ನಮ್ಮ ಬ್ರಾಹ್ಮೀ ಮೂರ್ತಿ ಸುಪ್ರಭಾತ ಕಾರ್ಯಕ್ರಮ ಸಮಾಪನಗೊಂಡಿದೆ. ನಿಜವಾಗಲೂ ನಾಳೆ ಮತ್ತೆ ನಾಳೆ ಏಳನೇ ದಿವಸದ ಸಪ್ತಾಹದ ಒಂದು ಕೊನೆಯ ಅಂಗವಾಗಿ ನಾಳೆ ಬೆಳಗ್ಗೆ ಕೂಡ ಇರ್ತದೆ, ನಾಳೆ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಎಲ್ಲ ಇದೆ, ಮತ್ತೆ ಹೇಳ್ತೇನೆ ಮತ್ತೊಮ್ಮೆ. ಆದರೆ ಈ ಆರು ದಿವಸದ ಏನು ಮೆಲುಕು ಹಾಕ್ತಾ ಇದ್ದೀವಿ, ಸುಪ್ರಭಾತ ಮೆಲುಕು ಹಾಕ್ತಾ ಇದ್ದೀವಿ, ಆಚಾರ್ಯರು ಆ ವ್ಯಾಸರಾಯ ಮಾಡ್ತಕ್ಕಂಥ ಆ ಹಾಡನ್ನು ಬಹಳ ಅದ್ಭುತವಾಗಿ ಒಂದೊಂದೇ ಲೈನಲ್ಲಿ ನಿರೂಪಣೆ ಮಾಡಿ ಅದರಲ್ಲಿ ಹೆಚ್ಚಿನ ಎಲ್ಲ ಲೌಕಿಕವಾದ ನಮ್ಮಲ್ಲಿ ಮನಸ್ಸಿನಲ್ಲಿ ಏನು ಮೂಡಬೇಕು ಅದನ್ನು ಮುಡಿಸಿ ನಮ್ಮ ನಾಳೆ ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ದಾರೆ. ಆ ಬೆಣ್ಣೆ ಬಗ್ಗೆ, ತಲೆ ಗಡಿಗೆ ಬಗ್ಗೆ, ಒಳಗಿನ ಬುದ್ಧಿಯ ಬಗ್ಗೆ, ಮನುಷ್ಯರ ಬಗ್ಗೆ, ನಮ್ಮ ರಂಗ ಮಂಟಪದ ಬಗ್ಗೆ, ಮನಸ್ಸು ಅಂಬೋದು ಇಲ್ಲಿ ಆ ಕಡುಗೋಲು ಅಂಬೋದಕ್ಕೆ, ಆ ಕಡುಗೋಲು ಇಲ್ಲದೆ ಕೃಷ್ಣ ಹೇಳ್ಕೊಂಡಿದ್ದಾನೆ, ಅದು ಕಡುಗೋಲು ಅಂದರೆ ಏನು, ಮನಸ್ಸು ಅಂತ ಕಂಡೇಳಿ ಅದನ್ನು ಹೇಗೆ ಮತ್ತಲ ಮಾಡಬೇಕು ಅಂತ ಕಂಡೇಳಿ ಬೇಕಾ ಎಲ್ಲ ಹೇಳಿದ್ದಾರೆ. ನಾಳೆ ಆಚಾರ ಕೇಳಿದಾಗ ಪ್ರಯತ್ನ ಮಾಡಿರಿ ಯಾರು ಇದು ಮಾಡಿದೆ ಅಂತೇಳಿ. ಈಗ ದಯವಿಟ್ಟು ಇವತ್ತೇ ಅಲ್ಲಿ ರಾಯರ ದರ್ಶನ ಮಾಡಿರಿ, ಅಲ್ಲಿ ಬಾಗಿಲು ಹಾಕಿರ್ತಾರೆ, ನಮ್ಮ ವಾಲಂಟಿಯರ್ ಕೂತಿದ್ದಾರೆ, ಯಾರೂ ಅತಿರೇಕವಾಗಿ ಒಳಗೆ ಹೋಗಲು ಪ್ರಯತ್ನ ಮಾಡಬೇಡ್ರಿ. ನಿನ್ನೆ ನಮ್ಮ ಗುರುಗಳು ಕಿವಿ ಮಾತು ಹೇಳಿದ್ದಾರೆ, ಹೆಚ್ಚಿನ ಜನ ಬಂದು ನಮಗೆ ಅಲ್ಲಿ ಮಂತ್ರಗಳಿಗೆ ಅಡ್ಡಿ ಆಗ್ತಂತ ಹೇಳಿದ್ದಾರೆ. ಆ ಗ್ಲಾಸ್ ಮುಂದಗಡೆ ನಮಸ್ಕಾರ ಮಾಡೋದು ಹೋಗ್ತಾ ಇರೋದು, ಯಾರು ಒಳಗಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದಯವಿಟ್ಟು ತಮ್ಮಲ್ಲಿ ಪಾದಕ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ, ಯಾರೂ ತಪ್ಪು ತಿಳ್ಕೊಬೇಡ್ರಿ. ಯಾಕಂದರೆ ನಾವು ಅಲ್ಲಿ ದೇವರಿಗೆ ಪೂಜೆಗೆ ಅಡ್ಡಿ ಮಾಡಿದರೆ, ಯಾಕಂದರೆ ಅವರಿಗೋಸ್ಕರ ಶಿಷ್ಯಂದರಿದ್ದಾರೆ, ಅವರಷ್ಟು ಮಾತ್ರ ಹೋಗ್ತಾರೆ, ಸುಮ್ಮನೆ ಯಾರು ನನಗೂ ಇನ್ಫ್ಲುಯೆನ್ಸ್ ನಮ್ಮ ವಾಲಂಟಿಯರ್ ಇಬ್ಬರೂ ಒಳಗಡೆ ಹೊರಗಡೆ ಇದ್ದಾರೆ. ಯಾಕಂದರೆ ಯಾರು ಇದು ನೀವು ಕೂಡ ವಾಲಂಟಿಯರ್ಸ್ ಇದ್ದಾಗೆ ಅಲ್ಲಿ ಹೋಗ್ರಿ, ಇಲ್ಲಿ ರಾಯರ ದರ್ಶನ ಮಾಡಿರಿ, ಅಲ್ಲಿ ರಾಮದೇವ್ರ ದರ್ಶನ ಮಾಡ್ಕೊಳ್ರಿ, ಫಲಹಾರ ಮಾಡ್ಕೊಳ್ರಿ. ಈಗ ಇಲ್ಲಿ ಕಾರ್ಯಕ್ರಮ ಈಗ ಶುರುವಾಗ್ತದೆ, 108 ಕಳಶ ಸಹಸ್ರ ಕಳಶದಿಂದ ದೇವ್ರ ಇವತ್ತೆ ದೊಡ್ಡ ಅವಕಾಶ ನಿಮ್ಗೆ, ಒಂದೊಂದು ದಿವಸ ಒಂದು ಅವಕಾಶ ನೋಡಿರಿ, ದಿನಾ ಒಂದು ಅವಕಾಶ ಬೆಳಗ್ಗಿಂದ ಸಿಗ್ತಾ ಇದೆ ನಿಮಗೆ. ಮನೆಯಲ್ಲಿ ಗುರುರಾಜರ ಪಟ್ಟಾಭಿಷೇಕ ಆಯಿತು, ಅದೆಲ್ಲ ನೋಡಿದಿರಿ, ಮೊನ್ನೆ ಒಂದು ಹಾಡು ನೋಡಿದಿರಿ, ಇವತ್ತೆ ಸಹಸ್ರ ಕಳಶಾಭಿಷೇಕ ಆಗ್ತದೆ, ನಾಳೆ ಕಲ್ಯಾಣೋತ್ಸವ ಆಗುತ್ತೆ, ಕಣ್ಣಿಗೆ ಸಾಲದು ನಿಮಗೆ. ಹಾಗಾಗಿ ಅಮ್ಮ ಒಂದೇ ನಿಮಿಷ ಕೂಡ್ರಿ, ಆಯ್ತು ನಾ ಹೇಳ್ತೀನಿ, ಒಬ್ಬರು ಎದ್ರೆ ಒಬ್ಬರು ಆಗ್ತಾರೆ, ಎರಡು ನಿಮಿಷದಲ್ಲಿ ಮತ್ತೆ ಅಲ್ಲಿ ನಿಮಗಾಗಲೇ ತಿಂಡಿ ರೆಡಿಯಾಗಿದಾಗಲೇ. ದಯವಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇವತ್ತು ಫುಲ್ಲು ಜನ ಎರಡು ನಾವು ಏನು ಕಾರ್ಯಕ್ರಮ ಕೂಡ್ತೀವೋ ಅಷ್ಟು ಕಾರ್ಯಕ್ರಮ ಇದೆ, ದಯವಿಟ್ಟು ಬಂದು ನೀವು ಸೀಟ್ ಇಟ್ಟು ಹೋಗಬೇಡ್ರಿ, ಆಮೇಲೆ ಬಂದು ಜಗಳಾಗಬಾರ್ದು. ನಿಮ್ಮ ನಿಮ್ಮ ತೊಗೊಂಡೋಗ್ರು ಯಾರು ಮುಂದೆ ಫಲಹಾರ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಇಲ್ಲಿ ಮುಂದ್ಗಡೆ ಕೂಡಲಿಕ್ಕೆ ಯಾರು ಎಲ್ಲರೂ ನಿಮ್ಮ ನಿಮ್ಮ ಕೂಡ್ರಿ. ಯಾಕಂದರೆ ಆಮೇಲೆ ಸುಮ್ಮನೆ ಈ ಸೀಟ್ ಇಟ್ಟು ಹೋದೆ ನಾ ಬಂದೆ ಅಂತ ಯಾರಿಗೂ ಇದಲ್ಲ, ಯಾರು ಮುಂದೆ ಬರ್ತಾರೋ ಬಂದು ಕೂತ್ಕೊಳ್ರಿ, ಯಾರಿಗೂ ಇದು ಮಾಡೋದು ಬೇಕಾಗಿಲ್ಲ. ನಾನಂತೂ ಗಲಾಟೆ ಮಾಡಿದರೆ ನಾ ಸ್ವಲ್ಪ ಸೂಕ್ಷ್ಮದಲ್ಲಿ ನಾನು ಸ್ವಲ್ಪ ಹೊರಟ, ನಾನು ಭಾಳ ಹೊರಟಂದ ಹೊರಟ ನಾನು, ಹಾಗಾಗಿ ನಾನು ಎಬ್ಬಿಸಿಬಿಡ್ತೀನಿ. ಯಾರಾದರೂ ನೀವು ಅಕ್ಕ ತಂಗಿಯರು ಮಾತಾಡಿದರೆ ನಾನು ಎಬ್ಬಿಸಿ ಹೊರಗಡೆ ಕೂಡ್ರಿ ಅಂತ ಹೇಳೋ ಪದ್ಧತಿ ನಾನು. ಯಾಕಂದ್ರೆ ನೀವು ಇವ ಯಾಕಂದರೆ ಅಲ್ಲಿ ಒಂದು ಮಂತ್ರ ನಡೀತದೆ, ಗುರುಗಳು ದೊಡ್ಡ ಇಬ್ಬರು ಗುರುಗಳು ಕೂತಿರ್ತಾರಲ್ಲ ಅಭಿಷೇಕ ಮಾಡೋ ಹೊತ್ತಿನಾಗೆ, ಆ ಗುರುಗಳ ಮುಂದೆ ನಾವು ಮಾತಾಡಿದರೆ ನಮ್ಮ ಅಸಹ್ಯತನ ಆಗುತ್ತೆ. ಯಾಕಂದ್ರೆ ನಮ್ಮ ಪಾಪ ಕಟ್ಕೊಂತೀವಿ ನಾವು, ಪಾಪ ಕಟ್ಕೊಂತೀವಿ ನಾವು. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾರು ಚೇರ್ ಮೇಲೆ ಕೂತ್ಕೊಳ್ಳಿ ಮುಂದೆ ಕೂತ್ಕೊಳ್ಳಿ, ಗಂಡಸಾದ್ರೆ ಅಷ್ಟೇ, ನಾನಂತೂ ಮಾತಾಡಿದರೆ ನಾನು ಬರೀ ಅಡ್ಡಾಡ್ತಿರ್ತೀನಿ ನನಗೆ ನಾನು. ಅದಕ್ಕೆ ಯಾರಾದರೂ ಮಾತಾಡ್ದಿತ್ತಂದರೆ
ಕಮಲಕ ಪಾದ ಹಿಡ್ಕೊ, ಗಟ್ಟಿ ಬಂದು ಪಾದ ಹಿಡ್ಕೊಂತೀನಿ ಅಂದರೆ ಎದ್ದು ಹೋಗ್ಬೇಕು ಅಂತ ಅಷ್ಟೇ. ನೀವು ನಾನು ನಿಮ್ಮನ್ನು ಬಂದು ಪಾದ ಹಿಡ್ಕೊಂತೀನಿ, ನೀವು ಎದ್ದು ಹೋಗ್ತಿರೋದು ಹೊರಗಡೆ, ಇದು ಒಂದು ತಿಳ್ಕೊಳ್ರಿ. ನಾನು ಯಾರು ಪಾದ ಮುಟ್ಬೇಕಂತ ಇತ್ತಂದರೆ ನೀವು ದಯವಿಟ್ಟು ಸೈಲೆನ್ಸ್ ಇರಬೇಕು. ನಾನಂತೂ ಎರಡು ಸಲ ಒತ್ತಿ ಒತ್ತಿ ಹೇಳ್ತೀನಿ, ಯಾಕಂದರೆ ಮನಸ್ಸಿನಲ್ಲಿ ಪಾರಾಯಣ ಮಾಡೋಣ. ಗುರುಗಳು ಹೇಳಿದ್ರು, ಈಗ ಹಾಡು ಹೇಳ್ತೀನಿ, ಎಲ್ಲ ಭಜನೆ ಮಾಡ್ತೀವಿ, ಚಾಂಟಿಂಗ್ ಮಾಡೋಣ, ಗಂಡಸು ಮಕ್ಕಳಿಗೆ ಎಲ್ಲರಿಗೂ ಹೇಳಿದ್ದಾರೆ. ಯಾಕಂದರೆ ಇದನ್ನು ಅನುಸರಿಸಿ ಇವತ್ತು ಒಂದು ಇವತ್ತು ನಾಳೆ ಎರಡು ದಿವಸ ನಾವು ಅದರಲ್ಲಿ ಭಕ್ತರಿಗೆ ಪರವಶರಾದರೆ ಇಡೀ ನಮ್ಮ ಜನ್ಮ ಎಷ್ಟು ಪಾಪ ಮಾಡಿವಿ, ಪಾಪ ತುಂಬಿ ತುಳುಕ್ತಾ ಇದೆ. ಮಕ್ಕಳು, ಹೆಂಡಂದರು, ಗಂಡಂದರು, ಅಕ್ಕಪಕ್ಕದ ಮನೆಯವರು ಎಲ್ಲ ಬಯಸ್ಕೊಂಡ್ವಿ. ಇಷ್ಟು ಪಾಪವನ್ನು ತಗಿಲಕ್ಕೆ ಕಳಿಲಕ್ಕೆ ಭಗವಂತ ನಮ್ಮ ಊರಿಗೆ ಬಂದಾನೆ, ರಾಯರು ನಮ್ಮ ಊರಿಗೆ ಬಂದಾರೆ, ರಾಮದೇವರು ಬಂದಾರೆ, ಅಂಥ ಗುರುಗಳು ಬಂದಾರೆ, ಅಂಥ ದೊಡ್ಡವರು ಆ ದೃಷ್ಟಿ ನಮ್ಮ ಮೇಲೆ ಬಿತ್ತಂದ್ರೆ ಸಾಕು, ಇಡೀ ಪಾಪಗಳು ಎಷ್ಟು ಮಾಡ್ತೇವೋ ನಶಿ ಹೋಗ್ತಾ ಇರ್ತದೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ನಮ್ಮ ಪರಿಮಳಾಚಾರ್ಯವರು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಊರಿನ ಎಲ್ಲ ಸಾಥು, ಇಡೀ ನಮ್ಮ ಕರ್ನಾಟಕದವರಾಗಲಿ ಹೊರಗಡೆಯಿಂದಾಗಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅಂತಹ ಸಹಕಾರ ವೃತ್ತಿಯಿಂದ ಇಷ್ಟು ಮಂದಿ ನೀವು ಬಂದಿದ್ದೀರಿ. ನಾವು ಯಾಕಂದರೆ ನಾವು ನೋಡ್ತಾ ಇದ್ವಿ ಇದರಲ್ಲಿ ನಮ್ಮ ಈ ಸಪ್ತೋತ್ಸವದಲ್ಲಿ ಕಾರ್ಯಕ್ರಮ ಏನು ಮಾಡ್ತೀವಿ, ರಾಘ ಸಪ್ತಾಹದಲ್ಲಿ ಇಷ್ಟು ಜನ ಕಲ್ತು ನಾವೆಲ್ಲೂ ನೋಡಿಲ್ಲ. ನಾನು ಹೇಳ್ತೇನೆ ಅಂತಲ್ಲ, ಎಲ್ಲರೂ ಬಂದವರು ಕೂಡ ಹೇಳ್ತಾ ಇದ್ದಾರೆ, ಅವರು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಆಚಾರ್ಯವರು. ಹಾಗಾಗಿ ಒಳ್ಳೆಯ ಇದು ಒಂದು ದೊಡ್ಡ ಒಂದು ನಿಮಗೆ ಅವಕಾಶ, ಪುಣ್ಯ ಸಂಪಾದನೆಗೆ ಅವಕಾಶ ಸಿಕ್ಕಿದೆ. ಯಾಕಂದರೆ ಇದು ಏನು ರೊಕ್ಕ ಕೊಟ್ಟರು ಸಿಗೋದಿಲ್ಲ, ಫ್ರೀ ನಿಮಗೆ, ಫ್ರೀಯಾಗಿ ಪುಣ್ಯ ಸಂಪಾದನೆ ಬರ್ತದೆ. ನಾವೆಲ್ಲ ತಿರುಪತಿಗೆ ಮಂಚಾರಿಗೆಲ್ಲ ರೊಕ್ಕ ಕೊಟ್ಟು ಹೋಗ್ತೀವಿ, ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ತೀವಿ. ಅಪ್ಪನವರು ಇಲ್ಲೇ ಬಂದಾರೆ, ಇಲ್ಲಿ ಬಂದು ನಿಂತ್ಕೊಂಡು ನಾವು ಮತ್ತೆ ಪಾಪ ಮಾಡ್ತೀವಿ ಅಂದರೆ ಅದರಂಥ ಮೂರ್ಖತನ ನಮಗೆ ಯಾರೂ ಇಲ್ಲ. ಯಾಕಂದರೆ ಮತ್ತೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಗೊತ್ತಾಗಿದೆ. ದಯವಿಟ್ಟು ಆ ಭಜನೆ ಬುಕ್ಕ ಭಜನಾ ಮಂಡಳಿಗೆ ಒಂದು ಕೊಡ್ತಾರೆ, ನಮ್ಮ ತಾಯಿ ನಮ್ಮ ಗೀತಮ್ಮನವರು ಇದ್ದಾರೆ, ಒಂದು ಭಜನಾ ಮಂಡಳಿಗೆ ಒಂದು ಕೊಡ್ತಾರೆ, ಒಂದು ಭಜನಾ ಮಂಡಳಿಗೆ ಒಂದು ಕೊಡ್ತಾರೆ ಇಸ್ಕೊಂಡು ಅದನ್ನು ಆಚಾರ ಹೇಳುವಾಗ ಮಾಡಿರಿ. ಮತ್ತೆ ನಿಮ್ಮ ನಾಳೆ ಜೆರಾಕ್ಸ್ ಮಾಡಿಸ್ಕೊಂತೀರಿ. ದಯವಿಟ್ಟು ಎಲ್ಲರೂ ಮೊದಲು ರಾಯರ ದರ್ಶನಕ್ಕೆ ಹೋಗ್ರಿ, ರಾಮದೇವ್ರ ದರ್ಶನಕ್ಕೆ ಹೋಗಿ ಎಲ್ಲರೂ ದಯವಿಟ್ಟು ಇದು ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಆದಷ್ಟು ಗಲಾಟೆ ಮಾಡಬಾರ್ದು ಅಂತ ನಮ್ಮಲ್ಲಿ ಮಾಡ್ತೀರಿ. ಕೆಳಗೆ ಎಷ್ಟು ಮಾತ್ರ ಕೆಳ ಮಾತು ಮುಗಿಸ್ಕೊಂಬರ್ರಿ, ಕಾಫಿ ಕುಡಿರಿ, ಎರಡು ಸಲ ಕುಡಿರಿ, ತಿಂಡಿ ತಿನ್ನಿರಿ, ಅಲ್ಲೇ ಮಾತು ಮುಗಿಸ್ಕೊಂಡು ಇಲ್ಲಿ ಬಂದು ನಿಶ್ಶಬ್ದ ಕೂಡಲಿ ಅಂತ ತಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಸ್ವಲ್ಪ ಹೊತ್ತಿನ ನಂತರ ಹಣ್ಣುಗಳೆಲ್ಲ ಬರೋದಿದೆ, ಬಂದ ಮೇಲೆ ಒಂದಿಷ್ಟು ಜನ ಹೆಂಗಸರು ದಯವಿಟ್ಟು ಆ ಕಡೆ ಬನ್ನಿ, ಚಾಕು ಕೊಡ್ತೀವಿ ದಯವಿಟ್ಟು. ಎಲ್ಲ ಅದನ್ನು ತುಂಬ ಜನ ಬೇಡ, ಒಂದು ಐದಾರು ಜನ ಬಂದರೆ ಸಾಕು ದಯವಿಟ್ಟು. ಎಂಟೂವರೆ ಅಷ್ಟೊತ್ತಿಗೆ ಬಂದರೆ ಸಾಕು, ಹಣ್ಣು ಬರಬೇಕಷ್ಟೇ, ಇನ್ನೂ ಬಂದಿಲ್ಲ. ಕೆಲವರು ಈ ಕಡೆ ಹೋಗಿ ದರ್ಶನ ಮಾಡಿರಿ, ಅಲ್ಲಿ ಮುಗಿದ ಮೇಲೆ ಮತ್ತೆ ಆ ಕಡೆ ಬರ್ರಿ. ಒಂದು ಅರ್ಧ ಜನ ಇಲ್ಲಿ ರಾಮದೇವ್ರ ದರ್ಶನ ಮಾಡಿ, ರಾರ ದರ್ಶನ ಮಾಡಿರಿ, ಆಮೇಲೆ ರಾಯರ ದರ್ಶನ ಮಾಡಿ, ಕೆಲವರು ಅಲ್ಲಿ ಮಾಡಿ. ಅರ್ಧ ಜನ ಈ ಕಡೆ ಹೋಗ್ರಿ, ಅರ್ಧ ಜನ ಆ ಕಡೆ ಹೋಗ್ರಿ. ಅಲ್ಲಿ ನೋಡಿದವರು ಎರಡು ಕಡೆ ಜಾಗದ ಇಳಿಲಕ್ಕೆ, ಎರಡು ಕಡೆ ಜಾಗದ ಇಳಿಲಕ್ಕೆ ತಿಂಡಿಗೆ ಅಲ್ಲಿ ಹೋಗ್ರಿ. ಹೋಗಿ ಬಂದು ಆರಾಮ್ ಕೂತ್ಕೊಳ್ರಿ. ಹರೇ ಶ್ರೀನಿವಾಸ.